ಪರಬ್ರಹ್ಮಣೆ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿ ವರೇಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವ ನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪಿನ ಭಜಿಪಿನ ಭಜಿಪಿನ. ಜೈ ಮಂಗಲಂ ಜಯ ನಮಃ ಪಾರ್ವತಿ ಪತಯೆ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಶುದ್ಧಲಿಂಗೇಶ್ವರ ಮಹಾರಾಜ ಕೀ ಜಯ. ಸಾಧು ಸಂತ ಮಹಾರಾಜ ಕೀ ಜಯ. ಶ್ರೀ ಗುರುದೇವ ದತ್ತ ದತ್ತ ಅವಭೂತ. ಪರಮ ಪೂಜ್ಯರಿದಂಥ ಎವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದೃಢವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂದು ಪ್ರಣಾಮವನ್ನು ಸಮರ್ಪಿಸಿ ಹಾಗೂ ಪರಮ ಪವಿತ್ರವಾಗಿರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿ ಕ್ಷೇತ್ರಾಧಿಪತಿಗಳಾದ ಶ್ರೀಮಜಗದ್ಗುರು ಶ್ರೀ 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 ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದೃಢವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತಕ್ಕಂಥ ಸದೃಢವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡಲು ಸದೃಢವರ ಶ್ರೀಕ್ಷೇತ್ರಕ್ಕೆ ಆಗಮಿಸಿ ಅವಿರತವಾಗಿಯೂ ಶ್ರವಣ ಮನ ನಿಧ್ಯಾಸನ ಮಾಡುವ ಸರ್ವ ಸದ್ಧಕ್ತರ ಸದೃಢಕ್ಕೆ ಸಾಕ್ಷಿಭೂತ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮಸ್ವರೂಪಕ್ಕೂ ಮನವಾರಿ ನಿಮಿಷಿ ಆತ್ಮೀಯರೇ, ಪರಮ ಪೂಜ್ಯರಿರತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದೃಢವರ ದಿವ್ಯ ಕೃಪಾಶೀರ್ವಾದ ಅದನ್ನೋಗೋಸ್ಕರ ನಾನು ಇವೆಲ್ಲ ಸದೃಢ ಶ್ರೀಕ್ಷೇತ್ರಕ್ಕೆ ಆಗಮಿಸಿದ್ದೇವೆ, ಸದೃಢ ಕ್ಷೇತ್ರ ಶ್ರಮಡ್ತಾ ಇದ್ದೇವೆ. ಎಲ್ಲವೂ ಸದೃಢ ದಿವ್ಯ ಕೃಪಾಶೀರ್ವಾದ. ಅಂಥ ಸದೃಢವರ ಶ್ರೀಕ್ಷೇತ್ರ ಇದು ನಂದೀಶ್ವರಪುರ. ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ಮಧುರ ಖಂಡೀಕ ಮರಿಮಠ ನಂದೀಶ್ವರ ಅಂತ. ಎಲ್ಲಿ ನಂದಿ ಅಂತ ಇದ್ದಾರೆ ಅಲ್ಲಿ ಈಶ್ವರ ಇರ್ತಾರೆ. ನಮ್ಮ ಊರಿಗೆ ನಂದೀಶ್ವರ ಅಂತ ಹೆಸರದ ನಂದಿ ಹಾಗೂ ಈಶ್ವರ ಅಂತ. ಎಲ್ಲ ಸದ್ಧತರು ನಂದೀಶ್ವರ ಧರ್ಮಮೂರ್ತಿಗಳಿದ್ದಾರೆ. ಎಲ್ಲರೂ ಸದೃಢಿ ಈಶ್ವರನೇ ಸದೃಢಾಗಿ ಇಲ್ಲಿ ದಯಮಾಡಿಸಿದ್ದಾರೆ. ಅಂಥ ಸದೃಢ ದಿವ್ಯ ಕೃಪಾಶ ನಮ್ಮನೆಯಲ್ಲಿಟ್ಕೊಂಡು ಅಂತ ಏನು ಮಾಡ್ತಾ ಸದೃಢ ಸೇವೆಯಲ್ಲಿ ಪ್ರವೇಶ ಮಾಡೋ ಸದೃಢ ಎಲ್ಲರೂ ಒಳ್ಳೆಯದು ಅಂತ ಮಾಡಿ. ಆತ್ಮೀಯರೇ, ನಂದೀಶ್ವರ ಅಂತ ಹೇಳುವಾಗ ನಂದಿಗೆ ನಂದಿ ಮೂರ್ತಿಗೆ
ನಾಲ್ಕು ಪಾದಗಳಿರ್ತದೆ. ಎಷ್ಟು ಪಾದ ಇರ್ತಾರೆ? ನಾಲ್ಕು ಪಾದಗಳಿರ್ತದೆ. ನಾಲ್ಕು ಪಾದಗಳಂದರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅಂತ. ಚತುರ್ವೇದ ಪುರುಷಾರ್ಥಗಳು ಅಂತ ಹೇಳ್ತಾರೆ. ಧರ್ಮ ಅನ್ನುವಾಗ ಧಾರಯತೆ ಇತಿ ಧರ್ಮ, ಎಲ್ಲವನ್ನ ಸೂರ್ಯನಾರಾಯಣ ಹೇಗೆ ಎಲ್ಲ ಆಕಾಶಕಾಯಗಳನ್ನು ತನ್ನ ಗುರುತ್ವಾಕರ್ಷಣ ಶಕ್ತಿ ಮೂಲಕವಾಗಿ ಅದನ್ನು ಧಾರಣ ಮಾಡ್ತಾ ಇದ್ದಾರೆ, ಆ ಪ್ರಕಾರವಾಗಿ ಧರ್ಮ ಯಾರು ಧರ್ಮ ಅನುಸರಿಸ್ತಾ ಇದ್ದಾರೆ, ಅದರ ವ್ಯಾಪ್ತಿಗೆ ಬರ್ತಾ ಇದ್ದಾರೆ, ಅವರೆಲ್ಲರನ್ನು ಧಾರಣ ಮಾಡ್ತಕ್ಕಂಥ ಶಕ್ತಿ ಧರ್ಮಕ್ಕದ. ಅದರಿಂದ ಎಲ್ಲರೂ ಧರ್ಮವಂತರಾಗಿರಬೇಕು. ಧರ್ಮ ಅನ್ನುವ ಇನ್ನು ಕೆಲವರು ಯಾವ್ಯಾವುದೋ ಒಂದು ಜಾತಿಗೆ ಏನು ಸಂಬಂಧಪಟ್ಟು ಹೀಗಿರ್ತಾರೆ, ಹಾಗೇನಿಲ್ಲ. ಧರ್ಮ ಅನ್ನುವಾಗ ಧರ್ಮ ಅಂತಕ್ಕಂಥದ್ದು ಪಶು ಪಕ್ಷಿ ಪ್ರಾಣಿಗಳು ಪಾಲಿಸೋರಿ. ಮೊನ್ನೆ ಮೊಬೈಲಲ್ಲಿ ಒಂದು ವಿಷಯ ಬಂದಿತ್ತು, ಅಂದರೆ ಒಂದು ಬಾತುಗಳಿದು ಬಾತುಗಳು ನೀರೊಳಗೆ ಇರ್ತಾವೆ ನೋಡ್ರಿ, ಕೆಲವೊಂದು ಕೊಕ್ಕರೆ ಅಂತಾರವ್ರು, ಅಂಥದ್ದೊಂದು ಮೀನು ಅಕಸ್ಮಾತ್ ಆಗಿ ಹೊರಭಾಗದ ದೂರ ಬಂದಿತ್ತು. ಏನಾಗಿದೆ ಗೊತ್ತಿಲ್ಲ, ಅದಕ್ಕೆ ಹೊರಭಾಗದ ದೂರ ಬಂದದ ರೀ. ನೀರನ್ನು ಬಿಟ್ಟು ಬಹುಶಃ ಒಂದು 8-10 ಫೂಟ್ ದೂರ ಹೋದವು. ಆ ಬಾತುಗಳಿ ಅಲ್ಲಿಂದ ಹೋಗಿ ಕೊಕ್ಕರೆ ಅದನ್ನು ಹೋಗಿ ಅದು ಒದ್ದಾಡ್ಲಿಕ್ಕೆ ಪಾಪ ನೀರು ಬಿಟ್ಟು ಹೊರಗೋಗಿ, ಆ ನೀರು ಹೋಗ್ತಕ್ಕಂಥ ಸಾಮರ್ಥ್ಯ ಇಲ್ಲ. ಆ ಕೊಕ್ಕರೆ ಬಂದು ಅದು ತ್ರಾಸದಲ್ಲಿ ಪಾಪ ನೀರೊಳಗೆ ಇರತಕ್ಕಂಥ ಪ್ರಾಣಿ ಇದು ಹೊರಭಾಗದಲ್ಲಿ ಬಂದು ಬಿದ್ದದ. ಇನ್ನು ತೆಗೆದುಕೊಂಡು ಹೋಗಿ ಹೋಗಿ ಅದು ನೀರಲ್ಲಿ ಬಿಡೋಗುತ್ತೆ, ಅದನ್ನು ತೆಗೆದುಕೊಂಡು ಹೋಗಿ ಅದ್ರ ಆಹಾರ ಅದು ಕೊಕ್ಕರಿಗೆ ಮೀನು ಆಹಾರ ರೀ. ಆದ್ರೆ ಅದನ್ನು ಸ್ವೀಕಾರ ಮಾಡಲಿಲ್ಲ, ಏನು ಮಾಡ್ತಂದ್ರೆ ತನ್ನ ಬಾಯಿಯೊಳಗೆ ಹಿಡಿದುಕೊಂಡು ಹೋಗಿ ನೀರೊಳಗೆ ಹೋಗಿ ಬಿಟ್ಟುಬಿಡ್ತು. ಇದು ಧರ್ಮ ಅಂತ ರೀ. ಇದಕ್ಕೆ ಅಂತಾರೆ ಧರ್ಮವನ್ನು ಪ್ರಾಣಿಗಳು ಕೂಡ ಪಾಲಿಸ್ತಾ ಇದ್ದಾವೆ. ಇದು ಮನುಷ್ಯರ ಅನುವಾಗಿ ಕೆಲವೊಬ್ಬರು ಯಾವ್ಯಾವುದು ಧರ್ಮ, ಆ ಧರ್ಮ ಬೇರೆ, ಈ ಧರ್ಮ ಬೇರೆ, ಏನೇನು ಮಾಡಿಕೊಂಡು ಒಂದು ಸೀಮೆ ಕಟ್ಕೊಂಡು ನಾನು ಅಂತ ಜಗಳ ಮಾಡ್ತಾರೆ. ಇದೆಲ್ಲ ಧರ್ಮ ಅಲ್ಲ, ದಯವಿಲ್ಲದ ಧರ್ಮ ಯಾವುದಯ್ಯ. ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಅನ್ನೋದನ್ನು ನಮ್ಮ ಭಾರತ ದೇಶದ ಕೊಕ್ಕರಿ ಕೂಡ ಮೀನವನ್ನು ತೆಗೆದುಕೊಂಡು ಹೋಗಿ ನೀರೊಳಗೆ ಬಿಟ್ಟು ತೋರಿಸಲ್ಲ, ಧರ್ಮ ಅಲ್ವ ಇದು. ಇದು ಧರ್ಮ ಅಂತಾರೆ, ಧಾರ್ಯತೆ ಇದು ಧರ್ಮ. ಬೀಳುವವ್ರನ್ನ ಬಿದ್ದವ್ರನ್ನ ಬೀಳುತ್ತಿರೋರನ್ನ ಎತ್ತಿ ರಕ್ಷಣೆ ಮಾಡ್ತಕ್ಕಂಥಲ್ಲ ಅದಕ್ಕೆ ಧರ್ಮ ಅಂತಾರೆ. ಧರ್ಮ ಅಂತಕ್ಕಂಥದ್ದು ಧರ್ಮವನ್ನು ರಕ್ಷಣೆ ಮಾಡೋದು ಕರ್ತವ್ಯ ಇರ್ತದೆ. ನಾವು ಧರ್ಮವನ್ನು ರಕ್ಷಣೆ ಮಾಡಬೇಕು, ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಯಮ ಧರ್ಮ ಅಂತಾರೆ ನೋಡ್ರಿ. ನೀನು ನಮ್ಮ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು, ತಮ್ಮ ಯಾರು ಕೇಳಿದ್ರು, ನೀನೇ ಇವತ್ತು ಬೆಳಿಗ್ಗೆ ಇರಬೇಕು ಅಪ್ಪವ್ರ, ಶನಿದೇವರ ಮೂರ್ತಿ ಬೆಂಗಳೂರಲ್ಲಿ ಅಲ್ಲೆಲ್ಲಿ ಕೆಲವೊಂದು ಕಡೆ ಶನಿದೇವರ ಮೂರ್ತಿ ಇರ್ತಾವೆ ರೀ, ಯಮಧರ್ಮನ ಮೂರ್ತಿ ಇರೋದಿಲ್ಲ ರೀ ಅಪ್ಪವ್ರ? ಯಾರೋ ಪ್ರಶ್ನೆ ಕೇಳಮ್ಮ, ಯಮಧರ್ಮ ಮೂರ್ತಿ ಇರೋದಿಲ್ಲ. ನಾವು ಅಂದೀವಿ ಶನಿದೇವರ 7.5 ಶನಿ ಅಂತಾರೆ ಅಂತಾರೆ ನೋಡ್ರಿ. 7.5 ವರ್ಷ ಪರ್ಯಂತ ಬಂದರೆ 7.5 ವರ್ಷ ಕಾಡ್ತಿರ್ತಾರೆ, ಆದರೂ 7.5 ವರ್ಷ ಆದ ನಂತರ ಬಿಡ್ತೈತಲ್ಲ. ಯಮಧರ್ಮ ಒಂದು ಬಂದು ಒಂದು ಸಲ ಕೊರಳಿ ಪಾಶ ಹಾಕಿ ಎಳ್ಕೊಂಡು ಹೋಗಿಬಿಡ್ತಾರೆ. ಮಹಾರಾಯ ಶನಿದೇವರಿಗಿಂತ ಯಮಧರ್ಮ ಭಾಳ ಕೆಟ್ಟವರ್ತಾರೆ, ಬೇಡ ಬೇಡ್ತೀವಿ ಅವ್ರ ಮೂರ್ತಿ ಮಾಡಲಿಕ್ಕೆಲ್ಲ. ಆದರೂ ಕೂಡ ಯಮಧರ್ಮ ಅನ್ನುವಾಗ ಯಮ ಅಂತಂದರೆ ಪಾಪಿಗಳಿಗೋಸ್ಕರವಾಗಿ, ಧರ್ಮ ಅನ್ನುವಾಗ ಧರ್ಮವಂತರಿಗೋಸ್ಕರವಾಗಿ, ಎರಡು ಭಾಗದಲ್ಲಿ ಯಮಧರ್ಮ ಅನ್ನುವಾಗ ಯಾರು ಯಮ ಇದ್ದಾರೆ ಅವರು ಧರ್ಮ ಇದ್ದಾರೆ, ಯಮನಲ್ಲಿ ಧರ್ಮದ. ಅದು ಇರಲಿಲ್ಲ ಅಂದರೆ ಅವರು ನಚಿಕೇತನಿಗೆ ಅವರು ಉಪದೇಶ ಮಾಡ್ತಿರಲಿಲ್ಲ. ಇಲ್ಲಿಂದ ಈ ತಂದೆಯವರು ಮಗನನ್ನು ಏನು ಮಾಡ್ತಾರೆ, ಕಠೋಪನಿಷತ್ ಬರ್ತಕ್ಕಂಥ ವಿಷಯದು. ಅಲ್ಲಿಂದ ತಂದೆ ಏನು ಮಾಡ್ತಾರೆ, ತಂದೆ ಏನು ಮಾಡ್ತಾರೆ ಅಂದರೆ ಒಂದು ಯಜ್ಞ ಹಾಕೊಂಡಿರ್ತಾರೆ, ಸರ್ವಜಿತ ಯಜ್ಞ ಅಂತ. ಸರ್ವಜಿತ ಅಂದರೆ ಎಲ್ಲವನ್ನು ಗೆಲ್ತಕ್ಕಂಥದ್ದು, ವಿಶ್ವನೇ ಗೆಲ್ತಕ್ಕಂಥದ್ದು ಯಜ್ಞ ಮಾಡ್ತಿರ್ತಾರೆ. ಯಜ್ಞ ಮಾಡ್ತಾ ಮಾಡ್ತಾರೆ ಎಲ್ಲವನ್ನು ದಾನ ಮಾಡ್ತಾರೆ, ದಾನ ಮಾಡ್ತಾ 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 ಹೋಗ್ಬಿಡ್ತಾರೆ. ದಾನವನ್ನು ಮಾಡುವಾಗ ಕೊನೆಗೆ ಎಂಥ ದಾನ ಮಾಡ್ತಾರೆ, ತಂದೆ ಸ್ವಲ್ಪ ಕೃಪಣನಾಗಿ ಹಾಲನ್ನು ಕರೀತಕ್ಕಂಥ ಹಸುಗಳನ್ನು ತನಗೆ ಇಟ್ಕೊಂಡು ಹಾಲನ್ನು ಕರೆಯದಿರುವ ಹುಲ್ಲನ್ನು ತಿನ್ನಲಿಕ್ಕೆ ಬಾರ್ದಿರ್ತಕ್ಕಂಥ, ನೀರು ಕುಡಿಲಿಕ್ಕೂ ಮುಂದೆ ಕೂತು ಮುಂದೆ ಸ್ವಲ್ಪ ಹೋಗಿ ನೀರು ಕುಡಿಬೇಕಂದ್ರೂ ಅದಕ್ಕೆ ಅಶಕ್ತ ಇರ್ತಕ್ಕಂಥ, ಅಲ್ಲಿ ಹೋಗ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಗೋವುಗಳನ್ನು ಏನು ಮಾಡ್ತಾರೆ, ದಾನ ಮಾಡ್ತಾರೆ. ಇದು ನೋಡಿ ಮಗುವಿಗೆ ಭಾಳ ಕೆಡಕನಿಸ್ತದೆ. ಆ ಮಗು ಕೇಳ್ತಾರೆ, ಅಪ್ಪ ಅಂಥ ದಾನಗಳು ಮಾಡ್ತಾ ಇದ್ದಿಲ್ಲ, ಏನು ಪ್ರಯೋಜನ ಅದಂತ. ಅವ್ರ ತಂದೆ ಅಂತಾರೆ, ನೀನು ಚಿಕ್ಕವರಿದ್ದೆ ನಿನಗೆ ತಿಳಿದಿಲ್ಲ ನಡಿ ಅಂತ. ಮತ್ತು ಹೇಳ್ತಾರೆ, ಅಪ್ಪ ಅಂಥ ದಾನ ಸರಿಯಲ್ಲ, ಹಾಲನ್ನು ಕರಿತಕ್ಕಂಥದ್ದು ಇರಬೇಕು, ಕರುವಿನ ಜೊತೆಗೆ ಇರಬೇಕು ಆ ಗೋಮಾತೆ, ಅಂಥದ್ದು ಕೊಟ್ಟರೆ ಪುಣ್ಯ ಬರ್ತದೆ ಅಂತ ಹೇಳಿದರು. ಆದರೂ ಕೇಳಿದ್ರು ತಂದೆಗೆ ಕೋಪ ಬಂತು,
ಆಗ ಮಗು ಕೇಳಿದ್ರು, ಅಪ್ಪ ಹಾಗಾದ್ರೆ ನನ್ನನ್ನು ಯಾರಿಗೆ ದಾನ ಕೊಡ್ತಾ ಇದ್ದೀಯ ಅಂತ ಅಂದಾಗ ಅವ್ರು ಹೇಳಿದ್ರಿ, ಏನೆಲ್ಲ ನಡಿ ಹೋಗಿ ಹೋಗುತ್ತೆ ಎಷ್ಟು ಭಾಳ ಸಲ ಹೇಳಿದ್ರಿ ಕೇಳಲಿ, ನನ್ನನ್ನು ಯಾರು ದಾನ ಕೊಡ್ತಾ ಇದ್ದಿ, ನನ್ನನ್ನು ಕೊಟ್ಟರೆ ಅಪ್ಪ ತಂದೆ ಪುಣ್ಯ ಬರ್ತಲ್ಲ, ಏಕೆಂದರೆ ಹುಲ್ಲನ್ನು ತಿನ್ಲಿಕ್ಕೆ ಬರದಿರ್ತಕ್ಕಂಥ ಹಾಲನ್ನು ಕರೆದಿರ್ತಕ್ಕಂಥ ಗೋವುಗಳನ್ನು ಕೊಟ್ಟರೆ ಪುಣ್ಯಲ್ಲಿ ಬರ್ತದೆ, ಕೊನೆಗೆ ನನ್ನ ಕೊಟ್ಟರೆ ಮತ್ತು ಪುಣ್ಯ ಅಷ್ಟೇ ಪುಣ್ಯ ಬರ್ತದೆ ತಂದೆಯವ್ರಿಗೆ, ನಾ ತಂದೆ ಮಗನಿದ್ದೀನಲ್ಲ ನನ್ನಿಂದ ಉಪಕಾರ ಆಗಲಿ ಅಂತ ಕೂಡ ಹೇಳಿ ಅಷ್ಟು ಕೇಳಿದರು. ಕೇಳಿದಾಗ ಶಿಟ್ಟಿನಿಂದ ಕುಡಿತಕ್ಕಂಥ ತಂದೆ ಹೇಳಿದರು, ನಿನ್ನನ್ನು ಯಮಧರ್ಮನಿಗೆ ದಾನವನ್ನು ಮಾಡಿದ್ದೇನೆ ಅಂತ. ಯಾರಿಗ್ರಿ? ಯಮಧರ್ಮನಿಗೆ ದಾನ ಕೊಟ್ಟಿದ್ದೇನೆ ಅಂತ ಹೇಳಿದರು. ಹೇಳಿದ ಕೂಡಲೇ ಮಗುವಿಗೆ ಸಂತೋಷ ಆಗಿ ಅಲ್ಲಿಂದ ಸಾಮರ್ಥ್ಯ ತದ ಋಷಿಮುನಿಗಳಲ್ಲಿ ಸಶರೀರವಾಗಿ ಆತ ಆ ಯಮಲೋಕಕ್ಕೆ ಹೋಗ್ತಕ್ಕಂಥದ್ದಾರೆ, ಯಮಲೋಕಕ್ಕೆ ಹೋಗ್ತಂತ ಹೇಳ್ತಾರೆ. ಅಲ್ಲಿ ಯಮಧರ್ಮನ ಹತ್ರ ಹೋಗಿ ಅಲ್ಲಿ ವಾಸ 3 ದಿನಗಳ ಪರ್ಯಂತ ಅವ್ಯಾಹತವಾಗಿ ನಿಲ್ತಾರೆ ಮನೆ ಮುಂದೆ, ಯಮಧರ್ಮನ ಮನೆ ಮುಂದೆ. ಆ ಯಮಧರ್ಮ ಅಲ್ಲಿ ಇರೋದ್ರಲ್ಲಿ ಬೇರೆ ಕಾರಣ ಬೇರೆ ಕಡೆ ಹೋಗಿರ್ತಾರೆ. ಬಂದ ನಂತರ ಅರ್ಘ್ಯ ಪಾದಾದಿಗಳಿಂದ ಅವರು ಪಾದಪೂಜೆ ಮಾಡಿ ಒಟ್ಟು ಸಶರೀರವಾಗಿ ಈ ಭೂಲೋಕದಲ್ಲಿ ನೀನು ದಯಮಾಡಿಸಿರಿ, ನೀನು ನೋಡಿ ಸಂತೋಷ ಅನ್ನಿಸ್ತದೆ, ಯಾವ ಪಾಪವನ್ನು ಮಾಡಿದ ಬಂದಿರತಕ್ಕಂಥ ನೀನು ನನ್ನ ಮನೆಗೆ ಅತಿಥಿ ದೇವೋಭವತ್ ಅತಿಥಿಯಾಗಿ ಬಂದಿಲ್ಲ, ನಿನಗೋಸ್ಕರ 3 ದಿನಗಳ ಪರ್ಯಂತ ನಿಂತ ಕಾರಣದಿಂದ ನಿನಗೆ 3 ವರವನ್ನು ಕೊಡ್ತಾ ಇದ್ದೀನಿ ಕೇಳು ಅಂತ ಹೇಳ್ತಾರೆ. ಆಗ ಅವರು ವರವನ್ನು ಕೂಡ ಕೊಡ್ತಕ್ಕಂಥವ್ರ ಅಗ್ನಿವಿದ್ಯೆಯನ್ನು ಕೊಡ್ತಕ್ಕಂಥವ್ರ ತಯಾರ. ಇನ್ನು ಇದ್ರ ಜೊತೆಗೆ ಮೇಲ್ಭಾಗ ಅಂತ ಕೇಳುವ ತಂದೆ ಗುರುತು ಹಿಡಿಲಿಲ್ಲ ಅಂತ ತಗೊಂಡು ವಿಚಾರ ಮಾಡಿ ತಂದೆ ಪೂರ್ಣ ಗುರುತು ಹಿಡಿಲಿ ಅಂತ ಹೇಳ್ತಾರೆ. ನನಗೆ ಬ್ರಹ್ಮವಿದ್ಯೆ ಬೇಕು, ಏನು ಬೇಕಾದ್ರೆ ನನಗೆ ಬ್ರಹ್ಮವಿದ್ಯೆಯನ್ನು ಕೊಡ್ತಾ ಕೇಳ್ತಾರೆ. ಅವ್ರು ಬೇಕಾದ ಬೇರೆ ಬೇರೆಯಲ್ಲಿ ಕೊಡ್ತಾ ಅದನ್ನು ಕೊಡ್ತಾ ಇದ್ದೀನಿ ಇದನ್ನು ಕೊಡ್ತಾ ಅಂತ ಹೇಳಿದ್ರೆ ಏನು ಕೊಟ್ಟರು ಎಲ್ಲ ವ್ಯರ್ಥದ, ನನಗೆ ಬ್ರಹ್ಮವಿದ್ಯೆಯನ್ನೇ ಕೊಡು ಅಂತ ಕೇಳಿದಾಗ ಅವನಿಗೆ ಬ್ರಹ್ಮವಿದ್ಯೆಯನ್ನೇ ಉಪದೇಶ ಮಾಡ್ತಾರೆ. ಯಾರು ಉಪದೇಶ ಮಾಡ್ತಾರೆ? ಯಮಧರ್ಮ. ಯಮಧರ್ಮ ಕೆಟ್ಟವರಿದ್ರೆ ಆ ಮಗುವಿಗೆ ವರವನ್ನು ಕೊಡಬಾರ್ದಿತ್ತಲ್ಲ, ಬಂದು ಭಾಳ ಸಂತೋಷ ಆಯಿತು, ನಾನೇ ಅಲ್ಲಿ ಬರಬೇಕು ತಂದಿದ್ದೆ, ನೀನೇ ಬಂದೆ ಅಂತ ಕೂಡ ಹೇಳಿ ನರ್ಕಕ್ಕೆ ಹಾಕಬೇಕಾಗಿತ್ತು. ಯಾರು ಕೆಟ್ಟವರು ಅವ್ರಿಗೇನ್ರಿ ಯಮ, ಯಾರು ಒಳ್ಳೆಯವರಿಗೂ ಅವ್ರಿಗೆ ಧರ್ಮ. ಯಮ ಧರ್ಮ ಯಮ ಧರ್ಮ. ಅದರಿಂದ ಈಗ ಯಮ ಧರ್ಮ ಅಂತಕ್ಕಂಥದ್ದಲ್ಲ, ಧರ್ಮ ಅಂತಕ್ಕಂಥದ್ದು ಭಾಳ ಸ್ಟ್ರೇಟ್ ಬರ್ತಕ್ಕಂಥದ್ದು. ನಂದಿ ಮೂರ್ತಿಗೆ ಪಾದಗಳು 4, ನಂದಿ ಅಂತ ನಂದಿ ಮೂರ್ತಿಗೆ ಪಾದಗಳು 4. ಒಂದನೆಯದು ಪಾದ, ಒಂದನೇ ಪಾದದ ಹೆಸರು ಧರ್ಮ. ಆಮೇಲೆ ಎರಡನೇ ಪಾದ ಇರ್ತಾರೆ, ಎರಡನೇ ಪಾದ ಅದಾವುದು ಅಂತಂದ್ರೆ ಅರ್ಥ ಅಂತ ಸಂಪತ್ತು. ಅರ್ಥ ಅಂದರೆ ಸಂಪತ್ತು. ಅದು ಧರ್ಮಸಮ್ಮತವಾಗಿ ಸಂಪತ್ತನ್ನು ಸಂಗ್ರಹ ಮಾಡಿರು, ಧರ್ಮಸಮ್ಮತವಾಗಿರದೇ ಇರತಕ್ಕಂಥ ಅಧರ್ಮದ ಸಂಪತ್ತನ್ನು ಮಾಡಿದರೆ ಆ ಸಂಪತ್ತು ಹಾನಿಯನ್ನು ಉಂಟು ಮಾಡಿ, ಧರ್ಮದಿಂದ ಕೂಡಿರ್ತಕ್ಕಂಥ ಸಂಪತ್ತನ್ನು ರಕ್ಷಣೆ ಮಾಡಿವು. ಒಂದು ಸಲ ನೋಡಿ, ಭಯೋತ್ಪಾದಕರು ಇರ್ತಿರ್ತಾರೆ, ಅವ್ರು ಭಯೋತ್ಪಾದಕರ ಸಂಪಾದನೆ ಮಾಡ್ತಾರೆ, ಭಾಳಷ್ಟು ಸಂಪಾದನೆ ಮಾಡ್ತಾರೆ. ಒಂದು ಸಲ ಅಂಥವ್ರು ಸಿಕ್ಕ ಸಮಯದಲ್ಲಿ ಅವರೆಲ್ಲ ಸಂಪತ್ತನ್ನೇ ಸರ್ಕಾರದವ್ರಿಗೆ ವಶಪಡಿಸ್ಕೊಂಡ್ಬಿಡ್ತಾರೆ, ಅವ್ರ ಮನೆಗಳನ್ನು ಕೆಡವಿ ಹಾಕಿಬಿಡ್ತಾರೆ, ಅವ್ರ ನಾಶ ಮಾಡ್ತಾರೆ, ಸಿಕ್ಕಲ್ಲಿ ಗುಂಡ ಹಾಕಿ ಮಾಡಿ ಕೊಂದು ಸಿಕ್ಕಾಪಟ್ಟು ಮಾಡಿಬಿಡ್ತಾರೆ, ಸಂಪತ್ತನ್ನು ತೆಗೆದುಕೊಂಡ್ಬಿಡ್ತಾರೆ, ಸಂಪತ್ತು ಹೋಗಿಬಿಡ್ತು. ಅಷ್ಟು ಸಂಪತ್ತು ಅಂದ್ರೆ ಸರಿಯಾಗ್ತದೆ? ಸಂಪತ್ತು ಏನು ಮಾಡ್ತೀವಿ? ಧರ್ಮದಿಂದ ಕುಡಿತಕ್ಕಂಥ ಸಂಪತ್ತಿದ್ರೆ, ಧರ್ಮದಿಂದ ಕುಡಿತಕ್ಕಂಥ ಸಂಪತ್ತಿದ್ರೆ, ದಯೆಯಿಂದ ಕುಡಿತಕ್ಕಂಥ ಸಂಪತ್ತಿದ್ರೆ ಅದು ತನಗೆ ಯಾವಾಗಿದ್ರು ಒಳ್ಳೆ ಮಾಡ್ತದೆ. ಅದು ಹೊಸನ ಹೇಳಿರ್ಬೋದು. ಒಂದು ಉದಾಹರಣೆ ಅದ ಏನಂದ್ರೆ, ಒಬ್ಬ ಬ್ರಾಹ್ಮಣ ಇರ್ತಾರೆ, ಭಾಳ ಬಡವರಿ, ಭಾಳ ಬಡವರಿರ್ತಾರೆ, ಸತಿಪತಿ, ಒಬ್ಬ ಹೆಣ್ಣುಮಗಳು ಅಂತ ಸಹಜವಾಗಿ ಮಾತನಾಡ್ತಾ ಇರುವಾಗ ನೆರೆಮನೆಯಲ್ಲಿ ಮಾತನಾಡ್ತಾರೆ, ಈ ನದಿ ಆಚೆಗೆ ಒಂದು ದೂರದಲ್ಲಿ ಅಲ್ಲಿ ಒಬ್ಬರು ಪುಣ್ಯವನ್ನು ಖರೀದಿ ಮಾಡ್ತಾರಂತೆ, ಪುಣ್ಯ ಕೊಡ್ತಾರಂತೆ. ಅಲ್ಲಿ ಹೋಗಿ ಪುಣ್ಯ ಸಂಗ್ರಹ ಮಾಡಿದ ಯಾರು ಮಾಡ್ತಿರ್ತಾರಲ್ಲ, ಪುಣ್ಯ ಮಾಡಿದವ್ರು ಹೋಗಿ ಕಾಗದಗಳು ಬರೀಬೇಕು, ಅದನ್ನು ತಕ್ಕಡಿ ಒಳಗೆ ಇಡ್ತಾರೆ, ಎಷ್ಟು ತೂಕ ಆಗ್ತಲ್ಲ ಪುಣ್ಯದ್ದು ಅಷ್ಟು ಹಣವನ್ನು ಕೊಡ್ತಾರಂತ. ಅದು ಮನೆಯೊಳಗೆ ಬಂದು ಹೇಳ್ತಾರೆ, ಏನ್ರಿ ನೀವೇನು ಪುಣ್ಯ ಮಾಡಿದ್ರೇನು, ಇಲ್ಲಿ ಸಮೀಪದಲ್ಲಿರ್ತಕ್ಕಂಥ ಒಂದು ಊರು, ಆ ಊರಿನಲ್ಲಿ ಪುಣ್ಯವನ್ನು ಸಂಗ್ರಹ ಮಾಡ್ತಾರಂತ, ಪುಣ್ಯ ಏನು ಮಾಡ್ತಾರೆ ಅದು ಬರೆದು ಕೊಡಬೇಕಂತ. ಆ ಬರೆದಿರ್ತಕ್ಕಂಥ ತೆಗೆದುಕೊಂಡು ಕಾಗದದಲ್ಲಿ ಅದನ್ನು ತಕ್ಕಡೆಯಲ್ಲಿ ಇಡಬೇಕು, ಇಟ್ಟಾಗ ಭಾರ ಆಗ್ತದೆ, ಎಷ್ಟು ಭಾರತ ಅಷ್ಟು ಹಣವನ್ನು ಕೊಡ್ತಾರಂತ. ಅದು ಅವ್ರಂತಾರೆ, ಎಲ್ಲಿ ಪುಣ್ಯ ಮಾಡಲೇನು, ಹೇಳಿ ಕೇಳಿ ನನ್ನ ಬಡವ, ದಿನಾಲು ಭಿಕ್ಷೆಯನ್ನು ಮಾಡಿ ಪ್ರಸಾದ ಮಾಡ್ತಾ ಇದ್ದೀವಿ, ಪ್ರಸಾದಕ್ಕೂ ಕೂಡ ಗತಿಯಿಲ್ಲ, ನಾವು ಪುಣ್ಯ ಮಾಡಲಿಕ್ಕೆ ಎಲ್ಲಿ ಅವಕಾಶ ಇದೆ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಾರೆ, ಪುಣ್ಯ ಮಾಡಿಲ್ಲ. ಹೆಣ್ಮಗಳ ಹತ್ರ ಏನಾದ್ರೂ ಮಾಡಿರಿ,
ಏನೇನು ಮಾಡಿ ಹೋಗಿ ಏನು ನೆನಪು ಮಾಡ್ಕೊಳ್ರಲ್ಲಿ. ಈಗ ನಾ ಪ್ರಯತ್ನ ಮಾಡ್ತಾಯಿದ್ದೀನಿ, ನೆರೆ ಮನೆ ಹೋಗಿ ಸ್ವಲ್ಪ ಹಿಟ್ಟು ತೆಗೆದುಕೊಂಡು ಬರ್ತಾಯಿದ್ದೀನಿ, ಅದನ್ನು ಒಂದು ರೊಟ್ಟಿ ಮಾಡಿ ಕೊಡ್ತಾಯಿದ್ದೀನಿ, ಅದನ್ನು ಕಟ್ಕೊಂಡು ಪ್ರಯತ್ನ ಮಾಡಿ ಈ ನದಿ ದಾಟ್ಕೊಂಡು ಆ ಊರಿಗೆ ಹೋಗಿ ಸ್ವಲ್ಪ ಏನಾದರೂ ಪ್ರಯತ್ನ ಮಾಡಿ ನೆನಪು ಮಾಡ್ಕೊಂಡು ಚಿಕ್ಕವ್ರದ್ದಾದ್ರೆ ಮಾಡಿರ್ಬೋದಲ್ಲ, ಇವ್ರಿಗೆ ಸ್ವಲ್ಪ ಸಕ್ಕರೆ ಹಾಕಿರೋದಲ್ಲ, ಏನೇ ಮಾಡಿರ್ಬೋದು, ಹೋಗಿ ನೆನಪು ಮಾಡ್ಕೊಳ್ರಿ ಅಂತಕೊಂಡು ಹೇಳಿ ಏನು ಮಾಡ್ತಾರೆ ಅಂದ್ರೆ ಬುತ್ತಿ ಕಟ್ಬಿಡ್ತಾರೆ. ಒಂದು ರೊಟ್ಟಿ ಅದು ಸ್ವಲ್ಪ ಹಿಟ್ಟು ತೊಗೊಂಡ್ಬರ್ತಾರೆ, ಅದನ್ನು ರೊಟ್ಟಿ ಮಾಡಿ ಕಟ್ಟಿಬಿಡ್ತಾರೆ. ಅದು ತೆಗೆದುಕೊಂಡು ನದಿ ದಾಟ್ಕೊಂಡು ಹೋಗ್ಬೇಕು, ನದಿ ದಾಟ್ಕೊಂಡು ಆಚೆ ಹೋಗ್ತಾರೆ. ನದಿ ದಾಟ್ಕೊಂಡು ಹೋಗಿ ಹಸಿವಾಗಿರ್ತದೆ, ಹೋಗಿ ಪ್ರಸಾದ ಮಾಡಬೇಕು. ಮಧ್ಯಾಹ್ನ ಸಮಯ ಪ್ರಸಾದ ಮಾಡಬೇಕು. ಪ್ರಸಾದ ಮಾಡಬೇಕು ಅಂತ ಏನು ಕೂಡ್ತಾರೆ ನೋಡ್ರಿ, ಅಲ್ಲಿ ಒಂದು ಈ ಬುತ್ತಿ ಬೀಸ್ತಾರೆ, ಅದರ ವಾಸನೆ ಬರ್ತದೆ. ಒಂದು ನಾಯಿ ಇರ್ತದೆ, ಆ ನಾಯಿ ಹಸಿ ಭಾಳ ಹಸಿವಿರ್ತದೆ. 8 ದಿನಗಳಿಂದ ಅದಕ್ಕೆ ಊಟಿಲ್ಲ, ಅದಕ್ಕೊಂದು 8 ಮರಿಗಳು ಹುಟ್ಟ್ಯಾವೆ. ಅದು ಅವು ಕೊಯ್ ಕೊಯ್ನ ಕೂತ ಅಲ್ಲಿ ಆ ಒಂದು ಗಿಡದ ಹೋದ್ರೆ ಅದ್ರ ಒಳಭಾಗ ಕೂತಾವ. ನಾಯಿ ವಾಸನೆ ಹಿಡ್ಕೊಂಡು ನಾಯಿ ಈ ಬುತ್ತಿ ಬಿಚ್ಚಿರ್ತಾರಲ್ಲ ಇವ್ರ ಹತ್ತಿರ ಬರ್ತದೆ. ನಾಯಿ ಬಂದು ನಾಯಿಗಳು ಮರಿ ಇರ್ತಾವೆ ನೋಡ್ರಿ, ಮರಿ ಹುಟ್ಟಿದ ನಂತರ ಆ ಹಾಲು ಕೊಡ್ತಾವೆ ಜನರು. ಆ ನಾಯಿ ನೋಡ್ಬೇಕು ನಂತರ ಎಷ್ಟು ಸರಿ ಇರ್ತದೆ, ಭಾಳ ಸರಿ ಇರ್ತದೆ. ಅದಕ್ಕೆ ಯಾರು ಆಹಾರ ಕೊಟ್ಟರೆ ಸರಿ ಕೊಡದಿದ್ರೆ ಸತ್ತು ಹೋಗ್ತದೆ, ಅಷ್ಟು ಸರಿ ಇರ್ತದೆ. ಭಾಳ ಸರಿಕೊಂಡು ಈಗ ಜೋತಾಡ್ತಾನೆ, ಎತ್ತೋ ಮಿತ್ತೋ ಮಾಡ್ತಾ ಮಾಡ್ತಾ ಮುಂದೆ ಬಂದು ಸಪ್ಪಗೆ ಮುಖ ಮಾಡ್ಕೊಂಡು ನಿಲ್ತದೆ. ರೊಟ್ಟಿ ತಿಂತಿರ್ತಾ ಬಿಚ್ಚಿ ನಿಲ್ತದೆ. ನಿಂತಾಗ ಅದು ನೋಡಿ ಕರುಣೆ ಬರ್ತದೆ ಅವರಿಗೆ. ಕರುಣೆ ಬಂದು ಅದರೊಳಗಿನ ಅರ್ಧ ರೊಟ್ಟಿ ಅನ್ರಿ ತಮ್ಮಲ್ಲೇ ಪ್ರಸಾದಕ್ಕೆಲ್ಲ ಯಾರಲ್ಲೋ ಭಿಕ್ಷಾ ಮಾಡ್ಕೊಂಡು ತೊಗೊಂಬಂದಾರೆ, ಆ ಹಿಟ್ಟನ್ನು ರೊಟ್ಟಿ ಮಾಡಿ ಕಟ್ಟ್ಯಾರ ಒಂದು ರೊಟ್ಟಿ. ಅದರೊಳಗಿನ ಅರ್ಧ ರೊಟ್ಟಿಯನ್ನು ಆ ನಾಯಿಗೆ ಹಾಕ್ತಾರೆ. ಪಾಪ ಸಣ್ಣ ಕುನ್ಯದವ, ಹಸಿವಾಗಿದೆ, ಸ್ವೀಕಾರ ಮಾಡು, ನಿನ್ನ ಮಕ್ಕಳಿಗಾಗಲಿ ನಿನಗೂ ಆಗಲಿ ಅಂತಕೊಂಡು ಹೇಳಿ ದೇವರೇ ನಾಯಿಗೆ ಕಷ್ಟ ಆಗಬಾರ್ದು ಅಂಥೇಳಿ ಪ್ರಾರ್ಥನೆ ಮಾಡಿ ಅದನ್ನು ನಾಯಿಗೆ ಅರ್ಧ ರೊಟ್ಟಿ ಕೊಟ್ಬಿಡ್ತಾರೆ. ರೊಟ್ಟಿಯನ್ನು ಅನುಕೂಲ ಇದ್ದಾಗ ದಾನ ಧರ್ಮ ಪರೋಪಕಾರ ಎಲ್ಲ ಮಾಡ್ತಿರ್ತಾರೆ, ಅನುಕೂಲ ಇಲ್ಲದಾಗ ಮಾಡ್ತಿರ್ತಲ್ಲ. ತನಗೆ ಹಸಿವಾದಾಗ ತನ್ನ ಹಸಿವನ್ನು ಬಿಟ್ಟು ಆ ನಾಯಿಗೋಸ್ಕರ ಕೊಟ್ಟಲ್ಲ, ಶ್ರೇಷ್ಠ ಹೋದಲ್ಲ, ಶ್ರೇಷ್ಠ ಆಯ್ತು. ಕೊನೆಗೆ ಅಷ್ಟು ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋಗ್ತಾರೆ. ಹಾಗೆ ನಡ್ಕೊಂಡು ಹೋಗಿ 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 ಆ ಊರಿಗೆ ಹೋಗ್ತಾರೆ. ಅಲ್ಲಿ ಊರಿಗೆ ಹೋಗಿ ಕೇಳ್ತಾರೆ ರೀ, ಏನು ರೀ ಈ ಒಳಗೆ ಅಕೌಂಟ್ ತೊಳ್ಕೊಂತ ಒಂದೇನು ಅಂಗಡಿ ಇದಂತ, ಅದು ನನಗೆ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಏ ಬರೀ ಇಲ್ಲೇ ಅದ ನಮ್ಮೂರೊಳಗೆ ಅಂತ ಅವ್ರು ಅಲ್ಲಿ ಕರ್ಕೊಂಡು ಹೋಗ್ಬಾರ್ದು. ಕರ್ಕೊಂಡು ಹೋಗಿ ನೋಡಿ ಇವ್ರು ಪುಣ್ಯ ಮಾಡ್ಲಿಕ್ಕೆ ಬಂದಂತ, ಮತ್ತು ಬಂದಾರೆ ನೋಡಿ ಕರ್ಕೊಡ್ರಿ ಹೋಗಿ ಕೇಳ್ತಾರೆ. ಅವ್ರು ಅಂತಾರೆ ಮತ್ತು ಬರೀ ಕೂಡ್ರಿ, ಮತ್ತು ಏನು ಪುಣ್ಯ ಮಾಡ್ತೀರಿ ನೀವು ಅಂತ ಅದು ಅವ್ರದ್ದು ಏನು ಪುಣ್ಯ ಅನ್ನೋದು ಗುರುತಿಲ್ಲ. ಪತ್ನಿ ಕಳಿಸ್ಕೊಟ್ಟಾರೆ, ಏನೋ ಇರುವಿಗೆ ಆದರೂ ಕೂಡ ನೀವು ಸಕ್ಕರೆ ಹಾಕಿರ್ಬೋದಲ್ಲ ಅಂತ ಹೀಗೆ ಹೇಳಿ ಕಳಿಸಿದ್ರು. ಬಂದಿದ್ದೇನೆ ಪುಣ್ಯ ಮಾಡಿದಾನೆ ಏನೂ ಗುರುತಿಲ್ಲ ಅಂತ ಇಲ್ಲಿ ನೆನಪು ಮಾಡ್ಕೊಟ್ರು ನೋಡೋಣ. ಅವ್ರು ಏನು ನೆನಪು ಮಾಡ್ಕೋತಾರೆ ಮಾಡ್ತಾರೆ ಮಾಡ್ತಾರೆ ಅದು ಆ ಚಿಕನಿಂದ ಮಾಡಿ ನೆನಪು ಮಾಡ್ಕೋತಾರೆ. ಅವ್ರು ಏನು ನೆನಪಾಗೋದಿಲ್ಲ, ಏನು ಪುಣ್ಯನ ಮಾಡಿಲ್ಲಪ್ಪ ನಾನು ಏನು ಮಾಡಿಲ್ಲ ಪುಣ್ಯ ಮಾಡಲಿಲ್ಲ ಅಂತ ಹೇಗ್ರಿ. ಮನುಷ್ಯ ಆಗಿ ಅವ್ರಂತಾರ ಮನುಷ್ಯ ಆಗಿ ಜನಿಸಿ ಬಂದ ನಂತರ ಇಡೀ ಜೀವನದ ಒಂದು ನಾಯಿಗೆ ಒಂದು ತುತ್ತು ರೊಟ್ಟಿ ಕೊಟ್ಟಿಲ್ಲ, ಒಂದು ತುತ್ತು ನಾಯಿಗೆ ರೊಟ್ಟಿ ಹಾಕಿಲ್ಲ ಅಂತಾರೆ. ಒಂದು ಕೂಡ ಒಮ್ಮಿಂದ ಓ ಹಾಕ್ಯನ್ರಿ ಇವತ್ತು ಹಾಕಿ ಬಂದ ನಾಯಿಗೆ ಅಂತ ಹೇಳ್ತಾರೆ. ಆಗ ಅವ್ರ ಮತ್ತು ಅದನ್ನು ನಾಯಿಗೆ ಅರ್ಧ ರೊಟ್ಟಿ ಹಾಕಿದ್ದೇನಿದ ಅದನ್ನು ಬರ್ದು ತಕಡಗಿಡ್ರಿ ಅಂತಾರೆ. ಹ್ಞೂ ರೀ ಅಂತಂದು ನಾನು ನಾಯಿಗೆ ಹಸಿದ ನಾಯಿಗೆ ಅರ್ಧ ರೊಟ್ಟಿಯನ್ನು ಹಾಕಿದ್ದೇನೆ ಅಂತ ಬರ್ತಾರೆ. ಬರೆದ ತಕ್ಕಡಿ ಒಳಗೆ ಆ ಕಾಗದವನ್ನು ಇಡ್ತಾರೆ. ಕಾಗದವನ್ನು ಇಟ್ಟರೆ ಧರ್ಮ ಧರ್ಮದಿಂದ ಸಂಗ್ರಹ ಮಾಡಿದ ಅವರು ಬ್ರಾಹ್ಮಣ ಅಂದರೆ ಭಿಕ್ಷಾಟನ ವಿಧಿ ಹಾಕುವಂತ ನೇಮದ. ಬ್ರಾಹ್ಮಣರಿಗೂ ಸ್ವಾಮಿಗಳಿಗೂ ಸನ್ಯಾಸಿಗಳಿಗೂ ಭಿಕ್ಷಾಟ ವಿಧಿ ಇರ್ತದೆ. ಅವ್ರು ಭಿಕ್ಷಾ ಮಾಡ್ಕೊಂಡು ತೊಗೊಂಡಿರ್ತಾರೆ. ತೊಗೊಂಡು ಬಂದ ನಂತರ ಇವ್ರು ತಂದು ಕೊಡ್ತಾರೆ ಪತಿಗೆ ತೊಗೊಂಡು ಬಂದು ಕೊಟ್ಟರು, ಅದು ಧರ್ಮನೇ. ಮುಂದೆ ಪತಿ ಅದನ್ನು ತೊಗೊಂಡು ಬಂದರು, ತಾವತ್ತು ಸ್ವೀಕಾರ ಮಾಡಿದ ಏನು ಮಾಡಿದ್ರೆ ನಾಯಿಗೆ ದಯದ ಕೂಡ ನಾಯಿ ಹಾಕಿರಲ್ಲ, ಅದು ಕೂಡ ಧರ್ಮನೇ. ಆಮೇಲೆ ಅಲ್ಲಿ ಅಂಗಡಿ ಬಂದರು, ಈಗ ಅದನ್ನು ಬರೆದುಕೊಟ್ಟು ಅಲ್ಲಿ ಇಟ್ಟಾಗ ತಕ್ಕಡಿ ಒಳಗಿಟ್ರೆ ಅವ್ರ ಅಂಗಡಿ ಒಳಗಿನ ಸಾಮಾನು ಇರ್ತಾವೆ ನೋಡಿ, ಅವರು ಸ್ವಲ್ಪ ಕಾಗದ ಎಲ್ಲ ಕುಡಿಯೋ ಸ್ವಲ್ಪ ಸ್ವಲ್ಪ ಬಾರತ್ತು. ಅವರು ಅಂಗಡಿಯವರು ಒಂದು ಸ್ವಲ್ಪ ಕತ್ತರಿಸಿ ಸ್ವಲ್ಪ ಬಂಗಾರ ಇಟ್ಟಿರೋದಕ್ಕೆ ಎಷ್ಟು ಸ್ವಲ್ಪ ಸ್ವಲ್ಪ ಅದು ಏನು ಅಲ್ಲಾಡಲಿಲ್ಲ, ಅದು ಮತ್ತೊಂದು ಸ್ವಲ್ಪ ಕತ್ತರಿಸಿಟ್ರೆ ಅಲ್ಲಾಡಲಿಲ್ಲ, ಮತ್ತೊಂದು ಸ್ವಲ್ಪ ಇಟ್ಟರು, ಮತ್ತೊಂದು ಸ್ವಲ್ಪ ಇಟ್ಟರು, ಭಾಳಷ್ಟು ಇಟ್ಟರು, ಎಲ್ಲ ಇಟ್ಟರು.
ತಮ್ಮ ಮನೆಯೊಳಗೆ ಅಂಗಡಿ ಒಳಗೆ ಏನು ನೋಡಿ ಎಲ್ಲ ಸಂಪತ್ತನ್ನು ತೆಗೆದುಕೊಂಡು ಬಂದು ಅದಕ್ಕೆ ಹಚ್ಚಿ ನೋಡ್ರಿ ಕಾಣಿ ಕಟ್ಟಿ ಕಟ್ಟಿ. ಅವರು ಸಂಪತ್ತು ಮುಗಿತು, ನಾಯಿಗೆ ಅರ್ಧ ರೊಟ್ಟಿ ಹಾಕಿದ ಪುಣ್ಯ ನೋಡಿ ಅದಕ್ಕೆ ಸಮ ಯಾವುದೋ ಅಲ್ಲಿ. ಆಗ ಅವರಂತಾರೆ, ಮಹಾರಾಯ ಒಂದು ಕೆಲಸ ಮಾಡಿರಿ, ನಮ್ಮ ಈ ಮನೆಯೊಳಗೆ ನಮ್ಮ ಅಂಗಡಿಯೊಳಗೆ ಎಷ್ಟು ಬಂಗಾರ ಬೆಳ್ಳಿ ಮುತ್ತು ರತ್ನ ವಜ್ರ ಉಳಿರತ್ಲೆ ಎಲ್ಲ ತೆಗೆದುಕೊಂಡೋಗ್ಬಿಡಿ. ನಿಮ್ಮ ಪುಣ್ಯ ಭಾಳ ದೊಡ್ಡದದು, ಭಾಳ ದೊಡ್ಡ ಪುಣ್ಯ. ನಮ್ಮ ಅನಿಸಿತ್ತು ನಾಯಿ ಅರ್ಧ ರೊಟ್ಟಿ ಆಗಿರೋದು ಏನು ದೊಡ್ಡ ಕೆಲಸ, ಬಹುಶಃ ಕತ್ತರಿಸಿ ಹೊಟ್ಟೆ ನಡೀತದ್ದು. ಕತ್ತರಿಸಲ್ಲ ನಮ್ಮ ಅಂಗಡಿನ ಸಂಪೂರ್ಣ ಕತ್ತರಿಸಿ ಹೋದರೆ ಸರಿಯಾಗಲ್ದು. ಅದಕ್ಕಾಗಿ ಅದಕ್ಕೆ ಅಷ್ಟು ಎಷ್ಟದಲ್ಲ, ಇದಕ್ಕಂತೂ ಪುಣ್ಯ ಕೆಣೆ ಇಲ್ಲದು ಇಷ್ಟಂತ ಸೀಮಿಲ್ಲ, ಅಷ್ಟು ದೊಡ್ಡ ಪುಣ್ಯ. ಅದು ನಮ್ಮಲ್ಲಿ ಕೊಂಡು ತೊಗೊಳ್ಳೋ ಸಾಮರ್ಥ್ಯ ಅಷ್ಟಿಲ್ಲ. ಎಷ್ಟು ನಮ್ಮ ಅಂಗಡಿ ಒಳಗೆ ನೋಡಿ ಎಲ್ಲ ತೆಗೆದುಕೊಂಡು ಹೋಗಿಬಿಡ್ರಿ, ಬಂಗಾರ ಬೆಳ್ಳಿ ಎಲ್ಲ ತೆಗೆದುಕೊಂಡು ಹೋಗಿಬಿಡ್ತಾಯಿದ್ರು. ಆ ಬ್ರಾಹ್ಮಣ ಕೂತ್ಕೊಂಡು ಸ್ವಲ್ಪ ನೋಡ್ತಾರೆ, ವಿಚಾರ ಮಾಡ್ತಾರೆ. ಅವರಂತಾರು, ಒಂದು ನಾಯಿಗೆ ಅರ್ಧ ರೊಟ್ಟಿ ಹಾಕಿದ ಪುಣ್ಯ. ಅನ್ನದಾನಂ ಪರಮದಾನಂ, ಎಂದರೆ ಅನ್ನದಾನಂ ಪರಮದಾನಂ, ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಅನ್ನದಾನ ಮಾಡಬೇಕು. ವಿದ್ಯಾದಾನಂ ಮತಃ ಪರಂ, ವಿದ್ಯಾದಾನ ಅದಕ್ಕಿಂತಲೂ ಶ್ರೇಷ್ಠದಾನ ರೀ. ಅನ್ನ ಆಗಿನ ತಕ್ಷಣದಲ್ಲಿ ತೃಪ್ತಿ ನೀಡ್ತದೆ, ಮತ್ತೊಂದು 5-6 ಗಂಟೆ ಆದ ನಂತರ ಅಥವಾ 10-12 ಗಂಟೆ ಆದ ನಂತರ ಮತ್ತೆ ಹಸಿವಾಗ್ತದೆ. ಹೋದಕ್ಕಂಥ ಜೀವ ಉಳಿತದೆ, ಪ್ರಾಣ ಉಳಿತದೆ, ಸರಿ. ಆದರೆ ಇದಕ್ಕಿಂತಲೂ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ವಿದ್ಯಾದಾನ ಅಂತಕ್ಕಂಥದ್ದು. ವಿದ್ಯಾದಾನ ಮತ ಪರಂ, ಅನ್ಯೇನ ಕ್ಷಣಿಕ ತೃಪ್ತಿ ಯಾವ ಜೀವಂಶ ವಿದ್ಯಾದ. ಎಲ್ಲಿ ಪರ್ಯಂತ ನಾನು ಜೀವನ ಇದ್ದೇ ಅಂತಕ್ಕಂಥದ್ದಲ್ಲ, ಈ ದೇವನ ತ್ಯಾಗ ಮಾಡಿ ಮತ್ತೊಂದು ಜನ್ಮ ಬಂದರೂ ಕೂಡ ಅದರಲ್ಲಿ ಹಿಂದಿನ ಸಂಸ್ಕಾರ ಅಂತಕ್ಕಂಥದ್ದು ಆಗಲೂ ಕೂಡ ಇದ್ದಿರ್ತದೆ. ಹೀಗಾಗಿ ಯಾವ ಜೀವಂಶ ವಿದ್ಯೆಯ, ಅದರಿಂದ ಅನ್ನದಾನ ಪರಂದಾನ, ಅನ್ನದಾನ ಶ್ರೇಷ್ಠವಾದಂಥ ದಾನ. ನಾಯಿಗೆ ಕೇವಲ ಅರ್ಧ ರೊಟ್ಟಿ ಕೊಟ್ಬಿಟ್ರೆ, ಅರ್ಧ ರೊಟ್ಟಿ ಕೊಟ್ಟರೆ ಏನಂತಾರೆ ಪುಣ್ಯ ಏನತ್ತ, ಅವ್ರ ಅಂಗಡಿ ಒಳಗಿನ ಎಲ್ಲ ಸಾಮಾನು ಮುಕ್ತಾಯ ಆಗಿಬಿಡ್ತು. ಆದರೆ ಆ ತಕ್ಕಡಿ ಈ ಕೆಳಗೆ ಈಚೆಗಡೆ ಸಾಮಾನು ಇದ್ದರು, ಅವ್ರ ಸಾಮಾನು ಅದು ಭಾರ ಆಗಲಿಲ್ಲ, ಎಷ್ಟು ಉಳಿತು ಅಷ್ಟು ಉಳಿತು. ಕೊನೆಗೆ ಎಲ್ಲ ತೆಗೆದುಕೊಂಡು ಬರ್ತಿದ್ರು, ಕೂತ್ಕೊಂಡು ವಿಚಾರ ಮಾಡಿದರು, ಅರ್ಧ ರೊಟ್ಟಿ ಹಾಕಿದ ಪುಣ್ಯ ನಾಯಿಗೆ ಇವರೆಲ್ಲ ಸಾಮಾನು ಸಮಾನ ಆಗಲಿಲ್ಲ, ಅಷ್ಟೂ ತೆಗೆದುಕೊಂಡು ಹೋಗೋದು ಇಷ್ಟು ದೊಡ್ಡ ಪುಣ್ಯ. ಇಂಥ ಪುಣ್ಯ ಕೊಟ್ಟು ಅವ್ರ ಅಂಗಡಿಯಲ್ಲಿ ಬೆಳ್ಳಿ ಬಂಗಾರ ತೊಗೊಂಡು ಮಾಡಿದ್ರಿ ಅದು. ಅವ್ರ ಥರ ಇಲ್ಲರಿ, ನಾವು ಪುಣ್ಯನ ಮಾಡಿದ್ರು ಬಿಟ್ಟು ಹೇಳಿ ಹೋಗ್ತೀವಿ, ಸಂತೋಷ ಆಯ್ತು ನಮಗೆ, ನಮಗೆ ಇರಲಿ ನಿಮಗೆ ಇರ್ತಿರೋದು. ಯಾಕಂದರೆ ಅದಕ್ಕಿಂತ ಹೆಚ್ಚು ಅಂಗಡಿ ಒಳಗೆ ಎಲ್ಲ ಸಾಮಾನಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಪುಣ್ಯ ಐತಲ್ಲ, ಅಂಥ ಪುಣ್ಯವನ್ನು ಮಾರಿ ಯಾವುದೋ ಬೆಳ್ಳಿ ಬಂಗಾರ ಯಾವುದೋ ಒಂದು ವಸ್ತು ಅಂತ ತೆಗೆದುಕೊಂಡು ಹೋದ್ರೆ ಅದಕ್ಕಂಥದ್ದು ಯಾರು ಕಳ್ಳರು ಬಂದ್ರೆ ಅದನ್ನು ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಪುಣ್ಯವನ್ನು ಕಳ್ಳತನ ಮಾಡಿ ಯಾರೇ ಪುಣ್ಯ ಕಳ್ಳತನ ಮಾಡ್ತಾರೆ, ಅದನ್ನು ಮಾಡಲಿಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಯಾವುದನ್ನು ಕಳ್ಳತನ ಮಾಡಲಿಕ್ಕೆ ಬರೋದ್ರೆ ಅದು ನನಗಿರಲಿ, ಯಾವುದನ್ನು ಕಳ್ಳತನ ಮಾಡಲಿಕ್ಕೆ ಬರ್ತಾರೆ ಅದು ಅಲ್ಲೇ ಇರಲಿ ಅಂತ ಹೇಳಿ ಏನು ಮಾಡಿದಿರಿ, ಅವ್ರದ್ದು ಅಲ್ಲೇ ಬಿಟ್ಟು ಮನೆ ದಾರಿ ಹಿಡಿಸ್ರಿ. ಅವ್ರಂದ್ರೆ ಇಲ್ಲಿ ಕೊಡ್ರಿ ಎಲ್ಲ ತೋ ಅದೇನು ಕಾಗದ ಎಷ್ಟೋ ಬರೆದು ಕೊಡ್ರಿ ಕೊಡ್ರಿ ಹೋಯ್ರಿ ನಮ್ಮ ಸಾಮಾನು ತೊಗೊಂಡ್ರು. ಇಲ್ಲಪ್ಪ ಹಾಕಿ ಕೊಡಿದ್ರ ಅದು ಅಷ್ಟೇ ಇರೋ ನಿಮ್ಮದೆಲ್ಲ ಅಷ್ಟೇ ಅಲ್ಲ ನಿಮಗೆ ಇಲ್ಲ. ಹಾಗೆ ಅಲ್ಲಿಂದ ನಡೀತಾ ಬಂದರು. ಇನ್ನೊಂದು ಶಬ್ದದು, ಹೆಂಡತಿ ಮಾಡುವಳು ಕಡು ಪ್ರೇಮವನು ಉಡುವುದು ತೊಡುವುದು ಕೊಡು ತನಕ, ಉಡುವುದು ತೊಡುವುದು ಕಡಿಮೆಯಾದ ಕಾಲಕ್ಕೆ ಕುಣಿಯುತ್ತ ಬರುವಳು ಬಾಗಿಲಕ್ಕ. ಒಬ್ಬೊಬ್ಬರು ವಾಣಿ ಹೆಣ್ಮಕ್ಕಳಿದ್ರಂದ್ರೆ ಉಡುವುದು ಕೊಡುವುದು ಕಡಿಮೆಯಾದ ಕಾಲಕ್ಕೆ ಕುಣಿಯುತ್ತ ಬರುವಳು ಬಾಗಿಲಕ್ಕ. ಒಬ್ಬೊಬ್ಬರು ವಾಣಿದಾರ್ದ್ರೆ ಸಜ್ಜನರಿದ್ರೆ ಪತಿಯೇ ಪರದೈವ ಅಂತ ನಂಬಿರ್ತಕ್ಕಂಥವ್ರು ಏನು ಬೇಕಾದ್ರಿ, ಏನು ಬೇಕಾಗಿ ಪತಿ ಬಂದು ಒಂದು ಸಲ ನಮಸ್ಕಾರ ಮಾಡಿ ಸಾಕು, ಸಂತೋಷ ಆಗ್ತದೆ, ಆಶೀರ್ವಾದ ಮಾಡ್ತಾರೆ, ಏನೆಲ್ಲ ಸಿಗ್ತದೆ. ಎಲ್ಲ ವಸ್ತುಗಳು ಅದು ಪರಮ ಪತಿವರ್ತಕ್ಕಂಥ ಸ್ತ್ರೀಯ ಬಗ್ಗೆ ಹೇಳ್ಬೇಕಂದ್ರೆ, ಜಗಜ್ಯೋತಿ ಬಸವೇಶ್ವರ ಮನೆಗೆ ಒಂದು ಸಲ ಕಳ್ಳರು ಬಂದಿರ್ತಾರೆ. ಕಳ್ಳರು ಬಂದಾಗ ಆ ಕಳ್ಳ ಬಂದು ರಾತ್ರಿ ಇವರು ಮಲ್ಕೊಂಡಿರ್ತಾರೆ, ಜಗಜ್ಯೋತಿ ಬಸವೇಶ್ವರರು, ನೀಲಾಂಬಿಕಾ, ಗಂಗಾಂಬಿಕಾ, ರಾತ್ರಿ ಸಮಯದ ಕಳ್ಳ ಸಾವಕಾಶವಾಗಿ ಬಂದು ಒಂದು ಸಾಕೊಂಡು ಒಳಭಾಗದಲ್ಲಿ ಬಂದು ನೀಲಾಂಬಿಕೆ ಕೊರಲಿರ್ತಕ್ಕಂಥ ಬಂಗಾರದ ತಾಳಿಗೆ ಕೈ ಹಾಕಿ ಜಗ್ಗಿಬಿಡ್ತಾರೆ. ಜಗ್ಗಿದ ಕೂಡಲೇ ಒಮ್ಮಿಂದೇ ಅವು ಎಚ್ಚರ ಆಗ್ತದೆ, ಎಚ್ಚರ ಆದ ತಕ್ಷಣ ಓ ಕಳ್ಳ ಕಳ್ಳ ಹೇಳ್ರಿ ಹೇಳ್ರಿ ಕಳ್ಳ ಬಂದಾರ ತಗೊಂಡು ಸ್ವಲ್ಪ ಧ್ವನಿ ಮಾಡ್ತಾರೆ.
ಅವರಂತಾರ ಜಗಜ್ಯೋತ್ ವಿಶ್ವೇಶ್ವರಂದು ಏ ಹುಚ್ಚಿ, ಎಷ್ಟು ಹುಚ್ಚಿದ್ದಿ ನೀನು ಅಂದ್ರೆ ಕಳ್ಳರ ರೂಪದಲ್ಲಿ ಬಂದಿರ್ತಕ್ಕಂಥ ಜಗತ್ತೆಲ್ಲ ಪರಮಾತ್ಮನ ತುಂಬ್ಯಾರ ಅಂದ್ರೆ ಬಂದಿರತಕ್ಕಂಥ ಕಳ್ಳನು ಕೂಡಲು ಸಂಗಮ ದೇವರು ಯಾಕಿರಬಾರ್ದು? ನನ್ನ ನಯ್ಯನ ಕೈಯನ್ನು ಹೊಂದಿತ್ತು ಕಿತ್ತುಕೊಡೆ ಅಂತ ಬೈತಾರೆ ಅಂತ. ಆ ತಾಳಿಯನ್ನು ಕೊಟ್ಟುಬಿಡು, ನಾನಿದ್ದೀನಲ್ಲ, ನಾನು ಶ್ರೇಷ್ಠ, ತಾಳಿ ಶ್ರೇಷ್ಠ. ಭಗವಂತನೇ ಬಂದು ಕಳ್ಳನಾಗಿ ನಿನ್ನ ಕೊರಳ ಆಭರಣಕ್ಕೆ ಕೈ ಹಾಕಿದರೆ, ನೀನು ಕೊಡ್ದಿದ್ರೆ ನನ್ನ ಅಯ್ಯನ ಅಂದರೆ ಕೂಡಲು ಸಂಗಮ ದೇವನ ಕೈ ನೊಂದಿತ್ತು ನೋಡ, ಕೈ ನೋವಾಗ್ತದವ್ರಿಗೆ ಕಿತ್ತುಕೊಡು, ಕೊಟ್ಟು ಬಿಡು ತಾಳಿಯನ್ನು ಹೋಗಲಿ ಅಂತ ಹೇಳ್ತಾರೆ. ಅಂದರೆ ಯಾವ ಶ್ರೇಷ್ಠ ಹತ್ರ ಪತಿನೇ ಹೇಳಿದರು, ತಾಳಿ ಹೋಗಲಿ, ನಾನಿದ್ದೀನಲ್ಲ, ಕೊಡು ಕೊಡು ಹೋಗ್ರಿ ಕೊಡು. ಯಾರು ಶ್ರೇಷ್ಠ? ತಾಳಿಕಿದ್ರು ಯಾರು ಶ್ರೇಷ್ಠ? ತಾಳಿ ಶ್ರೇಷ್ಠ, ತಾಳಿ ಕಟ್ಟಿದವರು ಶ್ರೇಷ್ಠ ಹೇಳಿ. ತಾಳಿ ಕಟ್ಟಿದವ್ರು ಇದ್ರಂದ್ರೆ ತಾಳಿ ಅಕಸ್ಮಾತ್ ಬಾದಾಗಿತ್ತಂದ್ರೆ ತೊಂದರೆ ಆಗಿತ್ತಂದ್ರೆ ಮತ್ತೆ ಹೊಸದು ಮಾಡಿಸ್ಕೊಂಡು ತೊಗೊಂಡು ಬಂದು ಮತ್ತೆ ಕಟ್ಬೋದು. ತಾಳಿ ಕಟ್ಟಿದವ್ರ ಶ್ರೇಷ್ಠರು, ಶ್ರೇಷ್ಠರು. ಅದಕ್ಕೆ ಭಕ್ತಿ ಅಂತಕ್ಕಂಥದ್ದು ಶ್ರೇಷ್ಠದ ಪರಮ ಪತಿವರ್ತಿ ಇರ್ತಕ್ಕಂಥ ಸ್ತ್ರೀ, ಪತಿ ಪಾದಾರವೆಂದರೆ ಅತ್ಯಂತ ಭಕ್ತಿ ಇರ್ತಕ್ಕಂಥವ್ರಿಗೆ ಈ ಜಗತ್ತಿನ ವಸ್ತುಗಳು ಯಾವುದು ಬೇಕಾಗಲ್ಲ, ಯಾವುದು ಬೇಕಾದ್ರು ಸುಖ ಇರಲಿ ದುಃಖ ಇರಲಿ, ಸುಖಿ ದುಃಖಿ, ಸಮಯಕೃತ್ವ ಲಾಭ ಲಾಭ ಜಯ ಜಯ, ಸುಖ ಇರಲಿ ದುಃಖ ಇರಲಿ, ಲಾಭ ಇರಲಿ ಹಾನಿ ಇರಲಿ, ಜಯ ಇರಲಿ ಅಪಜಯ ಇರಲಿ, ಪತಿಯೊಡನೆ ಇದ್ದುಕೊಂಡು ಪತಿಪಾದ ಸೇವನೆ ಮಾಡಿ ಮೋಕ್ಷವನ್ನು ಪಡಿಬೇಕಂತಕ್ಕಂಥ ಪರಮ ಪತಿವ್ರತ ಆಗಿರ್ತಕ್ಕಂಥ ಸ್ತ್ರೀಗೆ ಮತ್ತೇನು ಬೇಕಾದ್ರೆ ಏನು ಬೇಕಾದ್ರು. ಆಮೇಲೆ ವಾಡಿದ್ದವ್ರಿಗೆ, ವಾಡಿದ್ದವ್ರಿಗೆ ಗಂಡ ಕೊಳ್ಳುವುದು ಶಿವಪ್ರಸಾದ, ಹೆಂಡತಿ ಕೊಳ್ಳುವುದು ಸುರೇ ಮಾಂಸ. ಹೆಂಡತಿ ಕೊಳ್ಳುವುದು, ಗಂಡ ಕೊಳ್ಳುವುದು ಶಿವಪ್ರಸಾದ. ಗಂಡ ಶಿವಪ್ರಸಾದವನ್ನು ಪರಮಾತ್ಮ ಇಷ್ಟಲಿಂಗ ಪೂಜೆ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ತಾರೆ, ಹೆಂಡತಿ ಸುರೇ ಮಾಂಸವನ್ನು ಸ್ವೀಕಾರ ಮಾಡ್ತಾರಂದ್ರೆ ಕೆಟ್ಟದ್ದು ಸ್ವೀಕಾರ ಮಾಡ್ತಾರಂದ್ರೆ ಸರಿ ಅದನ್ನಿಲ್ಲ ಅಂತ. ಅಂಥವ್ರು ಕೆಟ್ಟವ್ರು ಇರ್ತಕ್ಕಂಥ ದುಷ್ಟ ಇರ್ತಕ್ಕಂಥ ಸ್ತ್ರೀ ಇರ್ತಾರೆ. ಇನ್ನು ಪುರುಷರು ಒಮ್ಮೆ ದುಷ್ಟ ಇರ್ತಕ್ಕಂಥವ್ರು ಇರ್ತಾರೆ, ಸ್ತ್ರೀಯರು ಒಳ್ಳೆ ಇರ್ತಾರೆ. ಒಮ್ಮೊಮ್ಮೆ ಇವರು ಕೆಟ್ಟವರಿರ್ತಾರೆ, ಅವ್ರು ಸೇರಿರ್ತಾರೆ. ಇನ್ನು ಒಮ್ಮೊಮ್ಮೆ ಇಬ್ಬರೂ ಕೂಡ ಭಾಳ ಅಂದ್ರೆ ಭಾಳ ಸೇರಿರ್ತಾರೆ ಅಂತ ಹೇಳ್ತಾರೆ. ಕೈಲಾಸದಿಂದ ಪಾರ್ವತಿ ಪರಮೇಶ್ವರನೇ ಮನುಷ್ಯ ರೂಪದಿಂದ ಬಂದಾರಪ್ಪ ಆ ಸತಿಪತಿಗಳು ಅವರು, ಅಂಥವ್ರು ಶಿವದಿ ಅಪರೂಪ ಅಂತಕೊಂಡು ಹೇಳಿ ಅವರಿಗೆ ಹೋಗಿ ಸಾಕ್ಷಾಗ ನಮಸ್ಕಾರ ಮಾಡ್ತಾರೆ. ಅಂಥವ್ರು ಜಗತ್ತಿನ ಇರ್ತಾರೆ. ಆದರೆ ಸುಲಭ ಅಲ್ಲ, ಆದರೂ ಲವ್ ಅಷ್ಟು ಭಾಳ ದಿವಸ ಇರುವುದಿಲ್ಲ ಅಂಥವ್ರು. ಏಕೆಂದರೆ ಎತ್ತುಗಳು ಚಲೋ ಬಂದರೂ ಜೋಡಿ ಜೋಡಿ ಒಂದು ಇಟು ವ್ಯತ್ಯಾಸ ಇಲ್ಲ, ಜೋಡಿ ಜೋಡಿ ಎತ್ತು ಬಂದವ್ರು ಇರ್ತಾವ್ರಿ, ಜೋಡಿನ ಸಂಪೂರ್ಣ ಜೋಡಿ ಇದ್ದಂದ್ರೆ ಹೊಲ ನಾಲ್ಕು ಮೂಲಿ ಒಮ್ಮೆ ಬೆಳೀತಂದ್ರೆ ಚಲೋ ಇರೋದಿಲ್ಲ ರೀ. ಎತ್ತ ಪೂರ್ತಿ ಒಂದೇ ರೀತಿಯಾಗಿದ್ದಂದ್ರೆ ಒಂದೇ ರೀತಿ ಇದ್ದ ಎತ್ತ ಅಪಾಯ ಮಾಡ್ತಾವೆ, ಒಮ್ಮೆ ಅಪಾಯ ಆಗ್ತದೆ. ಅದರಂತೆ ಸತಿಪತಿ ಬಹಳ ಭಕ್ತಿ ಸಂಪನ್ನ ಒಳ್ಳೆ ಒಳ್ಳೆ ಗುಣ ಅಂದ್ರೆ ಸಹಿತ ಏನೋ ಒಮ್ಮೆ ತೊಂದರೆ ಇರ್ತದೆ, ಪಾಪ ಬಳಸಕ್ಕೆ ಆಗಿರ್ಲಿಕ್ಕೆ ಹೌದ್ರ ಅದ್ರ ಅವಶ್ಯ ಕಡಿಮೆ ಇರ್ತದೆ. ಅದ್ರಾಗ ಅತ್ಯಂತ ಭಕ್ತಿ ಇರ್ತಕ್ಕಂಥದ್ದು ಕೂಡ ಭಾಳ ಸರಿಯಿರ್ತದೆ. ಆ ಬ್ರಾಹ್ಮಣನ ಪತ್ನಿ ಬ್ರಾಹ್ಮಣಿ ಭಕ್ತಿ ಸಂಪನ್ನೆ, ಆದರೂ ಒಮ್ಮೊಮ್ಮೆ ಅಪೇಕ್ಷೆ ಇರ್ತವ್ರು ಏನಾರು ಏನು ಅಪೇಕ್ಷೆ ಇರ್ತವೆ. ಅಲ್ಲಿಂದ ನಡೆದುಕೊಂಡು ಹೋದ್ರಿ, ಹಳ್ಳ ದಾಟ್ಕೊಂಡು ಹೋದರು, ನದಿ ದಾಟ್ಕೊಂಡು ಹೋದರು, ಸ್ವಲ್ಪ ಬರುವಾಗ ಏನೋ ತೊಗೊಂಡು ಬರ್ತಾರತ್ತ, ಆ ಅಪೇಕ್ಷೆ ಇಟ್ಟು ಕೊಟ್ಟಿದ್ರಲ್ಲ, ಹೋಗ್ರಿ ಪುಣ್ಯ ಮಾಡಿ ತೊಗೊಂಬರಿ ಇಷ್ಟು ಅಪೇಕ್ಷೆ ಇಟ್ಟು ಹೇಳ. ಇನ್ನೇನು ಮಾಡೋದು ಮನೆಗೆ ಹೋಗ್ಬೇಕಾದ್ರೆ, ಮನೆಗೆ ಹೋದ್ರೆ ನಾನು ನೋಡಿದ್ರೆ ನನ್ನ ಗಂಟ ನೋಡೋರು ಅವರು. ಅದಕ್ಕೆ ಏನು ಮಾಡೋದು ಅಂತ ವಿಚಾರ ಮಾಡಿ ಬ್ರಾಹ್ಮಣ ಮನೆಗೆ ಹೋದ ಮೊದಲು ಒಂದು ತಮ್ಮ ನೀರು ಕೊಟ್ಟು ಸ್ವಲ್ಪ ಊಟಕ್ಕೆ ಏನು ಕೊಡ್ಬೇಕಲ್ಲ, ಕೆಟ್ಟ ಬಿಸಿಲೊಂದು ಹೋಗೋದ ತ್ರಾಸು ಆಗ್ತದೆ. ಹೋದ ಕೂಡಲೇ ಆ ಮನುಷ್ಯಗೆ ಅವ್ರಿಗೆ ಹೇಳಾಡ್ತಂದ್ರೆ ಅನ್ಕೋತಕ್ಕಾರೆ ಮುಂದಿನ ಮುಂದೆ ಏನಾಗ್ತದೆ, ಆಗಲಿ ಹೋಗು ಅಷ್ಟೇ ಸಮಾಧಾನ ಆಗಿರ್ತಕೊಂಡು ಹೇಳಿ ಬಿಸಿಲಾಗ ಏನು ಮಾಡ್ತಾರೆ ಬ್ರಾಹ್ಮಣ, ಆ ನದಿ ದಾಟಿ ಈಚೆ ಕಡೆ ಬರ್ತಾರೆ, ಅವ್ರ ಊರ ಕಡೆ ಬಾಜು ಬಂದು ಅಲ್ಲಿ ಸ್ವಲ್ಪ ಉಸುಗು ತೆರೆದಿರ್ತದೆ. ಉಸುಗ ಉಸುಗ ಒಂದು ತನ್ನ ಉತ್ತರೆ ಅಂತಾರೆ, ಅದಕ್ಕೆ ಶೆಲ್ಲಿ ಇರ್ತಲ್ಲ, ಅಂಥ ಶೆಲ್ಲಿಯಲ್ಲಿ ದೊಡ್ಡ ದೊಡ್ಡ ಹರಳುಗಳನ್ನು ಸಣ್ಣ ಸಣ್ಣ ಹರಳುಗಳನ್ನು ಉದ್ದಾಗಿರ್ತಕ್ಕಂಥ ಬಂದಿರ್ತವೆ ನದಿಯಾಗ ಉದ್ದಿರ್ತಾವೆ ನೋಡಿ, ಮತ್ತು ಊತಿನ ಕಲ್ಲು ಇರ್ತಾವೆ, ಇಂಥೆಲ್ಲ ಕೂಡಿಸ್ಕೊಂಡು ಗೋಳಿ ಮಾಡಿ ಸಣ್ಣ ಉಸುಕ ದೊಡ್ಡ ಎಲ್ಲ ಕೂಡಿಸಿ ಕೂಡಿಸಿ ಒಂದು ಗಂಟು ಕಟ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಬರ್ತಾರೆ, ಹೊತ್ಕೊಂಡು ಹೊತ್ಕೊಂಡು ಬರ್ತಾರೆ. ಹೀಗೆ ಭಾರ ಮತ್ತು ಭಾರ ಇರ್ತದೆ, ಹೀಗೆ ಮಾಡ್ಕೊಂಡು ಊರ ದಂಡಿ ಕಡೆ ಮನೆ ಇರ್ತದೆ, ಅದು ಹೊತ್ಕೊಂಡು ಹೀಗೆ ಬರ್ತಾರೆ. ಬಂದು ಮುಂದೆ ಪೂರ್ತಿ ಮನೆಗೆ ಬರ್ತಾರೆ, ಮನೆ ನೋಡ್ತಾರೆ ಯಾವಾಗ ಬರ್ತಾರೆ, ದಾರಿ ನೋಡ್ತಿರ್ತಾರೆ, ತಂಬಿಗೆ ತುಂಬಿಕೊಂಡು ಯಾವಾಗ ಬಂದ್ರೆ ದಾರಿ ನೋಡ್ತಿರ್ತಾರೆ, ಬಂದ್ರೆ ನೋಡಿಸ್ತಾರೆ, ತಂಬಿ ಒಳಗೆ ಬಿಟ್ಟು ಬಂದಿರ್ತಾರೆ,
ಅಂದ್ಕೊಂಡು ನೋಡೋಕೆ ಬರ್ತಾರೆ, ನೋಡ್ಬಿಡ್ದ ಮತ್ತು ಗಂಟು ತೊಗೊಂಡ್ಬಿಡ್ತಾರೆ. ಈ ಓಡ್ಕೋ ತೊಗೊಂಡು ಹೆಣ್ಮಗಳು ಒಳಗೆ ಹೋಗಿ ನೀರು ತೊಗೊಂಡು ಬಂದಿರ ಭಾಳ ಸತ್ತವ್ರು, ಬರಿ 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 ತೊಗೊಂಡು ತೊಗೊಂಡು ಬಾಯಿ ಕೈ ಕರ್ಮಕ್ಕೆ ನೀರು ಕೊಟ್ಟು ತರ್ಯೋದು ಗಂಟ ತರ್ಯೋ ಗಂಟ ಅಂತಾರ್ರಿ. ಭಾರ ಆಗಿದೆ ನಿಮಗೆ, ಭಾರ ನನಗೆ ಭಾರ ಆಗಿಲ್ಲ, ಸುಮ್ಮನೆ ಏನು ಮಾಡ್ತೀರಿ ಇಲ್ಲಿ ಮತ್ತು ಪಾದ ತೊಳಿತಾರೆ ಪಾದ ನಿಮ್ಮ ಗಂಟು ರೀ ನಿಮ್ಮ ಭಾಳ ಭಾರ ಆಗಿದೆ ಏನೇನದ ಅದ್ರೊಳಗೆ ಕೇಳ್ತಾರೆ, ಅದ್ರೊಳಗೆ ಏನದ ಬಿಚ್ಚರಾಗತ್ತದ. ಅದಕ್ಕೆ ಹೇಳ್ಯಾರ ಅಲ್ಲಿರ್ತಕ್ಕಂಥವ್ರು ಆಚಾರ್ಯರು ಏನು ಹೇಳಿದ್ರೆ, ಎಲ್ಲರೂ ಕೂಡ್ಕೊಂಡು ದೇವರ ಸ್ಮರಣೆ ಮಾಡಿ, ದೇವ್ರ ಪೂಜೆ ಮಾಡಿ, ಪ್ರಸಾದ ಮಾಡಿ, ನೀರು ಕುಡಿದು ಆನಂತರ ಬಿಸ್ ಅಂತಾರ. ಅಲ್ಲಿ ತನಕ ಬಿಸ್ಬಾರ್ದು, ಅದರೊಳಗೆ ಏನಂದ್ರೆ ನೀವು ಬಿಸ್ತೀರ ನದಿಯೊಳಗೆ ಉಸುಕದ್ರಿ. ಅದಕ್ಕೆ ಆ ಹೆಣ್ಮಗಳು ಇಲ್ಲರಿ ಇಲ್ಲರಿ ಆ ಏನು ಬಿಸಿದ್ರೆ ಕೊಟ್ಟರೆ ಕೊಡೋದು ಕೊಟ್ಟರೆ ಕೊಡ್ರಿ. ಇವ್ರು ಕೈಕಾರ ಮುಖ ತೊಳ್ಕೊಳ್ಳಿ ಹೊರಟ್ರೆ ಹೆಣ್ಮಕ್ಳು ಗಾತ್ರ ಧರಿಸಿ ಆಯ್ತ ಮುಖ ತೊಗೊಂಡ್ರೆ ಅದ್ರ ಗಂಟ ತೊಗೊಂಡು ಒಳಗೆ ಹೋಗ್ತಾರೆ. ಒಳಗೆ ಜಗಲಿ ಹತ್ತಿರ ಹೋಗಿ ಜಗಲಿ ಮೇಲಿಟ್ಟು, ದೇವ್ರೆ ಎಲ್ಲ ಚಲೋ ಸಿಗಲಿ, ದೇವ್ರೆ ಎಲ್ಲ ಚಲೋ ಸಿಗಲಿ ಅಂತಂದು ಹೋಗಿ ಅವ ಇವ್ರು ಚಿಂತೆ ಅಂತಾರೆ. ಈ ಗಂಟೆ ಹೋಯ್ತಪ್ಪ ಹೆಣ್ಮಗಳು ಇನ್ನೇನು ಹುಡುಗ ಕೊಡೋದಿಲ್ಲ, ನೀರು ಕೊಡೋದು ಜಗಳ ತೆಗಿತಾವೆ ಅಂತಂದು ಗಾದ್ ಇಡ್ತದ್ರಿ. ಹೋಗಿ ಗಂಟನ್ನು ಬಿಚ್ಚಿ ಈ ಪರಮಾತ್ಮ ಒಳ್ಳೆ ಶೀಲದ್ರೊಳಗೆ ಬಹುಶಃ ಮುತ್ತು ಹತ್ತು ನವಜ್ರೆ ಎಲ್ಲ ಇರ್ಬೋದು, ಪುಣ್ಯ ಭಾರಿ ಇರ್ಬೋದು, ನನಗೆ ಗುರುತಿ ಏನು ಮಾಡಿರೋ ಗೊತ್ತಿಲ್ಲ. ಇಷ್ಟು ದೊಡ್ಡ ಗಂಟೆ ಹಿರಿದೊಳಗೆ ಅಂತ ಇರಲಿಕ್ಕೆ ಬೇಕು. ಈಗ ಹಿಡಿದು ನೋಡ್ತಾರೆ ಒಳಗೆ ಗಂಟು ಗಂಟೆ ಗುಂಡು ಗುಂಡು ಉದ್ದುದ್ದು ಎಲ್ಲ ಇರ್ತಾರೆ, ಎಲ್ಲ ಇರ್ತಾರೆ. ಭಾಳ ಸಂತೋಷ ಅನ್ನಿಸ್ತದೆ ಅನಿಸಿ ಹೋಗಿ ಭಕ್ತಿಯಿಂದ ಒಂದು ಸಲ ನಮಸ್ಕಾರ ಮಾಡಿ, ತಾಯಿ ಲಕ್ಷ್ಮೀದೇವಿ ಮನೆಗೆ ಬಂದೇವ ಸಂತೋಷ ಸಂತೋಷ ಅಂತ ನಮಸ್ಕಾರ ಮಾಡಿ ಇರುವಾಗ ಅದು ಗಂಟನ್ನು ಬಿಸ್ತಾರೆ. ಏನು ಈಗ ಗಂಟು ಬಿಸ್ತಾರೆ, ಬಿಚ್ಚಿದ ತಕ್ಷಣದಲ್ಲಿ ಜಗ್ ಅಂತ ಒಮ್ಮಿನ ಪ್ರಕಾಶ ಬಿಡ್ತಾರೆ. ಮನೆಯೆಲ್ಲ ಬೆಳಕ್ರಿ, ಮನೆಯೆಲ್ಲ ಬೆಳಕಾಗ್ತದೆ. ಹೆಣ್ಮಗಳು ಅದನ್ನು ಅದು ನೋಡಿ ಆಶ್ಚರ್ಯಪಟ್ಟು ಹೊರಗೆ ಹೋಗಿ ಬರೀ ಬರೀ ಎಂಥ ನೋಡಿರಿ ಎಷ್ಟು ಚಲೋ ತಂದ್ರಿ ಬರೀತಾರೆ. ಅದನ್ನೇ ನೋಡಿದ್ರೆ ಕೈಕಾಲು ಮತ್ತು ಸಾವಕಾಶ ಬರ್ತಾರೆ, ಅವ್ರಿಗೆ ಗುರ್ತಿರಿ ಉಸುಗದ ಅವ್ರ ಗುರು ಅವ್ರ ಕಂಟ್ರೋಲ್ ಬಂತಾರೆ ಗುರ್ತದ್ರಿ. ಈ ಉದ್ದೇಶಪೂರ್ವಕವಾಗಿ ನನ್ನ ಬೈವಿ ಗೋಸ ತರಲೇಕತ್ತೆ ಬೈತಾಳ ಅಂತೇಳಿ ಅವ್ರು ಅಂತಾರೆ. ಬರೀ ಬಂದಾರೆ ಬರೀ ಬರೀ ಅವ್ರ ಕೈ ಹಿಡಿದು ಎಳ್ಕೊಂಡು ಒಳಗೆ ಹೋಗ್ರಿ ಬರೀ ನೋಡಕ್ಕಿರ್ಬಿ ನೋಡಕ್ಕಿರ್ಬಿ ಎಷ್ಟು ಚಲೋ ತಂದ್ರಿ ನೋಡಿ ಎಂಥ ಮುತ್ತ ಎಂಥ ರತ್ನ ಎಂಥ ವಯಸ್ಸಿದ್ರು ಒಯ್ಡೂರಿ ಓ ಓ ಮೇದಕ ಎಲ್ಲ ಅವ್ರಿ ರೀ ಭಾಳ ಚಲೋ ಅಂದ್ಕೊಂಡು ಹೇಳಿ ಗಂಟ ಅಂತ ತೋರಿಸ್ತಾರೆ ರೀ. ಬ್ರಾಹ್ಮಣರಿಗೆ ಭಾಳ ಆಶ್ಚರ್ಯ ಸರ್, ಆಶ್ಚರ್ಯ ಅನಿಸಿ ದೇವ್ರಿಗೆ ಸಾಕಷ್ಟಾಗಿ ನಮಸ್ಕಾರ, ದೇವರೇ ಇದು ಕೇವಲ ಅರ್ಧ ರೊಟ್ಟಿಯ ಪುಣ್ಯ ಅಂತ ಏನದು ಅರ್ಧ ರೊಟ್ಟಿ ನಾಯಿಗೆ ಹಾಕಿರ್ತ ಅನ್ನದಾನಂ ಪರಮದಾನಂ ಅನ್ನದಾನ ಶ್ರೇಷ್ಠ ದಾನ ಅಂತ ಹಸಿದ ನಾಯಿಗೆ ಅರ್ಧ ರೊಟ್ಟಿ ಹಾಕಿದೆ ಅದನ್ನು ಆ ಪುಣ್ಯ ನನಗಿರಲಿ ಮಾರಬಾರ್ದು ಅಂತ ತಗೊಂಡು ಹೇಳಿ ಅದು ತೆಗೆದುಕೊಂಡು ಬಂದು ಹೆಂಡತಿ ಅಂತ ಪುಣ್ಯ ಪುಣ್ಯ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರೆ ಹೇಗದ ಏನು ತರಲಿಲ್ಲ ಅಂತ ಹೇಳಿದ್ರೆ ಹೇಗದ ಅಂತಕೊಂಡು ಹಾಗೆ ಬಂದೆ. ಒಮ್ಮಿಂದೊಮ್ಮೆ ನಾನು ಕಷ್ಟ ಕೊಡಬಾರ್ದು ಅನ್ನೋಸ್ಕರ ಉಸುಕನ್ನು ತೆಗೆದುಕೊಂಡು ಬಂದೆ. ಆ ರೀತಿ ಬೇರೆ ಬೇರೆ ರತ್ನಗಳೆಲ್ಲ ಬೇರೆ ಬೇರೆ ಬಣ್ಣದ ರತ್ನಗಳಾಗಿ ಪ್ರಕಾಶವಿಡ್ತಕ್ಕಂಥದ್ದಲ್ಲ, ಪುಣ್ಯದ ಎಷ್ಟು ಶಕ್ತಿ ಅನ್ನೋದಂದ್ರೆ ಎಷ್ಟು ಶಕ್ತಿ ಅದ ಅಂತಕೊಂಡು ಹೇಳಿ ದೇವರೇ ಕರುಣಾಮಯ ಒಳ್ಳೇದು ಮಾಡಿದ್ವಿ, ಚಲೋ ಆಯಿತು, ನನ್ನ ಹೆಂಡತಿಗೆ ಸಂತೋಷ ಆಯಿತು ಅಂತ ಹೇಳಿ ಅವ್ರು ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ದೇವಿ ಇದು ಯಾವುದೋ ಸತ್ಯ ಅಲ್ಲ, ಇದೆಲ್ಲ ನದಿಗಳಿರ್ತಕ್ಕಂಥ ನೀನೇನು ಅನ್ನಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನದಿ ಇರ್ತಕ್ಕಂಥ ಉಸುಕನ್ನು ಕಟ್ಕೊಂಡು ಬಂದಿದ್ದೆ, ದೊಡ್ಡ ದೊಡ್ಡ ಕಲ್ಲುಗಳು ತಂದಿದ್ದೆ, ಉದ್ದ ಇರ್ತಕ್ಕಂಥ ಕಲ್ಲುಗಳು ತೆಗೆದುಕೊಂಡು ಬಂದಿದ್ದೆ, ನೀನು ತಂದಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ರೊಟ್ಟಿಯನ್ನು ಅರ್ಧ ರೊಟ್ಟಿಯನ್ನು ನಾಯಿ ಹಾಕಿದೆ, ಅದನ್ನು ಅವ್ರ ಸಂಪತ್ತೆಲ್ಲವೂ ಕೂಡ ಬರ್ತಕ್ಕಂಥ ಆಯಿತು. ಆಗ ಅಷ್ಟು ಪುಣ್ಯದಂದ್ರೆ ನಾನು ಮಾರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಪುಣ್ಯವನ್ನು ಕೊಡದೆ ಹಾಗೆ ಬಂದುಬಿಟ್ಟೆ, ನೀನೇನು ಅನ್ನಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಕಟ್ಕೊಂಡು ಬಂದೆ. ಕಟ್ಟಿದ್ದು ಕೇವಲ ನದಿಗಳಿರ್ತಕ್ಕಂಥ ಉಸುಕದ ಉದ್ದುದ್ದು ಕಲ್ಲುಗಳವ, ಯಾವುದು ರತ್ನಲ್ಲ ಮುತ್ತಲ್ಲ ಏನೋ ಅಂತ ತಂದಿದ್ದೆ. ಆದರೆ ಆ ಅರ್ಧ ರೊಟ್ಟಿಯ ಪುಣ್ಯ ಪ್ರಭಾವದಿಂದ ದೇವರು ಕರುಣೆ ಮಾಡಿ ಇದನ್ನೆಲ್ಲವನ್ನು ಹೀಗೆ ಮಾಡಿದ್ದಾರೆ. ಇದೆಲ್ಲ ಅಷ್ಟೆಲ್ಲ ಪುಣ್ಯದ ಪುಣ್ಯ ಇದ್ದಾಗ ಮಣ್ಣು ಹಿಡಿದರೆ ಮಣ್ಣು ಹಿಡಿದರು ಹೊನ್ನಾಗುತ್ತದೆ ಚಿನ್ನವಾಗುತ್ತದೆ. ಪುಣ್ಯ ಇಲ್ಲದಾಗ ಹೊನ್ನವನ್ನು ಹಿಡಿದ್ರು ಮಣ್ಣಾಗುತ್ತದೆ. ಅದಕ್ಕೆ ಮನುಷ್ಯ ಪುಣ್ಯವನ್ನು ಸಂಗ್ರಹ ಮಾಡಬೇಕು. ಪುಣ್ಯ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಪುಣ್ಯ ಮಾಡುವಾಗ ಇದೇ ಇರ್ತೈತಲ್ರಿ, ಪುಣ್ಯವನ್ನು ಯಾವ್ಯಾವುದೋ ರೂಪದಲ್ಲಿ ಮಾಡ್ಬೋದು, ಅನ್ನದಾನ ಮಾಡ್ಬೋದು, ವಿದ್ಯಾದಾನ ಮಾಡ್ಬೋದು, ವಸ್ತ್ರದಾನವನ್ನು ಮಾಡ್ಬೋದು, ಭೂಮಿದಾನವನ್ನು ಮಾಡ್ಬೋದು, ಹಿಂದಿನ ಕಾಲದಲ್ಲಿ ಕನ್ಯಾದಾನ ತೊರ್ತಿದ್ದು ಕನ್ಯಾದಾನ ಮಾಡ್ಬೋದು, ಆಗ ಅಶ್ವದಾನವನ್ನು ಮಾಡ್ತಕ್ಕಂಥದ್ದು, ಗೋಗಳನ್ನು ದಾನ ಮಾಡ್ಬೋದು, ಆನೆಯನ್ನು ದಾನ ಮಾಡ್ಬೋದು, ಒಂಟೆಯನ್ನು ದಾನ ಮಾಡ್ಬೋದು, ಏನೆಲ್ಲವನ್ನು ದಾನ ಮಾಡ್ತಕ್ಕಂಥದ್ದು ದಾನದೊಳಗೆ ಭಾಳಷ್ಟು ಇರ್ತದೆ, ಎಲ್ಲವನ್ನು ದಾನ ಮಾಡ್ತಕ್ಕಂಥದ್ದು ಇರ್ಬೋದು. ಅದರಿಂದ ಅಂಥ ದಾನವನ್ನು ಮಾಡಿದ್ರಲ್ಲ ದಾನ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ದಾನ ಧರ್ಮದಿಂದ ಕೂಡಿ ಪುಣ್ಯ ಇಲ್ಲನಿಗೆ
ಸಂಪತ್ತು ಬೇಡ ಅಂತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಧರ್ಮದ ಮನುಷ್ಯನ ಕೂಡ ಬಂದಿರ್ತಕ್ಕಂಥ ಆ ಬ್ರಾಹ್ಮಣ ಏನು ಮಾಡಿದ್ರೆ ಅಲ್ಲಿ ಹೋಗಿ ಪುಣ್ಯವನ್ನು ಕೊನೆಗೆ ಮಾರಲಿಲ್ಲ, ಹಾಗೆ ಪುಣ್ಯವನ್ನು ತೆಗೆದುಕೊಂಡು ಬಂದರು. ಅದು ಬಂದಿರತಕ್ಕಂಥ ಅರ್ಧ ರೊಟ್ಟಿಯನ್ನು ನಾಯಿಗೆ ಹಾಕಿರ್ತಕ್ಕಂಥ ಪುಣ್ಯದ ಫಲ, ಆ ಸಂಪತ್ತು, ಆ ಅರ್ಥ ಧರ್ಮದಿಂದ ಕೂಡಿರ್ತಕ್ಕಂಥ ನಾಯಿಗೆ ರೊಟ್ಟಿಗೆಲ್ಲ ಧರ್ಮ ಆಯ್ತಲ್ಲ, ಅದರಿಂದ ಕೂಡಿರ್ತಕ್ಕಂಥ ಸಂಪತ್ತು ಪ್ರಾಪ್ತ ಆಯ್ತು. ಅದು ಅಂಥ ಸಮಯದಲ್ಲಿ ಸುಖವು ಕೂಡ ಇರ್ತದೆ, ಬೇಡಿದ್ದೆಲ್ಲ ಆಗಿಬಿಡ್ತಲ್ಲ. ಅದಕ್ಕೆ ಸಂಪತ್ತಿರಬೇಕು, ಶ್ರಮೋಷ ದುಡಿದಿರಬೇಕು, ಪುಣ್ಯದಿಂದ ಕೂಡಿರಬೇಕು, ಪಾಪದಿಂದ ಕೂಡಿರಬಾರ್ದು. ಅಂಥ ಸಂಪತ್ತು ಶ್ರೇಷ್ಠ ಸಂಪತ್ತು. ಅದಕ್ಕೆ ಅರ್ಥ ಅಂತ ನಂದಿಯ ಪಾದ ಎಷ್ಟು ರೀ? ಒಂದು ಧರ್ಮ, ಎರಡನೇದು ಅರ್ಥ. ಅರ್ಥ ಅಂದ್ರೆ ಸಂಪತ್ತು, ಧರ್ಮ ಅರ್ಥ, ಇನ್ನೊಂದು ಕಾಮ ಅಂತ. ಕಾಮ ಅಂದರೆ ಇಚ್ಛೆ. ಕಾಮ ಅಂದರೆ ಏನು? ಇಚ್ಛೆ ಅಂತ. ಈಗ ನಿಮ್ಮ ಮನೆಗಳಿಂದ ಇಲ್ಲಿ ಮಠಕ್ಕೆ ಬರಬೇಕಾದ ಇಚ್ಛೆದ ಅಂತ ಅನ್ನೋಗೋಸ್ಕರ ಬಂದಿದ್ರು, ಇಚ್ಛೆ ಇರೋದು ಬರ್ತಿದ್ರು. ಇಚ್ಛೆಗಳಲ್ಲಿ ಒಳ್ಳೆ ಇಚ್ಛೆ ಇರ್ತವೆ, ಕೆಟ್ಟ ಇಚ್ಛೆಗಳು ಇರ್ತವೆ. ಕಾಮನ್ವಾಗಿ ಒಳ್ಳೆ ಇಚ್ಛೆ ಇರ್ತದೆ, ಕಾಮನ್ವಾಗಿ ಕೆಟ್ಟ ಇಚ್ಛೆ ಇರ್ತದೆ. ಕೆಟ್ಟ ಇಚ್ಛೆಗಳು ಬಂದಾಗ ಮನುಷ್ಯನಿಗೆ 10 ತಲೆಯಿಂದ ಕೂಡಿರ್ತಕ್ಕಂಥ ರಾವಣ, ಆ ರಾವಣನಿಗೆ 6 ಕೋಟಿ ವರ್ಷ ಆಯುಷ್ಯ ಇತ್ತಂತ್ರಿ. ಎಷ್ಟತ್ರಿ? 6 ಕೋಟಿ ಆಯುಷ್ಯ ಇತ್ತು. ಆದರೆ ಆ ರಾವಣ ಸೀತಾದೇವಿನ ಅಪಹರಿಸಬೇಕು ಅಂತಕ್ಕಂಥ ಒಂದು ದುಷ್ಟ ಇಚ್ಛೆ ಬಂತು. ದುಷ್ಟ ಇಚ್ಛೆ ಬಂದಾಗ ಆ ಸೀತಾದೇವಿಯನ್ನು ಸ್ಪರ್ಶ ಮಾಡಿ ಪುಷ್ಪಕ ವಿಮಾನದಲ್ಲಿ ತೆಗೆದುಕೊಂಡು ಹೋದ್ರೆ ಏಕಕಾಲಕ್ಕೆ ಎಷ್ಟು ಅವರ ಪುಣ್ಯ ಅಂದ್ರೆ 6 ಕೋಟಿ ಅವಶ್ಯದೊಳಗಿನ ಅಲ್ಲಿ 5.5 ಕೋಟಿ ಅವನ ಅವಶ್ಯ ನಷ್ಟ ಆಗ್ತದ ರೀ. ಎಷ್ಟು ಉಳಿತು? ಕೇವಲ 50 ಲಕ್ಷ ಅಷ್ಟು ಉಳಿತು. ಕೆಟ್ಟ ಇಚ್ಛೆ ಬಂದಾಗ ಕೊನೆಗೆ ಯುದ್ಧ ಆಗ್ತಕ್ಕಂಥದ್ದಾಯಿತು. ಯುದ್ಧ ನಡೀತು, ಅವರವ್ರಿಗೆ ಯುದ್ಧ ನಡೀತಕ್ಕಂಥ ಸಮಯದಲ್ಲಿ ಆ ಸೀತಾದೇವಿ ಲಗ್ನ ಆಗ್ಬೇಕಂತ ದುಷ್ಟ ಇಚ್ಛೆ ಬಂತು. ಆಗ ಸುಳ್ಳು ಹೇಳಿ ಲಗ್ನ ಆಗಬೇಕು ಅಂತ ಅಲ್ಲೇ ಮಾರಿಸ ಅಂತ ಅವ್ರು ಮಾವ ಇರ್ತಾರೆ, ಏನು ಇನ್ನೊಬ್ಬರು ಇರ್ತಾರೆ, ಅದು ಹೆಸರು ನೆನಪಿಡೋದು, ಒಬ್ಬರು ಇರ್ತಾರೆ. ಅವನು ಆ ಮಾಂತ್ರಿಕ ಇರ್ತದೆ, ರಾಕ್ಷಸನ ಒಂದು ವಿಶೇಷ ಶಕ್ತಿ ಇರ್ತದೆ. ಮಂತ್ರದ ಮೂಲಕ ಅವನಿಂದ ಏನು ಮಾಡ್ತಾರೆ ಅಂದರೆ ಶ್ರೀರಾಮಚಂದ್ರ ಲಕ್ಷ್ಮಣರ ಮೂರ್ತಿಯನ್ನು ಮಾಡ್ತಾರೆ ಮಂತ್ರದಿಂದ. ಅಭಿಮಂತ್ರಿಸಿದ ಮೂರ್ತಿಯನ್ನು ತಯಾರು ಮಾಡ್ತಾರೆ, ಕತ್ತರಿಸಿರ್ತಕ್ಕಂಥ ಈ ತಲೆಗಳು ಇತ್ತು. ಅದನ್ನು ರಕ್ತ ಸುರಿತದೆ. ಮೊದಲು ಲಗ್ನ ಆಗಿದ್ರೆ ಆಗೋದಿಲ್ಲ. ಈಗ ತೀರ್ಕೊಂಡು ಬಂದು ನೋಡು ಸೀತಾದೇವಿ, ನೀನು ಲಗ್ನ ಆಗು, ನಿನ್ನ ಪತಿ ಅಂತಕ್ಕಂಥವ್ರಲ್ಲಿ ಈಗ ಯುದ್ಧದಲ್ಲಿ ಅವ್ರ ಸಂಹಾರ ಆಯಿತು. ನಿನ್ನ ಪತಿಯ ಶಿರಸ್ಸು ನೋಡು, ನೋಡಿದು ಇದು ಲಕ್ಷ್ಮಣನ ಶಿರಸ್ಸು. ಯುದ್ಧದಲ್ಲಿ ನಾಶ ಆಗ, ಅವ್ರು ನಾಶ ಆಗಿಲ್ಲರಿ, ಸುಳ್ಳನ್ನು ಹೇಳಿ ಅವ್ರು ಸುಳ್ಳನ್ನು ಹೇಳಿ ಅವ್ರನ್ನ ನಂಬಿಸಿ ಲಗ್ನ ಆಗಬೇಕಂತ ವಿಚಾರ ಮಾಡಿ ಯಾವಾಗ ಆ ಸೀತಾದೇವಿಯ ಮುಂದೆ ಆ ಮೂರ್ತಿಗಳಿಟ್ಟರು, ಆ ಸೀತಾದೇವಿ ತನ್ನ ಪತಿಯನ್ನು ಕುರಿತು ಪ್ರಾರ್ಥನೆ ಮಾಡಿದರು. ಹೇ ಪತಿದೇವ, ರಾಕ್ಷಸರಲ್ಲಿ ಮಾಯಾಜಾಲ ಇರ್ತದೆ, ನಿಜವಾಗಿರ್ತಕ್ಕಂಥದ್ದು ತಾವು ಸತ್ಯವಾಗಿ ದೇಹ ತ್ಯಾಗ ಮಾಡಿದ್ದೀರೋ ಇದ್ದೀರೋ ಅನ್ನೋದು ನನಗೆ ದರ್ಶನ ಕೊಡಬೇಕಂತ ಭಕ್ತಿಯಿಂದ ಕಣ್ಣು ಮುಚ್ಕೊಂಡು ದೇವರು ಸ್ಮರಣೆ ಮಾಡಿದರು, ತಮ್ಮ ಪತಿಯವರು ಸ್ಮರಣೆ ಮಾಡಿದರು. ಇದು ಸತ್ಯ ಇದ್ದರೆ ತಮ್ಮ ಈ ಮೂರ್ತಿಗಳು ಇವೆಲ್ಲ ಶಿರಸಿರಲಿ, ಒಂದು ವೇಳೆ ಮಿತ್ತಿ ಇದ್ದರೆ ತಕ್ಷಣ ಸುಟ್ಟು ಭಸ್ಮಾಗಿ ಹೋಗಿ ಎತ್ಕೊಂಡು ಪ್ರಾರ್ಥನೆ ಮಾಡಿದರು. ಕಣ್ಣು ತೆರೆದು ನೋಡುವಷ್ಟು ಸುಟ್ಟು ಭಸ್ಮಾಗಿ ಬಿಡಿ ಇರಲಿಲ್ಲ. ಪತಿವ್ರತ ಮಹಾತ್ಮ ಅಂತ ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥ, ಸೀತಾದೇವಿ ಪತಿವ್ರತ. ಪತಿವ್ರತ ಮಹಾತ್ಮೆಯಲ್ಲಿ ರಾವಣನ ಇಂದ್ರಜಲ ಆಟ ನಡೀತಾನೆ, ನಡೀಲಿಲ್ಲ. ಈ ಸುಳ್ಳನ್ನು ಹೇಳಿದಗೋಸ್ಕರವಾಗಿ ಉಳಿದಿರ್ತಕ್ಕಂಥ 50 ಲಕ್ಷ ಆಯುಷ್ಯದಲ್ಲೇನು ಅರೆ ಕ್ಷಣದಲ್ಲಿ ಆ ಆಯುಷ್ಯ ಕೂಡ ಮುಗಿದು ಬಿಡ್ತದೆ. ಆಗಿಂದಾಗ 50 ಲಕ್ಷ ವರ್ಷದ ಆಯುಷ್ಯ ಅದು ಕೂಡ ನಾಶ ಆಗಿಬಿಡ್ತು. ಮತ್ತೊಂದು ಕ್ಷಣದಲ್ಲಿ ಶ್ರೀರಾಮಚಂದ್ರ ಯುದ್ಧದಲ್ಲಿ ರಾವಣ 10 ತಲೆಗಳನ್ನು ಕೊಡ್ತಕ್ಕಂಥ ರಾವಣನ 10 ತಲೆಗಳನ್ನು ಶ್ರೀರಾಮಚಂದ್ರ ಕತ್ತರಿಸಿ ಆಗಿಬಿಟ್ರು. ಒಂದೇ ತಲೆಯ ಶ್ರೀರಾಮಚಂದ್ರ 10 ತಲೆಗಳ ರಾವಣನ ಸಂಹಾರ ಮಾಡಿಲ್ಲ. ಇದು ಏನು ಅಂದರೆ ಅಧರ್ಮ ಇರುವ ಮೂಲಕವಾಗಿ ಧರ್ಮದ ಕೊಡ್ತಕ್ಕಂಥ ಶ್ರೀರಾಮಚಂದ್ರ ಶ್ರೇಷ್ಠ ಆದರು. ಅಧರ್ಮ ಕೊಡ್ತಕ್ಕಂಥ ಕೆಟ್ಟ ಇಚ್ಛೆ ಎಂದು ಕೊಡಲ್ಪಟ್ಟ ಕಾಮದ ಇಚ್ಛೆ ಕೆಟ್ಟ ಇಚ್ಛೆ ಎಂದು ಕೊಡಲ್ಪಟ್ಟಂಥ ರಾವಣ ಹತನಾದ ಅಂತ ಹತನಾದ. ಅದರಿಂದ ಮನುಷ್ಯನ ಕೆಟ್ಟ ಇಚ್ಛೆ ಇರಬಾರ್ದು. ಅದರಂತೆ ದ್ರೌಪದಿ ದೇವಿ ಕೂಡ ದ್ರೌಪದಿ ದೇವಿ ಕೆಟ್ಟ ಇಚ್ಛೆಗಳಂಥ ಯಾವ ಕೀಚಕ ಕೂಡ ಆತನು ಕೂಡ ಸಮಾನ ಆಗ್ತಾ ಇದ್ದಾರೆ. ಅದಕ್ಕೆ ಇಚ್ಛೆಗಳಿರಬೇಕು. ಸದ್ರಬರ ಸನ್ನಿಧಿ ಬಂದು ಅವರ ಪೂಜೆಯನ್ನು ಮಾಡ್ತಕ್ಕಂಥ ಇಚ್ಛೆ ಇರಬೇಕು. ತಾಯಿ ತಂದೆಗಳ ಪಾದ ಸೇವೆ ಮಾಡ್ಕೊತಕ್ಕಂಥ ಇಚ್ಛೆ ಬರಬೇಕು.
ಪ್ರಸಾದವನ್ನು ವಿತರಣೆ ಪ್ರಸಾದವನ್ನು ತಯಾರು ಮಾಡೋಕೆ ಇಚ್ಛೆವರಕು, ಪ್ರಸಾದ ಎಲ್ಲರೂ ನೀಡಬೇಕು ಅಂತ ಇಚ್ಛೆವರಕು, ನೀರನ್ನು ತುಂಬಿಕೊಡ್ಬೇಕಂತ ಇಚ್ಛೆವರಕು, ಆಪ್ತ ಸೇವೆ, ಅಂಗ ಸೇವೆ, ಸ್ಥಾನ ಸೇವೆ, ಸದ್ಭಾವ ಸೇವೆ ಅಂತಕ್ಕಂಥ ಸೇವೆಯನ್ನು ಗುರು ಸನ್ನಿಧಿಯಲ್ಲಿ ಮಾಡ್ತಕ್ಕಂಥ ಇಚ್ಛೆ ಇರಬೇಕು. ಇಂಥ ಒಳ್ಳೆಯ ಇಚ್ಛೆಗಳಿರಬೇಕು. ಕೆಟ್ಟದ್ದು ಯಾವ್ಯಾವುದು ಇಚ್ಛೆ ಹೇಳಿದ್ರೆ ಹಾನಿ ಆಗ್ತದೆ. ಆದ್ದರಿಂದ ಕಾಮ ಅಂತಕ್ಕಂಥದ್ದು ಎಂಥದ್ದು ಇಚ್ಛೆ, ಒಳ್ಳೆಯ ಇಚ್ಛೆಗಳಿರಬೇಕು, ಕೆಟ್ಟದ್ದು ಇಚ್ಛೆ ಇರಕೂಡದಂತು. ಇದು ಇದಕ್ಕೆ ಅಂತ ಮೂರನೇ ಪಾದ ನಂದಿಗಿರ್ತಕ್ಕಂಥ ಮೂರನೇ ಪಾದ. ಇನ್ನು ಮೇಲೆ ಇರ್ತಕ್ಕಂಥ ನಾಲ್ಕನೇ ಪಾದ, ನಾಲ್ಕನೇದ್ರಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ನಾಲ್ಕನೇ ಪಾದ ಯಾವುದ್ರಿ? ಮೋಕ್ಷ ಅಂತ. ಮೋಕ್ಷ ಅಂದರೆ ಮೋಹ ಕ್ಷಯವೇ ಮೋಕ್ಷ ಅಂತ. ಯಾವಾಗ ಮೋಹವನ್ನು ಕ್ಷಯ ಮಾಡಿಕೊಳ್ಳಿ ಸಾಧ್ಯ ಆಗ್ತದೆ ಅದಕ್ಕೆಂತಾರೆ ಮೋಕ್ಷ ಅಂತಾರೆ. ಆ ಮೋಕ್ಷ ಬೇಕು ಅನ್ನೋರಿಗೆ ಮೋಕ್ಷ ಅಂತಾರೆ. ಮೋಕ್ಷ ಅಂತ ಮೋ ಏನು ಬೇಕನ್ನೋರಿಗೆ ಮೋಕ್ಷ ಬೇಕು ಅಂತಕ್ಕಂಥವ್ರು ಮೋಕ್ಷಗಳು ಮೋಕ್ಷವನ್ನು ಪಡಿಬೇಕಾಗಿರ್ತಕ್ಕಂಥದ್ದು ಅದು ಆ ಪಾದ ನಾಲ್ಕನೇ ಪಾದ. ಆ ಮೋಕ್ಷ ಬರಬೇಕಂದ್ರೆ ಅದು ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸದೃಢವನ್ನು ಸೇವೆ ಮಾಡ್ತಕ್ಕಂಥ ಇರಬೇಕು. ನಮ್ಮ ಅಪ್ಪಾರದಂಥ ಪ್ರಸಿದ್ಧ ಇರತಕ್ಕಂಥ ಭಗವಂತನ ಸ್ವರೂಪ ಇರತಕ್ಕಂಥ ಪರಮ ಪೂಜಿತರಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮೇಶ್ವರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದೃಢವರ ಇದೆಲ್ಲ ಅಂಥ ಸದೃಢವರ ದಿವ್ಯ ಕೃಪಾಶಿರಬೇಕು. ಅಂಥವ್ರಿಗೆ ನಾವು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡಾಗ ನಮಗೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರಬೇಕಂಥ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅಂಥ ಮೋಕ್ಷ ಅಂತ ತಿಳಿಸಿಕೊಡ್ತಕ್ಕಂಥ ಸಾಮರ್ಥ್ಯ ಅಂಥದ್ದು ನಂದಿಯ ಎಷ್ಟನೇ ಪಾದ? ನಾಲ್ಕನೇ ಪಾದ. ಆತ್ಮೇರಿ ಇದು ಅಲ್ಲದೆ ನಂದಿಗೆ ಎರಡು ಕೊಂಬಗಳಿರ್ತಾಯಿದ್ದವು. ನಂದಿಗೆ ಎರಡು ಕೋಡೆಗಳಿದ್ದವ್ರು. ಒಂದು ಕೋಡೆಗಳೇನು ಮಾಡ್ತಾಳೆ, ಕೋಡೆಗಳದ್ದು ಎತ್ತುಗಳೇನು ಮಾಡ್ತಾವೆ, ಕೋಡಿಂದ ಏನು ಮಾಡ್ತಾರೆ ಎತ್ತುಗಳು, ವೈರಿಗಳು ಬಂದರೆ ಆಯ್ತವ. ಅದರಂತೆ ನಂದಿಗಿರ್ತಕ್ಕಂಥ ಕೊಂಬಗಳು ಇಹಲೋಕದ ಭೋಗ ಭಾಗ್ಯಗಳನ್ನ ಚುಮ್ಮತಕ್ಕಂಥ ಅದು ಮಿಥ್ಯ ಅಂತ ತಿಳಿಸ್ಕೊಡ್ತಕ್ಕಂಥದ್ದು. ಇಹಲೋಕದ ಭೋಗ ಭಾಗ್ಯಗಳು ಮಿಥ್ಯ ಅದಾವೆ. ಅದರಂತೆ ಪರಲೋಕದ ಭೋಗ ಭಾಗ್ಯಗಳು ಕೂಡ ಮಿಥ್ಯ ಅದಂತ. ಇದನ್ನು ಹಾಯ್ದು ದೂರ ಸರಿಸಿ ಅದನ್ನು ಹಾಯ್ದು ದೂರ ಸರಿಸ್ತಕ್ಕಂಥ ಶಕ್ತಿ ಎಲ್ಲಿದ ನಂದಿ ಮೂರ್ತಿ ಇರೋದು. ಆದ್ದರಿಂದ ಆ ನಂದಿ ಮೂರ್ತಿ ಪರಮಾತ್ಮ ನೋಡಿದ್ರಿ, ಪರಮಾತ್ಮನ ಈ ಅದು ಇಹಲೋಕ ಪರಲೋಕದ ಭೋಗ ಭಾಗ್ಯಗಳು ಮಿಥ್ಯ ಅಂತನ್ನುವಾಗ ಎದುರಿಗೆ ಪರಮಾತ್ಮ ಕಾಣಿಸಿದರು. ಲೋಕದ ಕಡೆ ಏನಂದರೆ ಬಾಲ ಆಗಿಬಿಡ್ತು, ದೇವ್ರ ಕಡೆ ಮುಖ ಆಗಿಬಿಡ್ತು. ದೇವರು ಅನುಗ್ರಹ ಮಾಡಿದರು ನಂದಿಗೆ. ಏನು ಇರ್ತಕ್ಕಂಥದ್ದು ಏನು ತಿಳಿಸೋದು, ನಂದಿಗೆ ನಾಲ್ಕು ಪಾದಗಳು ಇರತಕ್ಕಂಥ ಎರಡು ಕೋಡುಗಳು ಭೂಲೋಕದ ಭೋಗ ಭಾಗ್ಯಗಳಲ್ಲಿ ಪರಲೋಕದ ಭೋಗ ಭಾಗ್ಯಗಳಲ್ಲಿ ಅವುಗಳನ್ನು ಸರಿಸಬೇಕು ಹೊರತಾಗಿ ಆ ವಸ್ತು ನಾನು ಬೇಕು ಅಂತಕ್ಕಂಥ ಭಾವನೆ ಬರಕೂಡದಂತ. ಇದು ವೈರಾಗ್ಯ ಅಂತ ಕೂಡಲ್ಪಟ್ಟಂಥದ್ದು, ವೈರಾಗ್ಯ ಮತ್ತು ಜ್ಞಾನ ವೈರಾಗ್ಯ. ಎಡಭಾಗದ ವೈರಾಗ್ಯ ಕೇವಲ ವೈರಾಗ್ಯ, ಬಲಭಾಗದ ವೈರಾಗ್ಯ ಕೊಂಬರ್ತಾರದು ಜ್ಞಾನ ವೈರಾಗ್ಯ ಅಂತ. ಇದು ಬೇಕು ಅಂತ ಹೇಳ್ತದೆ. ಏನು ಎತ್ತಿನ ಹೆಗಲ ಮೇಲೆ ಹೇಳ್ತಾರಲ್ಲ ಅಲ್ಲಿ ಇಣಿ ಇರ್ತದೆ ನೋಡಿ, ಇಣಿ ಇರ್ತಲ್ಲ, ಇಣಿ ಇರ್ತದೆ. ಆ ಇಣಿ ಅದನ್ನುಗೋಸ್ಕರ ಹೂಡ್ಲಿಕ್ಕೆ ಬರ್ತದೆ ರೀ ಎತ್ತುಗಳು. ಅಕಸ್ಮಾತ್ ಆ ಇಣಿ ಇರಲಿಲ್ಲ ಅಂತ ಹೂಡ್ಲಿಕ್ಕೆ ಬರ್ತದೆ, ಹೋಗ್ಬಿಡ್ತದೆ. ಅದಕ್ಕೆ ಆ ಇಣಿ ಅಂತಂದ್ರೆ ಧಾರಣ ಮಾಡ್ತಕ್ಕಂಥದ್ದು. ಯಾವ ಜಗ್ಬೇಕಾದ್ರೆ ಭಾರ ಜಗ್ಬೇಕಲ್ಲ, ಎಲ್ಲ ಜವಾಬ್ದಾರಿ ಇರ್ತಲ್ಲ, ಆ ಜವಾಬ್ದಾರಿ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಕೂಡ್ಕೊಂಡು ಮುಂದಡಿ ಇಟ್ಟು ಯಾವುದನ್ನು ತಾನು ಅದನ್ನು ನಾವು ಮಾಡ್ತಾಯಿದ್ದೀನಿ ಅಂತ ಛಲ ಬೇಕು ಶರಣಂಗೆ ಅಂತ ಹೇಳ್ತಾರಲ್ಲ, ಆ ಛಲದಿಂದ ಕೂಡಿ ಮುಂದೆ ಸಾಗತಕ್ಕಂಥದ್ದು ಇರಬೇಕು. ಹಿಂದೆ ಸೇರಿತಕ್ಕಂಥಲ್ಲ ಮುಂದೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಇಣಿ ಇಣಿ ಅಂದರೆ ಎತ್ತರ ಇರ್ತದೆ ಇಣಿ ಅಂತ. ಅಂಥ ಎತ್ತರ ಇರ್ತಕ್ಕಂಥದ್ದು ಒಂದು ದೃಷ್ಟಿಯಿಂದ ಹೀಗೆ ಇಣಿ ಹೀಗಿರ್ತಾರೆ. ಅದು ನೋಡಿದ್ರೆ ಒಂದು ಒಮ್ಮೆ ಲಿಂಗದ ಆಕಾರ ಕಾಣ್ತದೆ ಅಂತೇಳಿ ಸ್ವಲ್ಪ ಆಗಿರ್ತದೆ ಇಷ್ಟ ಅದು ನೋಡಿದ್ರೆ ಲಿಂಗದ ಆಕಾರ ಇದ್ದಂತೆ ಲಿಂಗದಲ್ಲಿ ಮನಸ್ಸಿರಬೇಕು ಅಂತ. ಅದಕ್ಕೆ ನಂದಿಯ ಅಡಕೇಶ್ವರ ಶುಕ್ರೇಶ್ವರ ಹತ್ರ ಹೋದಾಗ ಶ್ರೀಶೈಲ್ ಹೋಗೋರು ಆ ಶಿಖರವನ್ನು ನೋಡ್ಬೇಕಂದ್ರೆ ಶ್ರೀಶೈಲ್ ಮಲ್ಲಿಕಾರ್ಜುನ ಶಿಖರವನ್ನು ನೋಡ್ಬೇಕಂದ್ರೆ ಅಲ್ತಕ್ಕಂಥ ನಂದಿಯ ಮೂರ್ತಿ ಎರಡೂ ಕೊಂಬಗಳ ಮಧ್ಯದಿಂದ ನೋಡ್ಬೇಕಂದ್ರೆ ಶ್ರೀಶೈಲ ಶಿಖರ ನೋಡ್ಬೇಕಂದ್ರೆ ಎರಡೂ ಕೊಂಬಗಳ ಮಧ್ಯದಿಂದ ನಂದಿ ಆ ಶ್ರೀಶೈಲ ಶಿಖರ ನೋಡ್ಬೇಕಂತ್ರಿ. ಆಗ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ. ಶ್ರೀಶೈಲ ಶಿಖರವನ್ನು ಯಾರು ನೋಡ್ತಾರೆ ಪುನರ್ಜನ್ಮಕ್ಕಂಥದ್ದು ಇಲ್ಲ ಅಂತ ಅಭಿಪ್ರಾಯನು. ಅತ್ಯಂತ ಶ್ರೇಷ್ಠವಿರತಕ್ಕಂಥ ಶಿಖರವನ್ನು ನೋಡಿದಾಗ ಶಿಖರ ಅಂತಂದರೆ ಶರೀರೇ ಶಿರಃ ಪ್ರಧಾನ, ಮನುಷ್ಯನಿಗೆ ಶರೀರಕ್ಕೆ ಏನಂದರೆ ಶಿರಸ್ಸು ಪ್ರಧಾನದು. ಆ ಶಿರಸ್ಸಿನಲ್ಲಿ ಏನಂದರೆ ಶಿರಸ್ಸಿನಲ್ಲಿ ಜ್ಞಾನದ ಗುರುಮುಖಾಂತರ ಪ್ರಾಪ್ತ ಇರತಕ್ಕಂಥ ಜ್ಞಾನದ ಆ ಜ್ಞಾನಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಅಂಥ ಬ್ರಹ್ಮಜ್ಞಾನವನ್ನು ಯಾವಾಗ ನೋಡ್ತಾರೆ ಪುನರ್ಜನ್ಮ ನ ವಿದ್ಯತೆ ಅಂತ. ಪುನರ್ಜನ್ಮ ನ ವಿದ್ಯತೆ ಯಾವಾಗ ರೀ
ಬ್ರಹ್ಮಜ್ಞಾನ ಗುರು ಮುಖಾಂತರ ಬ್ರಹ್ಮಜ್ಞಾನ ಪಡ್ಕೊಂಡಾಗ ಅದರ ಕೊನೆಯನ್ನು ಪಡೆದಾಗ ಪರ್ವತ ಇರ್ತದೆ, ಪರ್ವತದ ಶಿಖರದ್ದು ತುದಿ ಇರ್ತದಲ್ಲ ಹಾಗೆ ಇದು ಇಡೀ ಶರೀರ ಪರ್ವತ ಇದ್ದಂತೆ, ಶರೀರದ ಮೇಲ್ಭಾಗದಲ್ಲಿ ಇದು ಶಿಖರದಂತೆ, ಅದ್ರದ್ದು ಆ ಶಿಖರದಲ್ಲಿರ್ತಕ್ಕಂಥದ್ದು ಯಾವ ಜ್ಞಾನ ಗುರು ಮುಖಾಂತರವಾಗಿ ಜ್ಞಾನ ಪಡೆದಾಗ ನಾವು ಉದ್ಧಾರ ಆಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಎರಡರ ಮಧ್ಯದಲ್ಲಿ ಅಂದ್ರೆ ಪ್ರಪಂಚ ಪರಮಾರ್ಥವನ್ನು ಸಾಧಿಸ್ತಾ ತನ್ನ ಮಧ್ಯ ಪ್ರಯತ್ನಪೂರ್ವಕವಾಗಿ ಗುರುಗಳಿಂದ ಬ್ರಹ್ಮಜ್ಞಾನ ಪಡ್ಕೊಂಡ ಅವಶ್ಯವಾಗಿ ಏನಾಗ್ತದೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಹೀಗೆ ನಂದಿ ಅನ್ನುವಾಗ ನಂದಿ ಮೂರ್ತಿ ನೋಡಿದ್ರಲ್ಲ, ಭಾಳಷ್ಟು ಎಲ್ಲ ನೋಡಿದ್ರಲ್ರಿ ನಂದಿ ದೇವ್ರು ಹೀಗೆಲ್ಲ ಹೇಳ್ತಾರಲ್ಲ, ನಂದಿ ನನಗೆ ನಾಲ್ಕು ಪಾದಗಳವ, ಒಂದೊಂದು ಪಾದಗಳು ಇಂಥವದಪ್ಪ, ಒಂದು ಧರ್ಮ, ಇನ್ನೊಂದು ಅರ್ಥ, ಇನ್ನೊಂದು ಕಾಮ, ಇನ್ನೊಂದು ಮೋಕ್ಷ. ಎರಡು ಕೊಂಬಗಳದಾವ, ಏನು ಹೇಳ್ತಾರೆ ಎರಡು ಕೊಂಬಗಳು ಏನು ಹೇಳ್ತಾರೆ, ಒಂದು ಇಹಲೋಕದ ಭೋಗ ಭಾಗ್ಯಗಳನ್ನು, ಇನ್ನೊಂದು ಪರಲೋಕದ ಭೋಗ ಭಾಗ್ಯಗಳನ್ನು ಚಿಮ್ಮಬೇಕು ಅಂತ. ಅದು ಸಂಬಂಧನ, ಏಕೆಂದ್ರೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕ ಮಿಷ್ಯಂತಿ, ಅಲ್ಲಿ ತಾ ಪುಣ್ಯ ಸಂಪಾದನೆ ಮಾಡ್ಕೊಂಡು ಸ್ವರ್ಗಕ್ಕೆ ಹೋದ್ರೆ ಅದು ಕ್ಷೀಣ ಆದಂತರ ಮತ್ತೇನು ಮಾಡ್ರಿ, ಆ ಪುಣ್ಯ ಕ್ಷೀಣ ಮಾತು ಮರಳಿ ಇಲ್ಲೇ ಬರಬೇಕು. ಅದಕ್ಕಾಗಿ ಅಂಥ ಪುಣ್ಯ ಅಂತಕ್ಕಂಥ ಇರಲಿ, ಶಾಶ್ವತ ಇರ್ತಕ್ಕಂಥ ಮೋಕ್ಷವನ್ನು ಇಡ್ತಕ್ಕಂಥ ಬ್ರಹ್ಮಜ್ಞಾನ, ಅಂಥ ಬ್ರಹ್ಮಜ್ಞಾನ ಪಡ್ಕೊಂಡು ಧನ್ಯವಾಗ. ಒಮ್ಮೊಮ್ಮೆ ಪುಣ್ಯ ಸಂಪಾದನೆ ಒಬ್ಬ ಬೆರಕೆ ಬೀಳ್ತಾರೆ, ಒಬ್ಬ ಭಾಳ ಕೆಟ್ಟ ಮೂರ್ಖ ಇರ್ತಕ್ಕಂಥ ಮನುಷ್ಯ ಇದ್ದಂತ, ಭಾಳ ಭಾಳ ಪಾಪಿ ಇದ್ದ, ಭಾಳಷ್ಟು ಪಾಪಿ ಇದ್ದ, ಪಾಪ ಮಾಡಿ 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 ಸಿಕ್ಕಾಪಟ್ಟೆ ಪಾಪ ಮಾಡಿ ಹಿಮಾಲಯ ಪರ್ವತದಂತೆ ಅವನ ಪಾಪನ ಹೆಚ್ಚಾಯ್ತದ. ಯಾವಾಗೊಮ್ಮೆ ಯಾರು ಮಹಾತ್ಮರು ಬಂದಾಗ ಮಂದಿ ಮಾಡಿದ್ರು ನೋಡಿ, ಇದು ಮೇನಾಗ ತ್ಯಾಕೈತಿ ಅಂತಂದು ಉದ್ದಕ್ಕೆ ನಮಸ್ಕಾರ ಎದ್ದು ಬಿಟ್ಟಿರ್ತಾರೆ. ಸಾಕಷ್ಟು ನಮಸ್ಕಾರ ಅವ್ರು ಮಾಡಿದ್ರು ನೋಡಿ, ನಮಸ್ಕಾರ ಎದ್ದ ಅದೊಂದು ಸ್ವಲ್ಪ ಪುಣ್ಯ ಉಳಿತಾನೆ, ಆ ನಾಯಿ ರೊಟ್ಟಿ ಹಾಕಿದ ಉಳಿತು. ಮುಂದೆ ಅವನು ದೇಹ ತ್ಯಾಗ ಮಾಡಿದ್ರಿ, ದೇಹ ತ್ಯಾಗ ಮಾಡಿದ ಯಮದೂತರು ಬಂದು ಎಳ್ಕೊಂಡೋದ್ರು, ಎಳ್ಕೊಂಡು ನರಕಕ್ಕೆ ಹೋಗಾಕತ್ರು. ನರಕಕ್ಕೆ ಹೋಗುವಾಗ ಅವರು ಮತ್ತು ನರಕಕ್ಕೆ ಯಮಲೋಕಕ್ಕೆ ಹೋದರು, ಯಮಲೋಕ ಹತ್ರ ಹೋದಾಗ ಯಮಲೋಕ ಯಮಧರ್ಮ ಏನು ಮಾಡಿದ್ರೆ ಚಿತ್ರಗುಪ್ತ ಲೆಕ್ಕಪತ್ರ ಮಾಡಕತ್ತಿ, ಚಿತ್ರಗುಪ್ತ ಲೆಕ್ಕ ಮಾಡೋಕ್ಕಾಗ ಲೆಕ್ಕ ಮಾಡಿದ್ರು 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 ಏನು ಮುಗಿಯೋದ ಲೆಕ್ಕ, ಎಷ್ಟು ಪಾಪ ಅಂದ್ರೆ ಎಲ್ಲ ಅವ್ರ ಕಾಗದ ಪತ್ರ ಬರೀ ಅದ ಪಾಪ ಪಾಪ. ಅವ್ರು ಬಿಟ್ಬಿಟ್ಟು ನೀರು ಕುಡ್ಕೊಡೋದು ಕುಡ್ಕೊಂಡು ಚಾಲು ಮಾಡಿ ಬರೀ ಸಾಕಾಗಿ ಅವ್ರಿಗೆ ಒಂದು ಒಂದರೆ ಪುಣ್ಯ ಮಾಡಿಲ್ಲ ಮಾರಾಯ, ಇವರು ಹುಟ್ಟಿದ ಇದು ಸಂಪೂರ್ಣವಾಗಿ ಸಂಪೂರ್ಣ ಅವರು ಪಾಪನ ಮಾಡಿಲ್ಲ, ಒಂದನೇ ಮಾಡ್ಬೇಕಿತ್ತು ಪುಣ್ಯ. ಅವ್ರು ಏನು ಮಾತಾಡಲಿಲ್ಲ, ಸುಮ್ಮನೆ ನಿಂತು ಬಿಡೋದು, ಸುಮ್ಮನೆ ನಿಂತ 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 ಆಮೇಲೆ ದಂಡಿಗೆ ಬಂದು ಒಂದು ಸ್ವಲ್ಪ ಆ ಗುರುಗಳಿಗೆ ನಮಸ್ಕಾರ ಮಾಡಿದ ನೋಡಿ, ಅದೊಂದು ಪುಣ್ಯ ಇತ್ತು. ಯಮದಾನ ಯಮರಾಜ ಕೇಳಿರಿ, ಇಷ್ಟು ಮಾಡ್ಯಾನ ನೋಡ್ರಿ ಎಲ್ಲ ಮಾಡ್ಯಾನ್ರಿ, ಮಹಾತ್ಮರು ನಮಸ್ಕಾರ ಮಾಡಿದ್ರು ಬಿಟ್ಟರೆ ಏನಿರ್ರಿ ಮತ್ತೆ ಇಷ್ಟ ಖಾಲಿ ಅದ ಅವ್ರು ಹೇಳ್ರಿ ಚಿತ್ರದು ಚಿತ್ರಗುಪ್ತರು. ಯಮಧರ್ಮ ಕೇಳಿದ್ರು, ಹೇ ಮನುಷ್ಯನೇ ನೀ ಏನು ಮನುಷ್ಯರೊಳಗೆ ಇಲ್ಲ ಇಲ್ಲ, ಒಂದು ಪುಣ್ಯ ಮಾಡಿ ನೋಡು ಒಟ್ಟು ಕೇವಲ ಒಬ್ಬರು ಮಹಾತ್ಮರಿಗೆ. ಅದರ ಸುರಾಗೆ ನಿನಗೆ ಎರಡು ನಿಮಿಷಗಳ ಪರ್ಯಂತರವಾಗಿ ದೇವಲೋಕದ ದೇವೇಂದ್ರ ಪದವಿ ಪ್ರಾಪ್ತಿ ಆಗ್ತದೆ. ಎದಕ್ಕೆ ರೀ ಮಹಾತ್ಮರಿಗೆ ಒಂದು ಸಲ ನಮಸ್ಕಾರ ಮಾಡಿದರೆ ದೇವಲೋಕದ ಪದವಿ ಸಿಗ್ಬೇಕಾದ್ರೆ 101 ಯಜ್ಞಗಳು ಮಾಡಿದ್ರೆ ನಮಸ್ ಅಷ್ಟು ಯಜ್ಞ ಮಾಡಬೇಕು ಅಂತ ಯಜ್ಞ ಮಾಡಬೇಕು ಆಶಿತ ಅದು. ಮಹಾತ್ಮರಿಗೆ ಒಂದು ಸಲ ನಮಸ್ಕಾರ ಮಾಡಿದ್ರೆ ಸಾಕು ದೇವಲೋಕದ ದೇವೇಂದ್ರ ಪದವಿ ಕರಿ ಕಡಿಮೆ ಇಲ್ಲ ಮಂದಿ ನೋಡಿ. ಅದಕ್ಕೆ 2 ನಿಮಿಷ ಅಷ್ಟೇ ಸಿಗ್ತದೆ. ಇದು ಏನು ಮಾಡ್ತೀವಿ, ಏನೋ ನರಕಕ್ಕೆ ಹೋಗಿ ಬಂದು ಈ ಕಡೆ ಬರ್ತೇವೋ ಏನು ಈ ಕಡೆ ಹೋಗಿ ಆ ಕಡೆ ಹೋಗಿ ಕೇಳೋಣ. ಅವಂದ ನೋಡ್ರಿ ಈಗ ಮುಂದಿನ ಮುಂದೆ ಏನಾಗುತ್ತೆ ಆಗೈತೆ, ನೀ ಸೌಳ ಕಬ್ಬ ತಿಂತೀವೋ ಶೀ ಕಬ್ಬ ತಿಂತೀವಿ ಅಂದ್ರೆ ಯಾವ್ದು ತಿಂದು ಅಂದ್ರೆ ಬಡ್ಡೆ ಕಟ್ತೀನಿ ತುಜಿ ಅಂದ್ರೆ ಯಾವ್ದು ಹೇಳ್ತಾರೆ ತಿನ್ನೋ ಹುಡುಗರು ನನ್ನ ಬಡ್ಡೆ ಕಟ್ಟಿ ಶಿ ಆಗಿರ್ತಕ್ಕಂಥದ್ರಿ. ಅವನು ವಿಚಾರ ಮಾಡಿದ ಹಿಂದೆ ನರಕಕ್ಕೆ ಏನಾಗಿ ಮೊದಲು ದೇವ್ರ ದೇವೇಂದ್ರ ಕಾಣುವ ಹೇಳಿದ್ರಿ ನಾನೇ ದೇವ್ರದ ದೇವೇಂದ್ರ ಅವ್ರದ್ರು ಬಂದಿದ್ದು ವಿಷಯ ಬಂತು. ಶೂಲಕ್ಕೆ ಏರುವ ಕಳ್ಳ ಹಾಲು ತುಪ್ಪ ಕುಡಿದು ಮೇಲೇಸ ಕಾಲು ಏಸ ಕಾಲು ಬದುಕುವನು ಅಂದಂಗೆ ನಿನಗೆ ಕೇವಲ ಎರಡು ನಿಮಿಷ ದೇವಲೋಕದ ದೇವೇಂದ್ರ ಆಗೋದು ಹೋಗಿ ಕೂತಿರೋ ಅಷ್ಟೊಳಗೆ ಎಲ್ಲಿ ಎದ್ದು ಬಿಡೋದಾಗ್ತದೆ ಅದರೊಳಗೆ ಏನದ. ಅವನು ನನಗೆ ಅಷ್ಟೇ ರೋಗ ನನಗೆ ಮೊದಲು ಯಮಧರ್ಮರೇ ನನ್ನ ಮೊದಲು ದೇವಲೋಕ ದೇವೇಂದ್ರ ಪದವಿ ಅರ್ಭಶ್ಯ ಮುಂದೆ ಬೇಕಾದ ನರಕಕ್ಕೆ ಏನು ಮಾಡಿ ಅಂತಂದ್ರಿ. ಕೊನೆಗೆ ಯಮಧರ್ಮ ಅಂದರು ಆಯ್ತಪ್ಪ ಅಷ್ಟು ಪುಣ್ಯ ಮಾಡಿಯಲ್ಲೋ ವೈರವ
ಹೋಗ್ರೇನ್ ದೇವಲೋಕದ ದೇವೇಂದ್ರ ಅದಾರಲ್ಲ ಅವ್ರಿಗೆ ಹೋಗಿ ಹೇಳ್ರಿ ತೋರಿಸ್ತಾನ ಈ ಚೀಟಿನ ಕೊಟ್ಟಂತೇಳಿ ಚೀಟಿ ಕೊಟ್ರಿ ತೊಗೊಂಡೋದ್ರು ಅಲ್ಲಿ ಸ್ವರ್ಗಕ್ಕೆ ಹೋದ್ರು ಯಮಧರ್ಮನ ಬಂದಿರೋದು ಚೀಟಿ ತೋರಿಸ್ತಾರೆ ಯಾರಿಗೆ ದೇವೇಂದ್ರಿಗೆ ದೇವೇಂದ್ರ ಅಂದ್ರೆ ಎರಡು ನಿಮಿಷ ಅದು ಎರಡು ನಿಮಿಷ ಅಂದ್ರೆ ದೇವೇಂದ್ರ ಅಲ್ರಿ ದೇವೇಂದ್ರ ಆದರೂ ಸಹಿತ ಅವನು ಅಲ್ಲಿ ಅಷ್ಟು ಪುಣ್ಯ ಕಳಿಸಿ ಅನ್ನೋದು ಮತ್ತೆ ಸರಿ ಬೇಕು ಯಾರು ಇವನ ಸಲ ಎರಡು ಒಬ್ಬರಿಗೆ ಮಹಾತ್ಮರಿಗೆ ನಮಸ್ಕಾರ ಮಾಡಿರ್ತಕ್ಕಂಥ ಪುಣ್ಯದ ಸಲ ಈ ದೇವಲೋಕದ ದೇವೇಂದ್ರ ಶಿವಾಸನ ಬಿಟ್ಟು ಕೆಳಗಿರೋದು ಇವ್ ಹೋಗಿ ಕೂತ್ರಿ ಶಿವಾಸನ ಕೂತ ಎರಡು ನಿಮಿಷ ರೀ ಕೂತು ಕೂತು ಅನ್ನೋ ಅಷ್ಟರೊಳಗೆ ಒಮ್ಮಿಂದವೇ ಅದಕ್ಕಂಥ ಒಂದು ಕಮಂಡ್ ಇತ್ತು ಕಮಂಡ್ ತೆಗೆದುಕೊಂಡು ಋಷಿಗಳೇ ತಾವು ದಯ ಮಾಡಿಸ್ಬೇಕು ಸಪ್ತ ಋಷಿಗಳು ಬಂದ್ರೆ ದಯ ಮಾಡಿಸ್ಬೇಕು ಮತ್ತು ಅಯ್ಯೋ ರಾಜನೇ ದೇವರೋಗದ ರಾಜನೇ ಸಪ್ತ ಋಷಿಗಳು ಬಂದರು ನಾನು ತಮ್ಮೆಲ್ಲರಿಗೂ ದಾನ ಮಾಡೋದು ನಮ್ಮ ಅಪೇಕ್ಷೆ ಅಂತ ಮಾಡುತ್ತಿದ್ದರು ಅವರು ಅವ್ರು ಬಂದರು ಆ ತನ್ನ ಕೈಯೊಳಗಿರ್ತಕ್ಕಂಥ ಕಮಂಡಲ್ಲಿ ತೆಗೆದುಕೊಂಡು ಅವರೆಲ್ಲರಿಗೂ ಈ ನೀರನ್ನು ಹಾಕಿ ತಾನು ಈಗ ತಮಗೆ ನಾನು ಈ ಜಲವನ್ನು ಸಮರ್ಪಿಸಿ ಜಲ ಸಮರ್ಪಣಾ ಪೂರ್ವಕವಾಗಿ ಈ ದೇವರೂಪವನ್ನು ದಾನವನ್ನು ಕೊಟ್ಟಿದ್ದೇನೆ ಅಂತ ಹೇಳಿಬಿಟ್ರು ದೇವರೋಗ ದಾನ ಎರಡು ನಿಮಿಷ ಆಗ ಸಪ್ತ ಋಷಿಗಳಿಗೆ ದಾನ ಕೊಟ್ಬಿಟ್ರಿ ಎಷ್ಟಾಗುವಷ್ಟೊಳಗೆ ಎರಡು ನಿಮಿಷ ಮುಗಿದು ದೇವೇಂದ್ರ ಅದು ಕೆಳಗೆ ಬಾಯ್ದು ನೀನೋ ನಡೆಯೋದು ನೀನೋ ನಡೆಯೋದು ದೇವೇಂದ್ರ ಯಾವ್ರಿ ಆದರು ಇದೇ ಲಕ್ಷ ಕೊಟ್ಟಿದ್ದೀನಿ ಎಲ್ಲ ಲಕ್ಷ ಕೊಟ್ಟಿಲ್ಲ ಅಂತ ನೋಡೋಷ್ಟು ಆಗಿರ್ತಕ್ಕಂಥ ಘಟನೆ ಅದು ಹಾಗೆ ನೀನೋ ನಡಿ ನಾ ಹೋಗ್ತಕ್ಕಂಥ ಇಲ್ಲ ಅವ ನಿನ್ನ ಪುಣ್ಯ ಮುಗಿತು ಎರಡು ನಿಮಿಷ ಅಂದರು ಆ ಋಷಿಗಳನ್ನ ಕೇಳಿರ್ತೇವೆ ಸಪ್ತ ಋಷಿಗಳದಲ್ಲ ಆ ಋಷಿಗಳನ್ನ ಕೇಳಿ ಗುರುತಾದ್ರು ನಾನು ಪುಣ್ಯ ಅದನ್ನು ಇಲ್ಲ ಅಂತ ಅವತ್ತೇ ಅವ್ರು ಋಷಿಗಳದ್ದು ಹೌದು ಅಂತಂದ್ರು ಏನಂದ್ರೆ ಒಮ್ಮೆ ಗುರುಗಳಿಗೆ ನಮಸ್ಕಾರ ಮಾಡಿದ್ರಿಂದ ಎರಡು ನಿಮಿಷ ಸ್ವರ್ಗದ ಪದವಿ ಪ್ರಾಪ್ತಿ ಆಯಿತು ಸಪ್ತ ಋಷಿಗಳಿಗೆ ಈ ದೇವಲೋಕವನ್ನು ದಾನ ಮಾಡಿ ಅಂದ್ರೆ ಇದಕ್ಕಿಂತ ಆಚೆಗಿರ್ತಕ್ಕಂಥ ಪುಣ್ಯ ಮತ್ತಾವುದು ಇಷ್ಟು ವರ್ಷಗಳ ಪರ್ಯಂತರವಾಗಿ ಈ ದೇವಲೋಕವನ್ನು ಆಳಲಿಕ್ಕೆ ಯೋಗ್ಯದರ ನೀನು ಎಲ್ಲಿ ಪರ್ಯಂತರ ಬಿಟ್ಟು ಹೋಗ್ತೀವಿ ದೇವೇಂದ್ರನನ್ನು ನಿಜವಾದ ದೇವೇಂದ್ರ ಕಳಿಸಿಕೊಟ್ರಿ ಆ ಪುಣ್ಯ ಮುಗಿಯೋ ಪರ್ಯಂತ ಸಾವಿರಾರು ವರ್ಷ ಪರ್ಯಂತರವಾಗಿ ಆ ದೇವ್ರಿಗೆ ದಾನ ಮಾಡಿರ್ತಕ್ಕಂಥ ಆ ಪಾಪಿ ಅಂತ ಮನುಷ್ಯ ಇದ್ರ ಇಷ್ಟೊಳಗೆ ಇಷ್ಟಕ್ಕೆ ಇಷ್ಟ ಆಗಿದೆ ಅಂದರೆ ಆ ಗುರುಗಳಿಗೆ ದುಡ್ಕೊಂಡ್ಬಿಟ್ರೆ ಗುರು ನಮಸ್ಕಾರ ಮಾಡಿದ್ರೆ ಅಲ್ಲಿ ಸಪ್ತ ವರ್ಷ ನಮಸ್ಕಾರ ಮಾಡಿ ಆ ದಾನ ಕೊಟ್ಬಿಟ್ರೆ ಹೇಗೆ ದುಡ್ಕೊಳ್ತ ವಿಚಾರ ಮಾಡಿ ಯುಕ್ತಿ ಮಾಡಿ ಏನು ಮಾಡಿದ್ರಿ ಎಷ್ಟು ಮಾಡ್ಕೊಂಡ್ಬಿಟ್ಟ ಅಷ್ಟೊಳಗೆ ಅನಿಸ್ತು ಇನ್ನು ನಾ ಎಂದೂ ಪಾಪ ಮಾಡಬಾರ್ದು ದೇವ್ರಿಗೋಸ್ಕರ ಏನು ಮಾಡ್ಕೊ ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಗುರುಗಳೇ ಇನ್ನು ನಾನು ಎಂದೂ ಕೂಡ ಪಾಪ ಮಾಡೋದಿಲ್ಲ ನಾನು ಮಾಡಿರ್ತಕ್ಕಂಥ ಪಾಪ ಇದು ಕ್ಷಮೆಯನ್ನು ಮಾಡಿರಿ ನಾ ಪಾಪವನ್ನು ಮಾಡೋದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ಮನುಷ್ಯ ಅಂತ ಹೇಳಿದ ಗುರುಗಳು ಅವರು ಕೂಡ ಕ್ಷಮೆಯನ್ನು ಮಾಡಿದ್ದೇವೆ ಗುರುಗಳು ಒಪ್ಪಿದಂತರ ಮತ್ತು ಯಮಧರ್ಮಿದ್ರು ಸುಮ್ಮ ಪರಮಾತ್ಮಿದ್ರು ಸುಮ್ಮ ಆಗ್ಬೇಕ್ರಿ ಗುರು ಸಪ್ತ ಋಷಿಗಳು ಒಪ್ಪಿದ್ದೇವೆ ನಿನ್ನ ಪಾಪವನ್ನು ಕ್ಷಮೆ ಮಾಡಲಾಗಿದೆ ಕ್ಷಮಿಸಿದ್ದೇವೆ ಅಂತ ಹೇಳಿಬಿಟ್ರು ಮೂರು ಪಾಪ ನಾಶ ಆಗಿಬಿಡ್ತು ಪುಣ್ಯ ಅಭಿವೃದ್ಧಿ ಆಯಿತು ಸ್ವಲ್ಪ ಮಪ್ಪೇಶ ಧರ್ಮಶ ತ್ರಾಯಿತೇ ಮಹತ್ವಭಯ ಆದದ್ದು ಸ್ವಲ್ಪ ಸ್ವಲ್ಪ ಧರ್ಮ ಕಾರ್ಯ ಮಾಡಿದ್ರು ಮಹತ್ವವಾಗಿರ್ತಕ್ಕಂಥ ಭಯದಿಂದ ನಿವಾರಣೆ ಮಾಡ್ತಾರೆ ಅದಕ್ಕೆ ಮನುಷ್ಯ ಪುಣ್ಯ ಕಾರ್ಯಗಳು ಮಾಡಬೇಕು ಕೆಟ್ಟ ಕಾರ್ಯಗಳು ಮಾಡಬಾರ್ದು ಏನು ಬೇಕು ರೀ ಪುಣ್ಯ ಕಾರ್ಯ ಅದೇ ಭಾಳಷ್ಟು ದೊಡ್ಡದಿರ್ತಕ್ಕಂಥ ರೀತಿ ಮಾಡ್ತಕ್ಕಂಥ ಏನು ಅಭಿಪ್ರಾಯನ ಸ್ವಲ್ಪ ಸ್ವಲ್ಪ ಇರತಕ್ಕಂಥದ್ದು ಮಾಡಿದ ಗುರುಗಳು ಬರೀ ನಮಸ್ಕಾರ ಅಷ್ಟು ಪುಣ್ಯ ಆಯಿತು ನಮಸ್ಕಾರ ಮಾಡಿರ್ತಕ್ಕಂಥ ವ್ಯಕ್ತಿ ಹೋಗಿ ಆ ನಂತರ ಸ್ವರ್ಗಕ್ಕೆ ಹೋದ ಸ್ವರ್ಗಕ್ಕೆ ಹೋದ ನಂತರ ಹೊಸ ವಿಚಾರ ಇತ್ತು ಆ ಮಾತು ಬೇರೆ ಕರೆ ಮೊದಲು ಮಾಡಿರ್ತಕ್ಕಂಥ ಎಷ್ಟು ರೀ ಇಷ್ಟೆಲ್ಲ ಅಂತ ಗುರುತಿತ್ತು ಅವನಿಗೆ ಏನು ಗುರುತಿಲ್ಲ ಆದರೂ ಕೂಡ ಇಷ್ಟೆಲ್ಲ ಆಗಿಬಿಡ್ತದೆ ಅದಕ್ಕೆ ಮನುಷ್ಯ ಪುಣ್ಯ ಕಾರ್ಯ ಮಾಡಬೇಕು ಹೊರತಾಗಿ ಪಾಪ ಕಾರ್ಯವನ್ನು ಅವಶ್ಯವಾಗಿ ಮನುಷ್ಯ ಮಾಡಲೇಬಾರ್ದು ಮಾಡಿದ್ರ ಫಲ ಕೂಡ ವಿಪರೀತ ಇರ್ತದೆ ಸ್ವಲ್ಪ ನಮಸ್ಕಾರ ಸ್ವಲ್ಪ ಸುಂದರವರ ಶ್ರೀಕ್ಷೇತ್ರ ನಾವನಿವೆಲ್ಲ ಶ್ರಾವಣ ಮಾಸದ ಒಂದು ಶುಭ ಸಮಯದಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯರಿ ಎಲ್ಲ ಕಲ್ಪದಂತಹ ಸುಂದರವರ ಚರಿತ್ರೆ ಗ್ರಂಥವನ್ನು ನಾವನ್ನೆಲ್ಲ ಶ್ರವಣ ಮಾಡ್ತಾ ಇದ್ದೀವಿ ಸದ್ಗುರುವರ ಚರಿತ್ರೆ ಒಂದು ಪರಿಪೂರ್ಣ ಚರಿತ್ರೆ ಅವರು ಬಹಳಷ್ಟು ವಿಷಯ ಹೇಳ್ಬೋದಲ್ಲ ಈಗ ಒಂದು ಅಧ್ಯಯನ ನಡೆಸ್ಬೇಕು ಒಂದೇ ಅಧ್ಯಯನ ನಡೆಸ್ಬೇಕಂದ್ರೆ ಒಂದೊಂದು ತಿಂಗಳು ನಡೀಬೋದು
ಬೇಕಾದಷ್ಟು ವಿಷಯ ಅದು, ಭಾಳಷ್ಟು ವಿಷಯ ಅದು. ಗುರುಳ ಚರಿತ್ರೆ ಅಷ್ಟು ಅಂದ್ರೆ ಅಂಥ ಸಾಮರ್ಥ್ಯ ಅದು ಗುರುಳಲ್ಲಿ, ಭಾಳಷ್ಟು ಭಾಳಷ್ಟು ಸಾಮರ್ಥ್ಯ ಅದು. ಅದರೊಳಗೆ ನಮ್ಮ ಎಲ್ಲಿ ನಮಗೆ ಅನುಕೂಲ ಆಯಿತು ಸ್ವಲ್ಪ 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 ಏನು ಹೇಳ್ತಾ ಹೋಗ್ತಾ ಇದ್ದೀವಿ, ಅದು ಅವರ ಸಾಮರ್ಥ್ಯ ಭಾಳ ದೊಡ್ಡದು ಗುರುಳದು. ಉತ್ಸುಕನ ತೆಗೆದುಕೊಂಡು ಅನ್ನ ಮಾಡಿದ್ರೆ ಎಂಥ ಸಾಮರ್ಥ್ಯ ಅದು, ಯಾರು ಯಾವ ವಿಜ್ಞಾನಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಹೀಗೆ ಮಹಾಸಾಮರ್ಥ್ಯ ಅಂತ ಗುರುಳ ಚರಿತ್ರೆ ನಾವನ್ನೆಲ್ಲ, ನಮಗೆ ಎಷ್ಟು ಸಾಧ್ಯ ಆಗ್ತಾನೋ ಎಷ್ಟು ಅನುಕೂಲ ಆಗ್ತದೆ ಅಷ್ಟನ್ನು ಸೇವ್ ಮಾಡಿದ ಹೊರತಾಗಿ ನಾವೆಲ್ಲವನ್ನು ಮಾಡ್ತಾ ಇದ್ದೀವಿ, ಎಲ್ಲವನ್ನು ಬೆಳೀತಾ ಇದ್ದೀವಿ ಅಂದ್ರೆ ಅದೇನೂ ಇಲ್ಲ, ಅಷ್ಟೇ ಅದು ನಾವು ಅಂದ್ಕೊಳ್ಳೋದು. ಅಷ್ಟೇ ಅದು ಸೀಮಾತೀತವಿರತಕ್ಕಂಥ ಅವ್ರ ವಿಷಯ ಗುರುಳದು. ಆದ್ಮೇಲೆ ಸದೃವರ ದಿವ್ಯ ಕೃಪಾ ಆಶೀರ್ವಾದ ಅವರ ಅನುಗ್ರಹದಿಂದ ನಡೀತದೆ. ನಾವು ಬರುವಾಗ ಇಲ್ಲಿ ಬರ್ತಿರಲಿಲ್ಲ, ಬರುವಾಗ ಏನು ಮಾಡಿದ್ರು ಅಪ್ಪರು ಬಂದು ನಮಸ್ಕಾರ ಮಾಡ್ತೀವಿ. ಒಳಗೊಂದು ದಿವಸ ಓದಲಿಕ್ಕೆ ಅವ್ರ ಮನೆ ಒಂದು ಬರೀ 11 ನಿಮಿಷ ಅಷ್ಟು ಓದಿ, ಇವತ್ತು ಸ್ವಲ್ಪ ಓದಿವಿ ಇವತ್ತೆ. ಆದರೂ ನಾವು ಓದುವುದಾಗಲಿ ಬಿಡುವುದಾಗಲಿ ಏನು ಸಂಬಂಧ ಇಲ್ಲ, ಸಾಷ್ಟಾಗಿ ನಮಸ್ಕಾರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ಅಪ್ಪರು. ತಾವೇನು ಕೊಡ್ತಾ ಇದ್ದೀರಿ ಇವತ್ತು, ಕೊಟ್ಟದ್ದು ನಡೆಸ್ತಾ ಇದ್ದೀವಿ. ಅವರೇನು ಕೊಡ್ತಾರೆ ಅಂತ ಹೇಳ್ತೀರ, ಮತ್ತೇನು ಮುಂಚಿತವಾಗಿ ಗ್ರಂಥ ಓದಿರ್ತೀವಿ ಅಷ್ಟೇ, ಬೇರೆ ಇದಕ್ಕೆ ಈ ವಿಷಯ ಹೇಳ್ಬೇಕು ಆ ವಿಷಯ ಹೇಳ್ಬೇಕು ಏನು ವಿಚಾರ ಮಾಡೋದು. ಬಂದು ಅಪ್ಪಾರು ಸಾಷ್ಟ ನಮಸ್ಕಾರ ಮಾಡೋದು, ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು, ಬಂದ್ಬಿಡೋದು, ಮುಗಿತು. ಇಷ್ಟ ಅಪ್ಪ ಅವರು ಸಂತೋಷಪಟ್ಟು ಆಶೀರ್ವಾದ ಮಾಡ್ತಾರೆ ನಮ್ಮನ್ನು, ನಿಮ್ಮನೆಲ್ಲ ನೋಡಿಕೊಂಡು ಎಲ್ಲರಿಗೂ ಸಂತೋಷ ಆಶೀರ್ವಾದ ಮಾಡ್ತಾರೆ. ಮತ್ತು ಸಂತೋಷ ನಮಗೂ ಸಂತೋಷ, ನಿಮಗೂ ಸಂತೋಷ ಆಗ್ತದೆ ಅಪ್ಪರ ಆಶೀರ್ವಾದ. ಆದಮೇಲೆ ಇನ್ಮೇಲೆ ಎಲ್ಲರೂ ಅಪ್ಪವ್ರ ಕಡೆ ಬರ್ತಾರೆ, ಎಲ್ಲರು ನಡೀರಿ, ಎಲ್ಲರೂ ಭಾಳ ಸಮಯ ಆಗಿಬಿಡ್ತು. ಆದರೂ ಮತ್ತು ಅಪ್ಪವ್ರು ವಾಸ ಮಾಡ್ತಕ್ಕಂಥ ಒಂದು ನಂದೇಶ್ವರ ಗ್ರಾಮದಲ್ಲ, ಅದ್ರಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಅಲ್ಲಿ ನಂದಿ ಅಂತಕ್ಕಂಥದ್ದಂದರೆ ಏನು, ನಂದಿ ಇದ್ದಾರೆ, ಅಪ್ಪಾರಿದ್ದಾರೆ, ಸ್ವತಃ ಈಶ್ವರ ಇದ್ದಾರೆ, ಈಶ್ವರ ಇದ್ದಾರೆ. ಮತ್ತು ನಂದಿ ಬಗ್ಗೆ ಸ್ವಲ್ಪ ಹೇಳ್ಬೇಕಲ್ಲ, ಹಾಗಾದ್ರೆ ನಂದಿ ಪಾದ ಎಷ್ಟು, ಕೊಂಬುಗಳು ಎಷ್ಟು, ಅಲ್ಲಿರ್ತಕ್ಕಂಥ ಇಣಿ ಅಂದರೆ ಏನು, ಹೇಗೆ ಅದು ಸ್ಮರಣೆಗೆ ಬಂದುಬಿಡ್ತು. ಕೆಲವು ಅಪೇಕ್ಷೆ ಕೊಡಿರ್ತದೆ, ಪ್ರಾರ್ಥನೆ ಮಾಡಿರ್ತಾರಂತ ಹೇಳಿದ್ರು ಒಬ್ಬರು, ಎನ್ನೇ ಹೇಳ್ತಾರಂತ, ಯಾವುದನ್ನು ಬಯಸಿದ್ರು ಭಕ್ತಿಯಿಂದ ಕುಲ ಅದನ್ನೇ ಕೊಟ್ಬಿಟ್ರು. ಭಕ್ತಿ ಭಾವ ಅನ್ಸೋದು ಸಂಬಂಧ ಅದೇ ಊರಲ್ಲಿ ಒಳ್ಳೆಯದು ಮಾಡಲಿ. ಆದ್ಮೇಲೆ ಸದೃಚಿತ ನಾವು ನೀವೆಲ್ಲ ಪ್ರವಾಸ ಮಾಡೋಣ. ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಚಿಕ್ಕದಿರತಕ್ಕಂಥ ಪ್ರಾಂತ ಉಮ್ರಾಣಿ. ಅಲ್ಲಿ ಸದೃಢರು ಹಿರೇಹಳ್ಳದ ಬಿಲ್ಲುವನದಲ್ಲಿ ಕಮರಿ ಮಠದಲ್ಲಿ ವಾಸ ಮಾಡಿದ್ದಾರೆ ಆನಂದವಾಗಿ. ಈ ಪೂರ್ವದಲ್ಲಿ ಬಹಳ ದಿನಗಳ ಹಿಂದೆ, ಅಂದರೆ ಈ ಚರಿತ್ರದ ಹಿಂದೆ ಹಿಂದಿನ ಭಾಗಗಳಲ್ಲಿ ಒಂದು ವಿಷಯ ಬಂದು ಇದು ಏನಂದರೆ, ಸದೃಢರು ಚಿಚ್ಚಡಿ ಅಂತಕ್ಕಂಥ ಒಂದು ಊರಿಗೆ ಇರ್ತಾರೆ, ಚಿಚ್ಚಡಿ ಅಂತ ಒಂದು ಊರು ಇರ್ತದೆ, ಆ ಊರಿಗೆ ಇರ್ತಾರೆ. ಆ ಸಮಯದಲ್ಲಿ ಅಲ್ಲಿ ಮಹಿಪತಿ ಅಂತೇಳಿ ಈಗ ನಾವು ಹೇಳ್ತಿಲ್ಲ ಸಿಂಧು ಲಕ್ಷ್ಮಣ ಮಾವನವರು, ಆ ಚಿಚ್ಚಡಿಯಲ್ಲಿ ಒಬ್ಬರು ಗೋವಿಂದ ಅಂತಿರ್ತಾರೆ. ಅಲ್ಲಿ ಮಹಿಪತಿಗೆ ಆ ಗೋವಿಂದನವರಿಗೆ ಮಿತ್ರತ್ವ ಇರ್ತದೆ, ಗೆಳೆತರ ಇರ್ತದೆ. ಅಲ್ಲಿ ಹೋಗ್ತಿರ್ತಾರೆ. ಅಪ್ಪವರು ಅಲ್ಲಿ ಹೋದಾಗ ಮಹಿಪತಿಯವ್ರ ದರ್ಶನ ಅದು ಮೊದಲು ಚಿಚ್ಚಡಿಯಲ್ಲಿ, ಅಲ್ಲಿ ದರ್ಶನ ಇರ್ತದೆ. ಅಲ್ಲಿ ಅಧ್ಯಾತ್ಮ ಚಿಂತನೆ ನಡೀತದೆ, ಎಲ್ಲ ಆಗ್ತದೆ. ಅದೊಂದು ಅಧ್ಯಯನ ಬೇಕಾದ್ರೆ ಅದನ್ನು ಹೇಳ್ಬೇಕಾದ್ರೆ ಇಲ್ಲೆಲ್ಲ ವಿಷಯ ನಡೀತದೆ, ಅದನ್ನೆಲ್ಲ ಹೇಳಿಕ್ಕೆ ಅವಕಾಶ ಇಲ್ಲ. ಅಂತೂ ಮಹಿಪತಿಯವ್ರ ಕುರಿತು ನಮ್ಮ ಅಪ್ಪವ್ರ ಹತ್ರ, ಮಹಿಪತಿ ನೀನು ಸನ್ಯಾಸ ಮಾರ್ಗಕ್ಕೆ ಬಂದುಬಿಡು, ಅದು ನಿನ್ನ ಪ್ರಾರಬ್ಧ ಅಂತ್ಯದಲ್ಲಿ ಸನ್ಯಾಸ ಮಾರ್ಗದ ಮೊದಲು ಪ್ರವೃತ್ತಿ ಮಾರ್ಗದ ಅಂದರೆ ಸಂಸಾರ, ನಂತರ ನಿವೃತ್ತಿ ಮಾರ್ಗದ, ಅದಕ್ಕಾಗಿ ಈಗ ಬಂದುಬಿಡು ನೀನು ಸರಿ ಆಗ್ತದೆ ಅಂತ ಹೇಳ್ತಾರೆ. ಅವರು ತಮ್ಮ ಅಳಿದೇವ್ರ ಮೇಲೆ ಪ್ರೇಮ ಇರ್ತಾರೆ, ಸಿಂಧೂರು ಲಕ್ಷ್ಮಣ ಮೇಲೆ, ಅವನ ರಕ್ಷಣೆ ಮಾಡ್ಕೋತಿರ್ಬೇಕು, ಅವ್ರ ಹತ್ರ ಇರಬೇಕು, ಹಾಗೆ ಹೀಗೆ ಅಂತ ವಿಚಾರ ಮಾಡ್ತಾರೆ. ನಾವು ಬಿಟ್ಟು ಬಂದುಬಿಟ್ರೆ ಅವ್ರ ರಕ್ಷಣೆ ಆಗೋದು ಯಾವಾಗುತ್ತೆ, ಹೇಗಾಗ್ತದೆ ಅಂಥೇಳಿ ಅಪ್ಪವ್ರೆ ತಾವು ಹೇಳೋದು ಸರಿ ಅದು, ಆದರೆ ನಾನು ಸ್ವಲ್ಪ ನಂತರ ಬರ್ತೀನಿ ನೋಡಪ್ಪ ಅವ್ರೆ, ಆಮೇಲೆ ಬರ್ತಾಯಿದ್ದೀನಿ, ಆಮೇಲೆ ಬರ್ತಾನೆ ಸನ್ಯಾಸಿನ. ಈಗ ಭಾಳ ಸರಿ ಆಗ್ತದೆ, ಈಗ ಬರಲಿಲ್ಲ ಅಂದ್ರೆ ಕಷ್ಟ ಆಗ್ತದೆ, ಭಾಳ ಕಷ್ಟ ಆಗ್ತದೆ, ಸುಮ್ಮನೆ ಈಗ ಬಾ ಅಂತ ಹೇಳ್ತಾರಪ್ಪ. ಇಲ್ಲರಿ ಅಪ್ಪರ ಸ್ವಲ್ಪ ತಡ ಮಾಡಿಬಿಡ್ತೀವಿ ರೀ, ನಂತರ ಬರ್ತೀವಿ ರೀ ಅದಪ್ಪರ ಹತ್ರ, ಆಗಲಿ ನಂತರ ಬಾ ಅಪ್ಪರ. ತಾವು ನಮ್ಮ ಊರಿಗೆ ಬರೀ ಅಪ್ಪವ್ರೆ, ನಮ್ಮ ಊರಿಗೆ ಬಂದುಬಿಡ್ರಿ ಅಂದರೆ ಸಿಂಧೂರಿಗೆ ಬರೀ ಅಂತ. ಅದು ಕಾಲು ಬರ್ತದೆ, ಸಿಂಧೂರಿಗೆ ಬರ್ತಾ ಇದ್ದೀವಿ, ಅದು ಕಾಲು ಬರಬೇಕು, ನಿನಗೂ ಕಾಲು ಬರಬೇಕು, ಆ ಸ್ಥಾನಕ್ಕೂ ಆ ಸಮಯ ಬರಬೇಕು ಅಂದರೆ ಸರಿ ಅದು ಬರ್ತೀವಿ ಅಂತ ಹೇಳ್ತಾರೆ.
ಆದರೆ ಎಷ್ಟೋ ದಿವಸ ಕಳೆದಂತರ ಈಗ ಪೌರೆಲ್ಲಿ ಹೋಗಿದ್ದಾರೆ, ಸಿಂಧೂರು ಮಠಕ್ಕೆ ಹೋಗಿದ್ದಾರೆ. ಮುಂದೆ ಸಿಂಧೂರು ಲಕ್ಷ್ಮಣ ಮೈಪತಿಯವರ ಸಹೋದರ ಮಾವ, ಲಕ್ಷ್ಮಣನ ಸಹೋದರ ಮಾವ ಮಹಿಪತಿಯವರು ಅವ್ರನ್ನ ರಕ್ಷಣೆ ಮಾಡ್ತಿರ್ತಾರೆ ರೀ. ಯಾವಾಗಲೂ ಹೇಗೆ ರಕ್ಷಣೆ ಮಾಡ್ತಾರಂದ್ರೆ, ಅಲ್ಲೊಂದು ಕೆಂಗುತ್ತಿ ಅಂತ ಹೇಳಿದ್ದಾರೆ. ಏನದು ಕೆಂಗುತ್ತಿ? ಕೆಂಗುತ್ತಿ ಕೆಂದೆತ್ತು ಅನ್ನೋ ಕೆಂದು ಬಣ್ಣದ, ಅದು ಕೆಂಪು ಬಣ್ಣದ ಎತ್ತು. ಕೆಂಗುತ್ತಿ ಅನ್ನೋ ಕೆಂಪು ಬಣ್ಣದ ಗುತ್ತಿ. ಗುತ್ತಿ ಅಂದರೆ ಎತ್ತರ ಇರ್ತಕ್ಕಂಥ ಒಂದು ಸ್ಥಾನ ಅಲ್ಲಿ. ತೋ ಅಲ್ಲಿ ಒಂದು ಬೇವಿನ ಮರ ಇರ್ತದೆ ರೀ, ಬೇವಿನ ಮರ ಇರ್ತದೆ. ಇದ್ದಾಗ ಆ ಬೇವಿನ ಸರ್ಕಾರದವರು ಯಾರಾದರೂ ಬ್ರಿಟಿಷರ ಅಧಿಕಾರಿಗಳು ಬಂದು ಅವ್ರನ್ನೇನೋ ರಕ್ಷಣೆ ಮಾಡಲಿಕ್ಕೆ ಅವ್ರನ್ನ ಹಿಡಲಿಕ್ಕೆ ಬಂದ್ರಂದ್ರೆ ಏನು ಮಾಡ್ತಾರೆ, ಅಪಾಯವನ್ನು ಸೂಚನೆ ಮಾಡ್ತಕ್ಕಂಥ ಒಂದು ಧ್ವಜ ಏರಿಸಿಬಿಡ್ತಾರೆ. ಅಪಾಯದ ಸಿಂಧು ಲಕ್ಷ್ಮಣ ಹುಷಾರಾಗಿ ಇಲ್ಲ, ಸ್ಥಾನ ಬಿಟ್ಟು ಹೋಗಿಬಿಡ್ಬೇಕು. ಏನು ಅಪಾಯ ಇರಲಿಲ್ಲ ಅಂದ್ರೆ ಇನ್ನೊಂದು ಬೇರೆ ಇರ್ತಕ್ಕಂಥದ್ದು. ಉದಾಹರಣೆಗೆ ಒಂದು ಕೆಂಪು ನಿಶಾನೆ ಇದ್ರೆ ಅಪಾಯಕಾರಿ, ಹಸಿರಿದ್ರೆ ಚಲೋ. ರೈಲ್ವೆ ಹೋಗಿ ಮಾಡ್ತಾರೆ ನೋಡಿ, ರೈಲ್ವೆ ಹೋಗೋದನ್ನೇ ಒಂದು ಹಸಿರು ನಿಶಾನೆ ತೋರಿಸಿದ್ರೆ ಹೋಗಿಬಿಡ್ತದೆ, ಕೆಂಪು ತೋರಿಸಿ ನಿಂತು ಬಿಡ್ತದೆ. ಈಗ ಸ್ವಂತ ಇರ್ತಕ್ಕಂಥ ನಿಶಾನೆ ತಯಾರು ಮಾಡಿ ಆ ಪ್ರಕಾರ ಮಾಡ್ತಾರೆ, ಎತ್ತರ ಬೆದರಿಗಾಗಿ. ಹೀಗೆ ಮಾಡ್ತಾರೆ ರಕ್ಷಣೆ ಮಾಡ್ತಿರ್ತಾರೆ. ಮನುಷ್ಯಗೆ ಆಗ್ತಾ ಬರ್ತದೆ. ಹೀಗಾಗಿ ರಕ್ಷಣೆ ಮಾಡ್ತಿರ್ತಾರೆ. ಮುಂದೆ ಸಿಂಧು ಲಕ್ಷ್ಮಣ ಬ್ರಿಟಿಷರು ಬಂದ್ರಂದ್ರೆ, ಹಿಡಲಿಕ್ಕೆ ಬಂದ್ರಂದ್ರೆ ಓಡುವಾಗ ಇವರ ಕೂಡಿ ಓಡ್ತಿದ್ರೆ ಪಾದದಲ್ಲಿ ಕುದುರೆನ ಬೆನ್ನಿಸ್ತಿರ್ತಾರೆ. ಅವರಿಗೆ ಪಾದದಲ್ಲಿ ತನ್ನ ಬೆರಳುಗಳಿಂದ ಕಲ್ಲು ಹಿಡ್ಕೊಂಡು, ಪಾದ ಕಲ್ಲುಗಳನ್ನು ಹಿಡ್ಕೊಂಡು ಕಾಲಿನ ಹಿಂದೆ ಜಾಡಿಸಿ ಜೋರಾಗಿ ಒಗೆದ್ಬಿಟ್ರೆ ಕಲ್ಲು ಪಾದದಿಂದ ಕೈಯಿಂದಲ್ಲ, ಕುದುರೆಯ ಮೂಗಿಗೆ ಹೋಗಿ ಬಡಿದು ಕುದುರೆ ಮೈಮೈ ತಗೊಂಡು ಹತ್ತರಿ ತಿರುಗಿ ಹೋಗಿಬಿಡೋದು. ಸರ್ಕಾರದವ್ರತಾನೆ ತೆಗೆದುಕೊಂಡು ಹೋಗಿಬಿಡ್ತಾರೆ ಮರಳಿ. ಈಗ ಕುದುರೆಯಿಂದ ಹಿಡ್ಲಿಕ್ಕಾಗೋದಿಲ್ಲ, ಏನು ಮಾಡಲಿಕ್ಕಾಗೋದಿಲ್ಲ. ಇವರು ಅತ್ಯಂತ ವೇಗ ಓಡ್ತಾರೆ ಮೈಪತಿ. ಈಗ ಬಹುಶಃ ಇಷ್ಟು ಜನರೊಳಗೆ ಗುರುತಿರ್ತದೆ. ಸಿಂಧೂರಿನಿಂದ ನಮ್ಮ ಮಠದಿಂದ ಐನಾಪುರ ಎಷ್ಟು ಆಗ್ತಾರೆ ರೀ? ಬಿಡುಗಡೆ ಹತ್ತಣಿಯಿಂದ ಎಷ್ಟು ಆಗ್ತದೆ ಐನಾಪುರ? ಮೂವತ್ತೈದು ಕಿಲೋಮೀಟರ್ ಅದ. ಮತ್ತು ಅಲ್ಲಿಂದ ಸಿಂಧೂರು ಎಷ್ಟು ಆಗ್ಬೋದು ರೀ ಹತ್ತಣಿಯಿಂದ? ಮೂವತ್ತೈದು ಎಪ್ಪತ್ತು ಎಪ್ಪತ್ತೆರಡಲೆ ಏಳೆರಡಲೆ ಹದಿನಾಲ್ಕು ಒಂದು ನೂರ 40 ಕಿಲೋಮೀಟ್ರ ಒಂದು ತಾಸಿನೊಳಗೆ ರೀ. ಅಪ್ಪವ್ರ ಹತ್ತಿರದಿಂದ ಮಠದಿಂದ ಹೋಗಿ ಐನಾಪುರಕ್ಕೆ ಹೋಗಿ ಅವ್ರು ಹೇಳಿದ ಸಾಮಾನು ತೊಗೊಂಡು ಸಿಂಧೂರು ಮಠಕ್ಕೆ ಹೋಗಿದ್ರು. ಯಾರ್ರಿ? ಮೈಪತಿ ಅಜ್ಜ. ಆಶ್ಚರ್ಯ ಅನಿಸ್ತಲ್ಲ ರೀ, ಗಾಬರಿ ನೋಡ್ಲಿಕ್ಕೆ. ಆದರೂ ಸತ್ಯ ಇರ್ತದೆ ಅಲ್ಲಿ, ಅಷ್ಟು ಓಡ್ಕೊಂಡು ಹೋಗಿ ತೊಗೊಂಬರ್ತಿರ್ತದೆ. ಎಷ್ಟು ವೇಗ ಇರ್ಬೇಕು ಹೇಳಿ? ಅಷ್ಟು ವೇಗವಾಗಿ ಓಡೋದು ಅವರು ಲಕ್ಷ್ಮಣದು. ಅವ್ರು ಕೂಡ ಅಷ್ಟು ವೇಗವಾಗಿ ಎಲ್ಲರೂ ವೇಗದ ಬಳಗೋದು. ಇವ್ರು ಕುದುರೆ ಬೆನ್ನ ಹಚ್ಚಿದ್ರೆ ಕಾಲಿಂದ ಈಗ ಹೊಡೆದ್ಬಿಡ ಅವರು. ಕಾಲಿಂದ ಹೊಡೆದ್ರಿಂದ ಅದು ಕುದುರೆ ಮೂಗಿ ಹೋಗಿ ಬಿಡ್ಬೇಕದು. ಅದು ಕುದುರೆ ಧ್ವನಿ ಕೇಳ್ತದಲ್ಲ, ಇಷ್ಟು ಧ್ವನಿ ಇದ್ರ ಹಿಂದೆ ಬಂದರೆ ಇಷ್ಟ ಹೊಡೆದ್ರೆ ಅಲ್ಲೇ ಮೂಗಿ ಕೊಡ್ತಂದು ಈ ಕಡೆ ಮುಖ ಮಾಡಿ ಅದನ್ನು ಕಂಡು ಹಿಡಿದು ಹೇಳ್ಬೇಕಲ್ಲ ಅವ್ರು. ಹೋಗಿಬೇಕಲ್ಲ, ಆ ತಿರುಗಿ ಹೋಗ್ತಾಯಿದ್ದು ಏನೆಲ್ಲ ಮಾಡಿದ್ರು ಸಾಧ್ಯ ಆಗ್ತಾರಲ್ಲ. ಅವರು ಸಾಧನೆ ಮಾಡುವಾಗ ಕಂಬ ನಿಲ್ಲಿಸೋರಿ, ಎಡಿ ನಗ ಇರ್ತಾವಲ್ಲ ಅದು ನಿಲ್ಲಿಸಿ ಈ ಕವಣಿ ಒಳಗೆ ಕಲ್ಲು ಹಾಕಿ ಬೀಸಿ ಒಗೆದ್ರೆ ಆ ಏನು ಈಗ ತೂತಿರ್ತಾರಲ್ಲ ನೀವು ಕಳಕಲ ಹಾಕ್ತಿರಲ್ಲ, ಕಳಕಲ್ ಏನು ತರೋದು ಜಂತಿ ಹಾಕೋದು ಏನು ತರೋದು ಅದರೊಳಗೆ ಆ ತೂತಿನೊಳಗೆ ಕವಣಿ ಬೀಸಿ ಹೋದ್ರೆ ಕಲ್ಲು ಇದ್ರೊಳಗಿಂದ ಅಷ್ಟು ಪಾರಾಗಿ ಹೋಗ್ತದೆ. ಅದ್ರೊಳಗಿಂದ ಹೋಗ್ಬೇಕಂತ ಕಲ್ಲು ಪಾರಾಗಿ ಹೀಗೆಲ್ಲ ಸಾಧನೆ ಮಾಡ್ತಿದ್ರು. ಕೊನೆಗೆ ಏನು ಮಾಡಿದ್ರು ಬ್ರಿಟಿಷರು ಹಿಡಲಿಕ್ಕೆ ಆಗಲಿಲ್ಲ. ಜತ್ತ ಸರ್ಕಾರ, ಉಮರಾಣಿ ಸರ್ಕಾರ ಮತ್ತು ಬ್ರಿಟಿಷರ ಮೂರು ಮಂದಿ ಕೂಡಿ ಪ್ರಯತ್ನ ಮಾಡಿದ್ರು ಹಿಡಿಬೇಕು ಅಂತೇಳಿ. ಏನು ಮಾಡೋದು ಸಾಧ್ಯ ಆಗಲ್ಲ. ಕೊನೆಗೆ ಅಂದರು ಕುದುರೆನೂ ಬೇಡ ಏನು ಬೇಡ, ಇನ್ನು ಜೀಪ್ ಬೆನ್ನಸು ಅಂತ ವಿಚಾರ ಮಾಡಿದ್ರು. ಜೀಪ್ ಬೆನ್ನಸು, ಕುದುರೆ ಸೋಲ್ತಾವ ಪೆಟ್ಟ ತಡ ತಿರುಗಿ ಹೋಗ್ತವೆ, ಇದಕ್ಕೇನು ಮಾಡ್ತಾರೆ ತಿಳ್ಕೊಂಡು ಹೇಳಿ ಜಾಳಿ ಇರ್ತಾವೆ ಮುಂದಿನ ಗ್ಲಾಸಿಗೆ ಬೆಳೆದಂಗೆ ಬರ್ತಾರೆ ನಡೀತಿರ್ತಿತ್ತು. ಜೀಪ್ ಬೆನ್ನಸ್ತಾರೆ. ಯಾರಿಗೆ ಬೆನ್ನಸ್ತಾರೆ ಅಂದ್ರೆ ಮೈಪತಿಯವರಿಗೆ ಜೀಪ್ ಬೆನ್ನಸ್ಬೇಕು ಅಂತಕೊಂಡು ಹೇಳಿ ಜೀಪ್ ಬೆನ್ನಸ್ತಾರೆ. ಅಪ್ಪವ್ರು ಈಗ ಅಲ್ಲಿ ಬಂದು ವಾಸ ಮಾಡ್ತಾರೆ, ಹಿರಿಯಳಕ್ಕೆ ವಾಸ ಮಾಡ್ತಾರೆ. ಮೈಪತಿಯವ್ರ ಬೆನ್ನು ಹತ್ತಿ ಜೀಪ ಅತ್ಯಂತ ವೇಗವಾಗಿ ಬರ್ತದೆ ರೀ. ಮೈಪತಿ ಓಡ್ತಾರೆ, ಭಾಳ ಓಡ್ತಾರೆ. ಮತ್ತು ಅದು ಜೀಪ್ ಅದು ವೇಗ ಓಡ್ತದೆ.
ಅತ್ಯಂತ ವೇಗವಾಗಿ ಜೀಪ್ ಓಡ್ತಾನೆ. ಅಪ್ಪರು ಹೇಳ್ತಾರಲ್ಲ, ಮೈಪತಿ ಈಗ ಬಾ, ಸರಿಯಾಗಿದ್ದರೆ ಬಹಳ ಕಷ್ಟ ಅನುಭವಿಸ್ತಾ ಇದ್ದಿ ಅಂಥೇಳಿ ಕೇಳಿದ್ರಿ. ನಂತರ ಬರ್ತಾನಪ್ಪ ಅವ್ರು, ಆ ಒಂದು ಮಾತು ಹೇಳ್ತಾರವ್ರು, ಮೈಪತಿ ನಿನಗೆ ಬರಲಿಕ್ಕೆ ಆಗಲಿ ಆಗ್ತಾಯಿಲ್ಲ, ಇರಲಿ, ಒಂದು ನೆನಪಿಟ್ಕೋ, ನಿನಗೆ ಅಪಾರ ಕಷ್ಟ ಬಂದು ಯಾವಾಗ ನಾನು ನಿನ್ನ ಬದುಕೋದು ಸಾಧ್ಯ ಇಲ್ಲ ಅಂತ ಅನ್ಸಲ್ಲ, ಆ ಸಮಯದ ನಮ್ಮ ಸ್ಮರಣೆ ಮಾಡಿ ನಿನ್ನ ರಕ್ಷಣೆ ಮಾಡ್ತಾಯಿದ್ದೆ. ಎಷ್ಟೋ ದಿವಸ ಕತ್ತಿಸ್ತು, ಇಂಥ ಸಂದರ್ಭ ಬಂತು. ಜೀಪ್ ಬೆನ್ನು ಹಚ್ಚಿದ್ರಿ ಬ್ರಿಟಿಷರು, ಎರಡೂ ಕಡೆ ಬಂದು ಕಿಡ್ಕೊಂಡಾರೆ ಜೀಪ್ನೊಳಗೆ ಬೆನ್ನು ಹಚ್ಚಾರಿ. ಮೇಲ್ಭಾಗದ ಆದೇಶ ಏನು ಬಂತಂದ್ರೆ, ಅವನು ಸಜೀವ ಹಿಡ್ಕೊಂಡು ಬರೋದು, ಜೀವಂತವಾಗಿ ಹಿಡ್ಕೊಂಡು ಬರೀ, ಇಂಥ ಇಷ್ಟು ಅದರಂದ್ರೆ ಇಷ್ಟು ಶಕ್ತಿಶಾಲಿ ಇಷ್ಟು ವೇಗವಾಗಿ ಓಡಿದ್ರು ಅಂತವ್ರು ನೋಡಬೇಕು, ಜೀವಂತ ಹಿಡ್ಕೊಂಡು ಬರೋಣ, ಚಿತ್ರ ವಿಷಯ ಕೊಟ್ಟುಕೊಳ್ಳೋಣ ಅಂತ ಹೇಳ್ತಾರೆ. ಈ ಅವ್ರ ಥರ ಬಂದು ಅದ್ರಿ ಹೊಡಿಬೇಕಂದ್ರೆ ಜೀವಂತ ತೊಗೊಂಡು ಬಂದಾರೆ, ಬಿಡ್ತೀಯ ಇವರು ಸಿಗ್ತಾ ಇಲ್ಲ. ಬೆನ್ನು ಹಚ್ಚಿದ್ರು ಓಡಿದ್ರು ಭಾಳಷ್ಟು ಓಡಿ ಎಷ್ಟು ಓಡಿ, ಎಲ್ಲಿಂದ ತಂದಿರಬೇಕು, ಎಷ್ಟು ದೂರದಿಂದ ಬಂದಿರಬೇಕು, ದೇವ್ರ ಬಲ್ಲ ಒಂದು ತಾಸಿನೊಳಗೆ ಐನಾಪುರಕ್ಕೆ ಹೋಗಿ ತಿರುಗಿ ಬಂದರು, ಸೋತಿಲ್ಲ ಅಂದ್ರೆ ಎಷ್ಟು ಓಡಿಸ್ಕೊಂಡ್ಬಿದ್ದಿರಬೇಕು, ಎಲ್ಲೆಲ್ಲಿ ಓಡಿಸಿರ್ಬೇಕು ಹೇಳಿ, ಎಲ್ಲ ಕಡೆ ಬೆನ್ನು ಹಚ್ಚಿದ್ರು ಓಡಿದ ಅಂತ ಓಡಿದ್ರು, ಎತ್ತು ಓಡಿದ್ರು, ಎಲ್ಲಿ ಓಡಲಿಕ್ಕೂ ಜಾಗ ಸಿಗಲಿಲ್ಲ. ಅತಿ ಸಮೀಪ ಬಂತ ಜೀಪ, ಸಮೀಪ ಬರೀ ಏನೇನು ಸದ್ಗುರುನಾಥ ನನ್ನದು ಮುಗೀತು ಸದ್ಗುರುನಾಥ ಅಂತಕ್ಕಂಥ ಒಂದು ಸಂದರ್ಭ ಬಂತು, ಬಹಳ ತ್ರಾಸಾಯಿತು. ಮತ್ತು ಜೀಪ್ ಅಂದ್ರೆ ಮತ್ತೆ ಅದು ವಾಹನ ಅದು, ಅದಕ್ಕೆ ಎಣ್ಣೆ ಹಾಕಿದ್ರು ಓಡೋದು ಅಂದ್ರೆ ಅದು ಮಷೀನ್, ಅದು ಕುದುರೆ ಅದ ಸೋರ್ಬೋದು ಅದು. ಹಾಂ, ಜೀಪ್ ಆಗ ಬಂತು, ನಿಲ್ಲು ನೀವು ಗುಂಡಾಗಿ ಕೊಲ್ತಾ ಇದ್ದೀವಿ ಓಡಿದಂದ್ರೆ ನಿಲ್ಲು ಅಂತಕೊಂಡು ಹೇಳಿ ಆಗ ಅವರು ಹೇಳ್ತಾ ಇದ್ದಾರೆ. ಆದರೆ ನಿಲ್ಲಲ್ರಿ, ಹಾಗೆ ಓಡಿದ ಓಡ್ತಾ ಇದ್ದಾರೆ. ಓಡುವಾಗ ಈಗ ಅತ್ಯಂತ ವೇಗವಾಗಿ ಓಡ್ತಾ ಇದ್ದಾರೆ. ಅವ್ರು ಹೊಡಿಬೇಕು ಅಂದ್ರೆ ಮೇಲ್ಭಾಗದ ಆಜ್ಞೆ ಇಲ್ಲ, ಬಿಡಬೇಕು ಅಂದರೆ ಇದು ನಿಲ್ತಾ ಇಲ್ಲ, ಏನು ಮಾಡೋದು ಅಂತಕೊಂಡು ಹೇಳಿ ಬ್ರಿಟಿಷರು ಹಾಗೆ ಬಿಜಿ ಬೆನಚಾರ ಸಮೀಪ ಬಂದದ. ಆಗ ಪುರಂದ್ರದಾಸರು ಹೇಳ್ತಾರೆ, ಎಲ್ಲಿರುವನು ರಂಗನೆಂಬ ಸಂಶಯ ಬೇಡ, ಅಲ್ಲಿಯೇ ಕರೆ ಬಂದೊದಗುವನು ಸಮಯಕ್ಕೆ ಅಂತ. ಶ್ರೀರಂಗ ದೇವರ ರಂಗ ಪರ ಅಂದರೆ ವಿಷ್ಣು ಪರಮಾತ್ಮ ಕುರಿತು ಹೇಳ್ತಾರೆ, ದೇವರು ಎಲ್ಲಿದ್ದಾನೆ ಅಂತ ಚಿಂತೆ ಮಾಡಲಿಕ್ಕೆ ಹೋಗ್ಬೇಡಪ್ಪ, ದೇವರು ಎಲ್ಲ ಕಡೆ ಪರಿಪೂರ್ಣ ಇರ್ತಾರೆ, ಎಲ್ಲಿ ಕರಿತೀರಿ ಅಲ್ಲೇ ಬಂದು ದರ್ಶನ ಕೊಡ್ತಾ ಇದ್ದಾರೆ, ಕ್ಷಣ ಮಾಡ್ತಾರೆ ಪುರಂದ್ರದಾಸರು ಹೇಳ್ತಾರೆ. ಅದೇ ಪ್ರಕಾರವಾಗಿ ನಮ್ಮ ಮೈಪತಿಯವರು ಓಡಿದರು ಅತ್ಯಂತ ವೇಗ ಓಡ್ತಾ ಇದ್ದಾರೆ. ಇನ್ನೇನು ಮುಗೀತು, ನಾನು ಓಡಿದು ನಿಂತೀಗ ನಿಂತು ಬಿಡ್ತು, ಮುಗೀತು, ಇನ್ನೇನು ಮಾಡಬೇಕು ಅನ್ನುವಾಗ ಗುರುಗಳ ವಚನ ಕೊಡ್ತಾರೆ, ಮೈಪತಿ ನಿನ್ನದೆಲ್ಲ ಯಾವಾಗ ಮುಗಿತಾರೆ ನಮ್ಮ ಸ್ಮರಣೆ ಮಾಡು, ನೀನು ಬಂದು ರಕ್ಷಣೆ ಮಾಡ್ತಾನೆ ಹೇಳಿರ್ತಾರಲ್ಲೇ. ಈಗ ಸದ್ಗುರುನಾಥ ಎಲ್ಲಿದ್ದೀರಿ, ನನ್ನದು ಮುಗೀತು, ಇನ್ನೊಂದು ಕ್ಷಣದಲ್ಲಿ ನನ್ನನ್ನು ಗುಂಡಿನಿಂದ ಹೊಡೆದು ಕೊಂದು ಹಾಕ್ತಾ ಇದ್ದಾರೆ, ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ಬಿಡ್ತದೆ, ಗುಂಡು ಹೊಡೆದರು ಸಾಯುವಾಗ ನಿಮ್ಮ ಸ್ಮರಣೆ ಮಾಡಿ ಸಾಯ್ತಾ ಇದ್ದೀನಿ, ಹಾಗೆ ಸಾಯಿದ್ರು ಆದರೆ ನನ್ನ ಪ್ರಾಣ ಪಕ್ಷಿ ಹಾರಿ ಹೋದೆ, ನಾನು ಹೇಳಿದಾಗ ನಾನು ಸನ್ಯಾಸ ಆಗುತ್ತೆ, ನಮ್ಮ ಅಪೇಕ್ಷೆಗೆ ಬಂದದ ಇನ್ನೆಲ್ಲ ಬಿಡ್ತಾ ಇದ್ದೀನಿ, ಸನ್ಯಾಸ ಆಗ್ತಾ ಇದ್ದೀನಿ, ಸದ್ರೊಳಗೆ ಬಂದು ಕಾಪಾಡಿರಿ, ಬರ್ತಾ ಇದ್ದ ವಚನ ಕೊಟ್ಟಿರಿ, ವಚನ ಕೊಟ್ಟಿದ್ದೀರಿ ನನಗೆ ರಕ್ಷಣೆ ಮಾಡಿರಿ, ಭಕ್ತ ಕೈವಾರಿ ಎಂಬ ಬಿರುದ ಒಪ್ಪತ್ತ ಮೇಲೆ ಭಕ್ತರು ಅಧೀನವಾಗಿರಬೇಡವೇ ಗುರುವೇ ದೇವರೇ ಅಂತಕೊಂಡು ಸ್ವಂತರ ಹಾಡಿದ ಹಾಗೆ ತಾವು ಬಂದಿದ್ದಿರಿ, ರಕ್ಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಿರಿ, ಗುರುಗಳೇ ಹೇಳಿದ್ದಿರಿ, ತಮ್ಮ ವಚನ ಕೊಟ್ಟಿದ್ದಿರಿ ತಾವು, ರಕ್ಷಣೆ ಮಾಡಿ ಬನ್ನಿ ಗುರುಗಳೇ ಬನ್ನಿ, ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಎಲ್ಲಿದ್ದೀರಿ, ಸದ್ಗುರುನಾಥ ಇನ್ನೊಂದು ಕ್ಷಣ ನನ್ನ ಕೊಂದು ಹಾಕ್ತಾರೆ, ಸಿದ್ಧಲಿಂಗೇಶ್ವರ ಸದ್ಗುರುನಾಥ ಅಂತ ಒಂದು ಸಲ ಆರ್ತನಾದ ಎಂದು ಕೂಗಿಬಿಡ್ತಾರೆ. ತಕ್ಷಣದಲ್ಲಿ ಒಂದು ಹಳ್ಳದ ತೀರದಲ್ಲಿ ಆ ಒಂದು ಗಿಡದ ಕೆಳಭಾಗದಲ್ಲಿ ಗುರುಗಳು ಕಾಣಿಸಿ ಒಂದು ಟಾವೆಲ್ ತೆಗೆದುಕೊಂಡು ಈಗ ಟಾವೆಲ್ ಬೀಸ್ತಾರೆ, ಬಾ ಮೈಪತಿ ಬಾ ಇಲ್ಲಿ ಈ ಕಡೆ ಬಾ ಈ ಕಡೆ ಬಾ ಅಂತ ಟಾವೆಲ್ ತೊಗೊಂಡು ಬೀಸಿಬಿಡ್ತಾರೆ ಅಲ್ಲೇ ಪ್ರತ್ಯಕ್ಷವಾಗಿ. ತಕ್ಷಣದಲ್ಲಿ ನೆನೆಸಿದ ತಕ್ಷಣದಲ್ಲಿ ನೆನೆದವರ ಮನದೊಳಗೆ ಅಂತ ಹೇಳ್ತಾರ, ತಕ್ಷಣದಲ್ಲಿ ಮೈಪತಿಯವರು ಈಗ ಅವ್ರ ಕಡೆ ಕೈ ಮಾಡಿ ಹೀಗೆ ಬೀಸ್ತಾರೆ, ಗುರುಗಳು ನೋಡಿಬಿಡ್ತಾರೆ. ಆಗ
ಗುರುಗಳನ್ನ ನೋಡಿದ ತಕ್ಷಣದಲ್ಲಿ ಕಂಡೇನು ಆ ಕನಸಿನಲ್ಲಿ ಗೋವಿಂದನ ಅಂತ ಹೇಳ್ತಾರೆ. ಕನಸಿನಲ್ಲೇ ಗೋವಿಂದನ ಕಂಡ ಅಷ್ಟು ಆನಂದ ಆಗಿದ್ರೆ ಪ್ರತ್ಯಕ್ಷವಾಗಿ ಗುರುಗಳನ್ನು ಮೈಪತಿಯವ್ರು ನೋಡಿ ಎಷ್ಟು ಆನಂದ ಬರ್ದ್ರಿ, ಎಷ್ಟು ಆನಂದ ಬರ್ದು. ಇಷ್ಟು ಆನಂದ ಆಯಿತು, ಗುರುಗಳ ದರ್ಶನ ಆಯಿತು, ಸಂತೋಷ ಆಗಿ ಮೈಪತಿ ಹಿಂದೆ ಜೀಪ್ ಬೆನ್ನತ್ತಿದೆ, ಬ್ರಿಟಿಷರು ನನ್ನನ್ನು ಕೊಲ್ತಾ ಇದ್ದಾರೆ, ಬಂದೂಕಿಂದ ಹೊಡಿತಾ ಇದ್ದಾರೆ, ಚಿತ್ರ ವಿಷಯ ಕೊಡ್ತಾರೆ, ಎಲ್ಲವನ್ನು ಮರೆತು ಜೀಪ್ ಮರೆತು ಬಿಟ್ರಿ, ತನಗೆ ಕೊಲ್ತಾ ಇದ್ದಾರೆ ಮರೆತು ಬಿಟ್ರಿ, ಎಲ್ಲ ಮರೆತರು, ಎಲ್ಲ ಮರೆತು ಗುರುಗಳ ಹೋದರು. ಗುರುಗಳಿಗೆ ಹೋಗಿ ಹೋಗಿ ಸಾಷ್ಟಾಂಗ ನಮಸ್ಕಾರ, ಸದ್ಗುರುನಾಥ ತಮ್ಮ ಅಡಿಗೆ ಬಂದು ರಕ್ಷಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಗಟ್ಟಿಯಾಗಿ ಪಾದ ಹಿಡ್ಕೊಂಡು ತಮ್ಮ ವಾಕ್ಯ ನಾನು ಆ ಕೇಳಿದ್ರೆ ಇಂಥ ಕಷ್ಟ ಬರ್ತಿರಲ್ಲ, ತಮ್ಮ ವಾಕ್ಯನ ಮೀರಿದೆ ಆದರೂ ತಮ್ಮ ರಕ್ಷಣೆ ಮಾಡ್ತಕ್ಕಂಥ ಕರುಣಾಘನವ್ರದ್ದು ಗಟ್ಟಿಯಾಗಿ ಪಾದ ಹಿಡ್ಕೊಂಡಿದ್ದಾರೆ, ಪಾದ ನಮಸ್ಕಾರ ಮಾಡಿದ್ರು, ಪಾದ ಹಿಡ್ಕೊಂಡು ನಮಸ್ಕಾರ ಮಾಡಿದರು, ಪಾದ ಹಿಡ್ದಿದ್ದಾರೆ. ನೋಡು ನೋಡುವಷ್ಟರಲ್ಲಿ ಕೈಗಳಿಗಿರ್ತಕ್ಕಂಥ ಪಾದಗಳು ಮಾಯ ಆಗಿಬಿಟ್ರಿ, ಪಾದಗಳು ಅದೃಶ್ಯವಾಗಿ ಹೋಗ್ಬಿಟ್ಟು ಗಾಬರಿಯಾಗಿ ಮಹಿಪತಿಯವರು ನೋಡ್ತಾರೆ, ಮೇರ್ವಾಗಿ ಗುರುಗಳಿಲ್ಲ, ಎಲ್ಲಿ ಹೋದ್ರೆ ನನ್ನ ಗುರುಗಳು ಅಂತಕೊಂಡು ಹೇಳಿ ಅತ್ಯುತ್ತ ನೋಡ್ತಾರೆ, ಅರ್ಥ ಆಗಿತ್ತಾಗ ನೋಡ್ತಾರೆ. ಆನಂತರ ಅವರು ರಾಕ್ಷಸರಂಥ ಬ್ರಿಟಿಷರು ಬಂದಿರ್ತಾರಲ್ಲ ಅವರು ನೆನಪಾಗಿಬಿಡ್ತು, ಒಂದು ಜೀಪ್ ಬಂದಿತ್ತು ನನ್ನ ಕೊಲ್ಲಿಗೆ ಬಂದಿದ್ದರು, ಆ ಜೀಪ್ ಎಲ್ಲಿ ಹೋಯಿತು, ನನ್ನ ಗುರಲ್ಲಿ ಹೋದ್ರೆ ಅಂತಕೊಂಡು ಜೀಪ್ ನೋಡ್ತಾರೆ. ಜೀಪ ಆ ಜೀಪ್ ವೇಗವಾಗಿ ಹೋಗ್ಲಿಕ್ಕೈತದ, ಇವ್ರು ಹೋಗೋ ದಾರಿಯಲ್ಲಿ ಹೋಗ್ಲಿಕ್ಕೈತದ. ಆನಂತರ ಅದ್ರ ಜೊತೆಗೆ ಇನ್ನೊಬ್ಬರು ಮಹಿಪತಿ ಆ ಜೀಪನ್ನು ನೋಡ್ಲಿಕ್ಕೆ ಸದ್ದುರಳೆ ಮಹಿಪತಿ ರೂಪವನ್ನು ಧಾರಣ ಮಾಡಿಕೊಂಡು ಓಡ್ತಾ ಇದ್ದಾರೆ. ಅತ್ಯಂತ ವೇಗವಾಗಿ ಓಡಿದ್ರು ಜೀಪ್ ಬೆನ್ನತ್ತು, ಆಗ ಬೆನ್ನತ್ತು. ತಮ್ಮ ಶಿಷ್ಯ ಉಳಿದ್ರು ಮತ್ತೆ ಕೊಡ್ತಾರೆ, ಶಿಷ್ಯ ಉಳಿದ್ರು, ಶಿಷ್ಯ ದುಃಖ ಮಾಡಿ ಸದ್ಗುರುನಾಥ ತಮ್ಮ ದಿವ್ಯ ಕರುಣೆಯಿಂದ ನಾನು ಬದುಕಿದೆ, ತಮ್ಮ ಕರುಣೆಯಿಂದ ನಾನು ಬದುಕಿದೆ, ಕೃಪಾಮಯ ಕರುಣಾಗನ ಸಿದ್ಧಲಿಂಗೇಶ್ವರ ತಂದೆ ಸದ್ಗುರುನಾಥ ನಾನು ಬದುಕಿದೆ, ಸಂತೋಷ ಆಯಿತು, ಆದರೆ ನಾನು ಪಾಪಿ ಪಾಮರ ಅಜ್ಞಾನಿ, ನನಗೋಸ್ಕರವಾಗಿ ಆ ಅಪರಾಧಿ ನನ್ನ ರೂಪವನ್ನು ಧಾರಣ ಮಾಡಿಕೊಂಡು ಆ ಜೀಪಿನ ಮುಂದೆ ತಾವು ನನ್ನ ರಕ್ಷಿಸುವಸ್ತ್ರ ಓಡ್ತಾ ಇದ್ದಾರೆ ಗುರುಗಳೇ, ಎಂಥ ಪಾಪಿ ನಾನು, ನನಗೋಸ್ಕರ ತಾವು ಓಡ್ತಕ್ಕಂಥ ಇದು ನನ್ನ ರೂಪವನ್ನು ಧಾರಣ ಮಾಡಿಕೊಂಡು ಅಂತಕೊಂಡು ಹೇಳಿ ದುಃಖ ಅನಿಸ್ತು. ದುಃಖ ಮಾಡಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತು, ತಾವು ಹೇಳಿದಾಗ ನಾನು ಬಂದಿದ್ದರೆ ತಮಗೆ ಕಷ್ಟ ಕೊಡ್ತಿರಲಿಲ್ಲ, ತಮಗೆ ಕಷ್ಟ ಕೊಟ್ಟ ಪಾಪಿ ನಾನು ಅಂತ ಹೇಳಿ ದುಃಖ ಮಾಡ್ತಾ ಅದೇ ಹಳ್ಳವನ್ನು ಹಿಡ್ಕೊಂಡು ಹಳ್ಳದಲ್ಲಿ ಹಿಡಿದು ಅದು ಏನಾಯ್ತಂದ್ರೆ ಆ ಹಳ್ಳ ಹಿರೇ ಹಳ್ಳಾಗಿತ್ತು, ಬಿಲ್ಲು ಬರೋಯ್ತು ಅದೇ ಹಳ್ಳಕ್ಕಿತ್ತು. ಆ ಸಮೀಪಕ್ಕೆ ಬಂದಿರತಕ್ಕಂಥ ಒಂದು ಸಮಯ ಅದು ರಾಮತೀರ್ಥ ಕಡೆಗೆ ಬಂದಾಗ ಇದೇ ಗುರುವಾಸ ಮಾಡ್ತಕ್ಕಂಥ ಒಂದು ಸ್ಥಾನ ಅನ್ನೋದು ಸ್ಮರಣೆಗೆ ಬಂದಾಗ ಆತ ಹಳ್ಳದಿಂದ ನಡೆದುಕೊಂಡು ಹೋಗಿ ಹೋಗಿ ಆಶ್ರಮಕ್ಕೆ ಹೋಗಿಬಿಡ್ತಾರೆ. ಬಿಲ್ವನಕ್ಕೆ ಹೋಗಿ ಗುರುಗಳಿಗೆ ಒಳಗೆ ಆಶ್ರಮಕ್ಕೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ ಒಳಗೆ ಗುರುಗಳು ತಮ್ಮ ಆಶ್ರಮ ಮೇಲೆ ಮನಸ್ಸಿನ ಮೇಲೆ ವಿರಾಜಮಾನ ಆಗಿದ್ದಾರೆ. ಒಳಭಾಗದಲ್ಲಿ ಬಂದೆಯ ಮಹಿಪತಿ, ನಾನು ಕರೆದಾಗ ನೀನು ಬರಲಿಲ್ಲ, ನಿನಗಾಗಿ ನಾನು ಬರಬೇಕಾಯಿತು, ಎಷ್ಟು ಹುಚ್ಚಿದ್ದಿ, ಕರೆದಾಗ ಬಂದಿದ್ರೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಮೈಪತಿ ದುಃಖ ಮಾಡಿ ಹೇಳ್ತಾರೆ, ಗುರುಗಳೇ ತಾವು ಕರೆದಾಗ ಬಂದಿದ್ರೆ ಇದು ಯಾವುದೂ ಆಗ್ತಿರಲಿಲ್ಲ, ಆದರೆ ತಮಗೆ ಕಷ್ಟವನ್ನು ಕೊಡ್ತಕ್ಕಂಥ ಪಾಪಿ ನಾವು ತನ್ನ ನನಗೋಸ್ಕರ ಓಡಿದರೆ ಗುರುಗಳೇ ನನ್ನ ರೂಪ ಧಾರಣ ಮಾಡಿಕೊಂಡು ನನಗೆ ಕ್ಷಮ ಮಾಡಿರಿ, ನಾನು ಪಾಪಿ ಅಜ್ಞಾನಿ ಅಂತಕೊಂಡು ಪಾದ ಬಿದ್ದು ಹೊರಳಾಡಿ ದುಃಖ ಮಾಡಿರ್ತಾರೆ. ಮೈಪತಿ ಸನ್ಯಾಸಿ ಆಗ್ತಾಯಿದ್ದೆ ಅಂತಕೊಂಡು ಅಪೇಕ್ಷೆ ಪಟ್ಟಿಲ್ಲ, ಆಯಿತು ಇರ್ತಿಲ್ಲೇ, ಹ್ಞೂ ರೀ ಅಪ್ಪ ಎಲ್ಲಿ ಊರಲ್ಲಿ ಇರ್ತಾಯಿದ್ದೆ ಅಂತ ಒಪ್ಪಿಕೊಂಡು ಒಪ್ಪಿದ ಮೇಲೆ ಸೇವೆ ಮಾಡ್ತಾ ಅಲ್ಲಿ ಹುಡ್ಕೊಂಡು ಈ ಸಮಾಚಾರ ಮುಂದೆ ಬ್ರಿಟಿಷರು ಹೋಗಿಬಿಡ್ತಾರೆ. ಬ್ರಿಟಿಷರು ಯಾವ ಉಮ್ರಾಣಿ ಸರ್ಕಾರಿಗೂ ಜತ್ತ ಸರ್ಕಾರಿಗೂ ಇದು ಹೋಗಿಬಿಡ್ತದೆ. ಸದ್ರವರು ಮಠದಲ್ಲಿದ್ದಾರೆ, ಆನಂತರ ಸನ್ಯಾಸಿ ಆಗಬೇಕು ಅಂತ ನೋಡಿ ಅಲ್ಲಿ ವಾಸ ಮಾಡ್ತಾರೆ. ಅಲ್ಲಿಗೆ ಬರ್ತಾರೆ ಸರ್ಕಾರ ಬಂದು ನೋಡ್ತಾರೆ, ನೋಡಿ ಗುರುಗಳೇ ಈತನ್ನು ನಾವು ಕರೆದುಕೊಂಡು ಹೋಗ್ತಾ ಇದ್ದೀವಿ, ಜೈಲಿಗೆ ಹಾಕ್ತಾ ಇದ್ದೀವಿ ಅಂತ. ಅಪ್ಪ ಅಂತಾರೆ, ಇಲ್ಲ ಆತ ಮೊದಲಿಗೆಲ್ಲವನ್ನು ಬಿಟ್ಟಿದ್ದಾನೆ, ಈಗ ಅವರ ಮಾವನ ಕಡೆ ಹೋಗ್ತಾ ಇರಲಿಲ್ಲ, ಸನ್ಯಾಸಿ ಆಗೋಸ್ಕರಿದ್ದಾನೆ, ಅವ್ರು ಏನು ಮಾಡೋದಿಲ್ಲ ಅಂತ ಅವರ ತರ. ಅಪ್ಪರೇ ತಾವು ಹೇಳಿದ್ವಿ ಸರಿ, ಆದರೆ ಜೈಲಿಗೆ ಹಾಕೋದು ಬಿಟ್ಟು ಬಿಡ್ತಾ ಇದ್ದೀವಿ. ಈತ 3 ವರ್ಷ ಪರ್ಯಂತರವಾಗಿ ಇಷ್ಟೆಲ್ಲ ಓಡ್ತಕ್ಕಂಥವ್ನಿಗೆ ದೊಡ್ಡ ಕೆಲಸ ಅಲ್ಲಿದ್ದು 3 ವರ್ಷ ಪರ್ಯಂತರ ದಿವಸಕ್ಕೆ 3 ವೇಳೆ ಬಂದು ನಮ್ಗೆ ಹಾಜರಿ ಕೊಡಬೇಕು ಅಂತ ಹೇಳಿದ್ರಿ. ಅದು ಎಲ್ಲಿ ಹೋಗಿ ಮತ್ತೇನು ಮಾಡ್ತಾಯಿದ್ದಾನೆ ಅನ್ನೋದು ಆಗಬಾರ್ದಲ್ಲ, 3 ವೇಳೆ ಹಾಜರಿ ಕೊಡಬೇಕು.
ಆನಂತರ ಇವನು ಸನ್ಯಾಸಿ ಆಗಲಿ ನಿಮ್ಮ ಕಡೆ ಬಿಟ್ಟು ಬಿಡ್ತೀರಪ್ಪ ಅಂತ ಹೇಳ್ತಾರೆ. ಆಯಿತು ಹಾಗೆ ಮಾಡಿರಿ ಅಂತಾರೆ. ಅದೇ ಮುಂದೆ ಎಲ್ಲಿ ಓದಿ ಅಲ್ಲ ಹೇಗಿದ್ರು ಅಲ್ಲಿ ಹುಡ್ಕೊಂಡು 2 ವರ್ಷ ಪರ್ಯಂತರವಾಗಿ ಆಗ ಹಾಜರಿ ಕೊಡ್ತಾ ಹೋಗ್ತಾರೆ. ಒಂದು ಇನ್ನೊಂದು ಬಾಕಿ 1 ವರ್ಷ ಇರ್ತದೆ. ಅಲ್ಲಿರ್ತಕ್ಕಂಥ ಯಾವ ರಾಜ ಅಲ್ಲಿಗೆ ಬರ್ತಾರೆ, ಅವ ಬ್ರಿಟಿಷರು ಬರ್ತಾರೆ, ಅಥವಾ ನ್ಯಾಯಾಧೀಶರು ಬರ್ತಾರೆ. ಬಂದು ಹೇಳ್ತಾರೆ ಅವರ ಹಾಜರಿಯನ್ನು ರದ್ದುಪಡಿಸಲಾಗಿದೆ, ಏಕೆಂದರೆ ಈ 2 ವರ್ಷಗಳಲ್ಲಿ ಒಂದನ್ನು ತಪ್ಪು ಮಾಡಲಿಲ್ಲ, ತಮ್ಮ ಆಶ್ರಮ ಬಿಟ್ಟು ಎಲ್ಲಿಯೂ ಕೊಡೋದಿಲ್ಲ, ಮತ್ತು ಈ ಒಳ್ಳೆಯವರಾಯ್ತಂದ್ರೆ ಮುಗೀತು, ತಾವೇ ಅದಕ್ಕೆ ಸಾಕ್ಷಿ ಇದ್ರಿ, ಗುರುಗಳಿದ್ದಿರಿ, ಗುರು ವಚನ ಪಾಲಿಸಿದ್ದಾನೆ ಅಂದರೆ ಇನ್ನೇನು ಅವನು ನಮ್ಮ ಅಧಿಕಾರ ಇದ್ಮೇಲೆ ಸಾಕು, ತಮಗೆ ಒಪ್ಪಿಸಿದ್ದೇವೆ ಸನ್ಯಾಸಿ ಮಾಡಲಿಕ್ಕೆ ಒಪ್ಪಿಗೆ ಅದ, ಇನ್ಮೇಲೆ ಅವನ ಹಾಜರಿ ಕೊಡೋದು ಬೇಡ ಅಂತ ಆ ಮಠದೊಳಗೆ ಬಂದು ಕಾಟ ಆಗಿಬಿಡ್ತಾನೆ. ಗುರುಗಳ ಸನ್ನಿಧಿ ಇದ್ದಾಗ ನ್ಯಾಯಾಧೀಶರಲ್ಲಿ ಬಂದರೆ ಮಠಕ್ಕೆ ಬಂದರು, ಗುರುಗಳ ಸನ್ನಿಧಿ ಇದ್ದಾಗ ರಾಜರಲ್ಲಿ ಬಂದರೆ ಮಠಕ್ಕೆ ಬಂದರು. ಮಠಕ್ಕೆ ಬಂದು ಏನು ಮಾಡಿದ್ರಿ, ಹಿಡಿದುಕೊಂಡು ಹೋಗ್ಬೇಕಂತ ಬಂದಿರ್ತಕ್ಕಂಥ ಮೊದಲು ಈ ಗುರುಗಳ ಸನ್ನಿಧಿ ಬಂದು ಗುರುಗಳ ಸೇವೆ ಮಾಡ್ತಾ ಗುರುಗಳ ಸನ್ನಿಧಿ ಇರುವಾಗ ಅವರಾಗೆ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಮಹಿಪತಿ ನಿನ್ನ ಹಾಜರಿನ ಬೇಕಾಗಿಲ್ಲ, ಕಾಟ್ ಹಾಕಿದ್ದೇವೆ, ಇನ್ಮೇಲೆ ಆರಾಮವಾಗಿ ಸನ್ಯಾಸಿಯಾಗಿ ಒತ್ತುಕೊಂಡು ಹೇಳಿ ಒಪ್ಪಿರು. ಗುರು ಕೂಡ ಸಂತೋಷ ಆಯಿತು. ಮೊದಲು ಬಂದು ಕೇಳಿದ ಸನ್ಯಾಸ ದೀಕ್ಷಾ ಕೊಟ್ಟು ಬಂದು ಕೇಳಿದಾಗ ಇಲ್ಲಿ ಬಂದ ನಂತರ ಇನ್ನೂ ಕೂಡ ಈಗಾಗಲೇ ಬರ್ತಾ ಇಲ್ಲಪ್ಪ, ಇನ್ನೂ ಸಮಯ ಬೇಕಾಗ್ತದೆ, ನಾವು ಹೇಳಿದ ಬಂದರೆ ಆಗ್ತಾಯಿದ್ದಿ, ಇನ್ನೆಲ್ಲ ಇದೆಲ್ಲ ಇರೋಲ್ಲ, ಇನ್ನು 2 ವರ್ಷ ಇದು ಆದ ನಂತರ ಆಕೆ ಅಂತ ಸುಮ್ಮನೆ ಬಿಡಿಸಿದ್ರು. ಅವ್ರು ಒಪ್ಪಿದ ನಂತರ ಹೇಳಿದ್ರು ಮಹಿಪತಿ ಶುದ್ಧರಾಗು. ಮತ್ತು ಮಹಿಪತಿ ಸ್ನಾನ ಮಾಡ್ಕೊಂಡು ಬಂದರು, ಎಲ್ಲ ಸಕಲ ಸಲಕರಣೆಗಳೆಲ್ಲ ಕೂಡಿಬಿಟ್ಟು ಮಾಡಬೇಕಂತ ಎಲ್ಲ ತಯಾರಿ ಆಯಿತು. ಸನ್ಯಾಸಿಯವರಿಗೆ ಸನ್ಯಾಸ ಯಾವ ಮಹಿಪತಿಯವರಿಗೆ ಸನ್ಯಾಸ ದೀಕ್ಷೆ ಅಪ್ಪವರು ಕೊಟ್ಟರು. ಸನ್ಯಾಸಿಯಾದರು, ಸನ್ಯಾಸಿಯಾದರು, ಮಹಾಸನ್ಯಾಸಿಯಾದರು. ಆದ್ಮೇಲೆ ಅದಕ್ಕೆ ಗುರುಗಳ ಕೃಪಾಶೀರ್ವಾದ ಅಂದ್ರೆ ಏನೆಲ್ಲ ಸಾಧ್ಯ ಅದ್ರಿ, ಗುರುಗಳ ಕೃಪಾಶೀರ್ವಾದ ಇರಲಿಲ್ಲ ಅಂದರೆ ಯಾವುದು ಸಾಧ್ಯ ಇಲ್ಲ. ಗುರುಗಳ ಕರುಣೆ ಆಯಿತು, ಮಹಿಪತಿಯವರು ಸನ್ಯಾಸಿಗಳಾದರು. ಮತ್ತು ಅವ್ರ ಇಷ್ಟಾರ್ಥ ಪೂರ್ಣ ಆಯ್ತಲ್ಲ, ಪೂರ್ಣ ಆಯಿತು. ಗುರುಗಳ ಕೃಪಾ ಆಶೀರ್ವಾದ ಯಾರಿರ್ತದೆ ಅವ್ರು ನಿಜವಾಗಿ ಧನ್ಯರಾಗ್ತಾರೆ. ನಮ್ಮ ನೀವೆಲ್ಲರೂ ಕೂಡ ಸದೃಢ ಕೃಪಾಶೀರ್ವಾದಕ್ಕಂತ ಆಗಲಿ ಅಂತ ಪ್ರಾರ್ಥನೆ ಮಾಡಿರಿ. ಈಗ ಈ ಹೊರಗೆ ಕೂತಿದ್ರೆ ಕೆಲವರು ಅಥವಾ ಈ ಕೆಲವರು ಹುಡುಗರು ಇರ್ತಿರಲೇ ಅಂಥವ್ರು ನೋಡ್ಕೊಂಡು ಅಲ್ಲಿ ನೀರು ಬದ ಮುಂದೆ ನೀರು ಅದಲ್ಲ ಮುಂದಿನ ಬಾಜು ಕಟ್ಟೆ ಮೇಲೆ ಅದನ್ನೆಲ್ಲವೂ ತೆಗೆದ್ರೆ ಎಲ್ಲರೂ ಮುಂಬಾ ಅಲ್ಲಿಂದ ಇಲ್ಲಿ ತಾಗ ಕೂಡಲಿಕ್ಕೆ ಕಾಣ್ತಾ ಇತ್ತು. ಬಂದಾಗ ಸ್ವಲ್ಪ ಮುಂಚಿತವಾಗಿ ಬಂದ ನೀವು ಕೂಡಲಿಕ್ಕೆ ಸ್ವಲ್ಪ ಸರಿ ಮಾಡ್ಕೊಂಡು ನೀರು ಚೆಲ್ಲಿದ್ರೆ ಅನುಕೂಲ ಆಯ್ತದೆ. ದೂರ ಕೂತಿರಲ್ಲ, ನಾಳೆ ಬರೋ ಮಳೆ ಆಗಿರಲಿಲ್ಲ ಅಂದರೆ ಸ್ವಲ್ಪ ನೀರು ಸರಿಸಿಬಿಟ್ರೆ ಸಾಕು, ಅದು ಸೇವೆ ಇರ್ತದೆ. ಯಾರು ಸರಿಸಿರ್ತಾರೆ ಅವ್ರಿಗೆ ಪುಣ್ಯನೇ ಬರ್ತದೆ. ಅವ್ರು ಬಂದವರು ಸರಿಸ್ಕೊಂಡ್ರೆ ಒಬ್ಬರೇ ಇರ್ತಾರೆ, ಮತ್ತು ಇನ್ನೊಬ್ಬರು ಮತ್ತೆ ಸರಿಸ್ತಾರೆ ಒಬ್ಬರು ಇಬ್ಬರು 4 ಮಂದಿ ಸರಿಸ್ತಾರೆ, ಮತ್ತೆ ಎಷ್ಟು ಮಂದಿ ಕೂಡ್ತಾರಲ್ಲ. ಅದು ಇದು ಕೂಡ ಸೇವೆ ಕೂಡ ಭಾಳ ಮತ್ತೆ ಇರ್ತದೆ. ಇವ್ರು ನೋಡಿ ಗುರುಗಳ ಸೇವೆ ಮಾಡ್ತಾ ಮಾಡ್ತಾರೆ ಎಷ್ಟೊಂದು ಶಕ್ತಿ ಇರ್ತದೆ ಅಂತವೆಲ್ಲ ಕೇಳಿದ್ರಿ. ಆಪ್ತ ಸೇವೆ, ಆಪ್ತ ಸೇವೆ ಅಂದರೆ ಮನೆಯೊಳಗೆ ಯಾರು ಆಪ್ತರಿಷ್ಟು ಬಂದಿರೋ ಅವ್ರ ವ್ಯವಸ್ಥೆ ಮಾಡ್ತಾರೆ, ಹಾಗೆ ಮಠಕ್ಕೆ ಯಾರು ಬಂದರೆ ಅವರು ಸೇವೆ ಮಾಡತಕ್ಕಂಥ ಆಪ್ತ ಸೇವೆ. ಅಂಗ ಸೇವೆ ಅಂತಂದ್ರೆ ಈಗ ಪಾದ ಸೇವೆ ಮಾಡ್ತಕ್ಕಂಥದ್ದು ಓದಿರ್ತಾರೆ ನೋಡಿ ತಾಯಿ ತಂದೆ ಹೇಳೋದು, ಅದೇ ರೀತಿ ಗುರುಗಳ ಸೇವೆ ಮಾಡ್ತಕ್ಕಂಥದ್ದು. ಆಮೇಲೆ ಸ್ಥಾನ ಸೇವೆ ಅಂದರೆ ಸ್ಥಾನವನ್ನು ಶುಚಿಗೊಳಿಸೋದು. ಮುಂದಿನ ಸದ್ಭಾವ ಸೇವೆ ಅಂದರೆ ಏನು ಮಾಡಿದ್ರು ಪವಿತ್ರ ಭಾವನೆಯಿಂದ ಮಾಡ್ತಕ್ಕಂಥ ಸದ್ಭಾವ ಸೇವೆ ಅಂತ. ಹೀಗೆ ಸೇವೆ ಮಾಡಿದರೆ ಗುರುಗಳ ಕೃಪಾಶೀರ್ವಾದಕ್ಕಂಥ ಅವಶ್ಯಕ ಆಗ್ತದೆ. ಆದ್ಮೇಲೆ ಪರಮ ಪೂಜ್ಯರಿತಕ್ಕಂಥ ಯಾವ ಶಿವೋತ್ರಿ ಬ್ರಹ್ಮೇಶ್ವರ ಶ್ರೀಮಚಂದ್ರ ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗಳು ನಮ್ಮ ನಿಮ್ಮೆಲ್ಲರೂ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರತಕ್ಕಂಥ ಮೋಕ್ಷ ಅನುಗ್ರಹ ಮಾಡಿ ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರು ದಿವ್ಯ ಪಾದಕಮಲಗಳಲ್ಲಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಶ್ರೀ ಲೀಲಾಕರ ಪತ್ರ ಮಾಡತಕ್ಕಂಥ ಗ್ರಂಥದ ವಾಗ್ರೂಪ ಪೋಷಣ ಸದ್ಗುರು ದಿವ್ಯ ಶ್ರೀಪಾದ ಪದ್ಮಗಳು ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರು ದಿವ್ಯ ಪಾದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡದ ಪ್ರಣಾಮ ಸಮರ್ಪಿಸಿ ಇವತ್ತಿನ ಸಾಯಂಕಾಲದ ವಿಷಯಕ್ಕೆ ಮಂಗಲ ಮಾಡ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿನಾಥ ಸದ್ಗುಣ ಶುದ್ಧಲಿಂಗೇಶ್ವರ ಮಹಾರಾಜ ಕೀ ಜೈ. ಸಾಧು ಸಂತ ಮಹಾರಾಜ ಕೀ ಜೈ. ಶ್ರೀ